स्वयं व्यासेन ग्रथितां पुराण मुनीना मध्ये महाभारतम् अद्वैतामृतवर्षिणीं भगवतीं अष्टादशाध्यायिनीं अम्बा त्वाम् अनुसंदधामि भगवद्गीते भवद्वेषिणीं नमोस्तु ते व्यास विशालबुद्धे पुल्लारविन्दायतपत्रनेत्रा येन त्वया भारततैलपूर्णः प्रज्वालितो ज्ञानमयः प्रदीपः प्रपन्नपारिजातायातोत्र वेत्यैकपाणये ज्ञानमुद्राय कृष्णाय गीतामृतदुहे नमः। आगे मुंदुवरकोण होगुत्ते। ಪ್ರಾರಂಭದಲ್ಲಿ ಬರತಕ್ಕಂಥದ್ದು ಅದ್ವೈತಾಮೃತ ವರ್ಷಿಣಿ, ಅದು ನಿಮ್ಮ ಪ್ರಶ್ನೆಯ ಮೂಲ. ಈ ಭಗವದ್ಗೀತೆ ಎನ್ನತಕ್ಕಂಥದ್ದು ಅದ್ವೈತ ಅನ್ನತಕ್ಕಂಥ ಅಮೃತದ ಮಳೆಯನ್ನು ಕರೆಯುತ್ತದೆ. ಯಾತಕ್ಕೆ ಕರೆಯುತ್ತೆ ಅಂತ ಹೇಳಿದರು ಅಂದರೆ, ಇಡೀ ಭಗವದ್ಗೀತೆಯಲ್ಲಿ ಚರ್ಚೆಯಾಗಿರತಕ್ಕಂಥದ್ದು ಬಹಳ ಪ್ರಧಾನವಾದ ಎರಡು ಅಂಶಗಳು. ಒಂದು, ಆತ್ಮದ ಶಾಶ್ವತತೆ. ನಮಗೆ ಯಾರಿಗೂ ಸಾವು ಇಲ್ಲ. ಸಾವು ಏನಾದರೂ ಇದ್ದರೆ ಹುಟ್ಟಿದ ಕ್ಷಣದಿಂದ ಸಾಯ್ತಾನೇ ಇರತಕ್ಕಂಥ ಈ ದೇಹಕ್ಕೆ, ಹುಟ್ಟಿದ ಕ್ಷಣದಿಂದ ದೇಹ ಸಾಯುವ ತನಕ ಇರತಕ್ಕಂಥ ಆತ್ಮ ಅನ್ನತಕ್ಕಂಥದ್ದು ಹುಟ್ಟಿದ ಕ್ಷಣದಿಂದ ಅಲ್ಲಿ ತನಕ ಗೊತ್ತೇ ಇರುತ್ತೆ, ದಾಖಲಾಗೇ ಇರುತ್ತೆ, ನಾವು ನೋಡ್ಕೊಳ್ತಾ ಇರ್ತೀವಿ, ನಿಜವಾಗೂ ಇರುತ್ತೆ. ಹೇ, ಆತ್ಮದ ಶಾಶ್ವತತೆಯೊಂದನ್ನು ಭಗವದ್ಗೀತೆ ಚರ್ಚೆ ಮಾಡುತ್ತೆ. ಎರಡನೆಯದು ಅದು ಚರ್ಚೆ ಮಾಡತಕ್ಕಂಥದ್ದು, ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನೀ ಶುನಿ ಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನಃ. ಸಮದರ್ಶನದ ಬಗ್ಗೆ ಮಾತಾಡುತ್ತೆ. ಪಂಡಿತಾಹ ಸಮದರ್ಶಿನಃ, ಪಂಡಿತನಾಗಿರತಕ್ಕಂಥವನು ಯಾರಾದರೂ ಒಬ್ಬನನ್ನು ಪಂಡಿತ ಅಂತ ನೀವು ಕರೀಬೇಕು ಅಂದರೆ ಆ ಪಂಡಿತನಿಗೆ ಸಮದರ್ಶನ ಇರಬೇಕು, ಎಲ್ಲರಲ್ಲಿಯೂ ಸಮಾನತೆ ಇರಬೇಕು, ಮೇಲು ಕೀಳುಗಳು ಇರಬಾರದು ಯಾವುದೇ ಕಾರಣದಿಂದ, ಜಾತಿ ಕಾರಣದಿಂದ, ಹಣದ ಕಾರಣದಿಂದ, ಅಧಿಕಾರದ ಕಾರಣದಿಂದ, ಪ್ರೀತಿ ಎನ್ನತಕ್ಕಂಥ ಕಾರಣದಿಂದ, ಇದು ಯಾವುದರಿಂದಲೂ ಅಸಮಾನತೆ ಎನ್ನತಕ್ಕಂಥದ್ದು ಇರಕೂಡದು ಅಂತ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾನೆ. ಜ್ಞಾನಯೋಗದಲ್ಲಿ ಅದನ್ನು ಬಹಳ ಖಚಿತವಾಗಿ ಮಂಡನೆ ಮಾಡ್ತಾನೆ. ಹೀಗಾಗಿ ಮಧುಸೂದನ ಸರಸ್ವತಿಗಳು ಈ ಎರಡು ಅಂಶಗಳನ್ನು ನೋಡಿ, ಅಂದರೆ ಆತ್ಮದ ಶಾಶ್ವತತೆ ಹಾಗೂ ಸರ್ವ ಸಮಾನತಾ ಸಿದ್ಧಿ, ಈ ಎರಡು ಅಂಶಗಳು ಯಾವ ಸಿದ್ಧಾಂತದಲ್ಲಿದೆಯಪ್ಪ ಅಂದರೆ ಅದ್ವೈತ ಸಿದ್ಧಾಂತದಲ್ಲಿ. ಅದ್ವೈತ ಸಿದ್ಧಾಂತದಲ್ಲಿ ಸಮಾನತೆಯನ್ನು, ಅದ್ವೈತ ಅಂದರೆ ಅರ್ಥ ಅದ್ವೈತವಲ್ಲದ್ದು, ಎರಡಿಲ್ಲದ್ದು, ಎಲ್ಲ ಒಂದೇ ಎನ್ನತಕ್ಕಂಥದ್ದು. ಹೀಗಾಗಿ ಅವರು ಹೇಳಿದರು, ಈ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದರೆ ಅದು ನಿಮಗೆ ಅದ್ವೈತದ ವರ್ಷವನ್ನು ಸುರಿಸುತ್ತದೆ, ಅದ್ವೈತದ ಮಳೆಯನ್ನು ಸುರಿಸುತ್ತದೆ. ಅದ್ವೈತಾಮೃತ ವರ್ಷಿಣೀ ಅಂತ ಹೇಳಿ, ಇಷ್ಟೇ ಹೇಳಿದರೆ ಸಾಕಾಗುತ್ತಾ? ಸಾಕಾಗೋದಿಲ್ಲ. ಆದರೆ ನೀವು ಮುಂದೆ ಪರಮೇಶ್ವರ ಬಂದುಬಿಟ್ಟಿದ್ದಾರೆ, ನಾವು ಕಾವ್ಯ ಶುರು ಮಾಡಬೇಕು. ಹೀಗಾಗಿ ಈ ಪ್ರಶ್ನೋತ್ತರವನ್ನು ನಿಲ್ಲಿಸೋಣ. ಜೋರಾಗಿ ಹೇಳ್ರಿ, ಹೇಳೋದು ತಪ್ಪಿದ್ದರೂ ಸ್ವಲ್ಪ ಜೋರಾಗಿ ತಿಳಬೇಕು. ಸ್ತ್ರೀ ರೋಗ ತಜ್ಞರ? ಓ, ಶಿಶು ತಜ್ಞರಲ್ವ? ಅಂದರೆ ತನ್ನ ಮೂಲಕ ನಾನೆಷ್ಟು ಪೆದ್ದ ಅಂತ ಗೊತ್ತಾಯ್ತೀವ. ಓ, ನೀವು ಬಂದಿದ್ದೀರೋ? ಅವರಿಗೆ ಚೈತನ್ಯ ಸ್ವರೂಪವಾಗಿರತಕ್ಕಂಥ ಶ್ರೀಮತಿ ಲಕ್ಷ್ಮಿಯವರು ಬಂದಿದ್ದಾರೆ. ನೋಡಿ, ನಿಮಗೋಸ್ಕರ ಕಾದಿದ್ದೀವಿ ನಾವು, ಇನ್ನೂ ಶುರುವಾಗಿಲ್ಲ. ನಾವು ಸಭಾಪರ್ವದ ಪ್ರಾರಂಭದಲ್ಲಿ ಎರಡು ದಿವಸಗಳು ಮಾತಾಡಿದ್ದೇವೆ, ಒಂದೂವರೆ ದಿವಸ ಮಾತಾಡಿದ್ದೇವೆ. ಸಭಾಪರ್ವ ಅನ್ನತಕ್ಕಂಥದ್ದು ಅತ್ಯಂತ ಪ್ರಧಾನವಾಗಿ ಇಡೀ ಮಹಾಭಾರತದ ಹೃದಯ ಭಾಗವಿದ್ದಂತೆ ಅಂತ ಮಾತಾಡಿದ್ದೇವೆ ನಾವು. ಇಡೀ ಮಹಾಭಾರತದ ನಡಿಗೆಯ ದಿಕ್ಕನ್ನು ಒಂದು ಕಡೆಗೆ ತಿರುಗಿಸ್ತಕ್ಕಂಥ ಪರ್ವ ಸಭಾಪರ್ವ. ಸಭಾಪರ್ವ ಹಾಗೂ ಉದ್ಯೋಗ ಪರ್ವದಲ್ಲಿ ಸೂತ್ರಧಾರಿಯಾಗಿರತಕ್ಕಂಥ ಕೃಷ್ಣನ ಪ್ರಭಾವ ಅತ್ಯಂತ ಹಿರಿದಾಗಿದ್ದು, ಸಭಾಪರ್ವದಲ್ಲಿ ಅಂತರ್ಯಾಮಿಯಾಗಿ, ಉದ್ಯೋಗ ಪರ್ವದಲ್ಲಿ ಬಹಿರಂಗವಾಗಿ ಆತನ ಸಾಕ್ಷ್ಯ ಇರುತ್ತೆ. ಉದ್ಯೋಗ ಪರ್ವವೂ ಸಭೆಯಲ್ಲಿಯೇ ವಿಸ್ತಾರವಾಗಿರೋದು, ಸಭಾಪರ್ವವೂ ಉದ್ಯೋಗದಲ್ಲಿ ಪರ್ಯವಸಾನ ಆಗತಕ್ಕಂಥದ್ದು. ಹೀಗಾಗಿ ಸಭಾಪರ್ವ ಹಾಗೂ ಉದ್ಯೋಗ ಪರ್ವ ಎರಡೂ ಕೃಷ್ಣನ ಪ್ರಭಾವಕ್ಕೆ ತುತ್ತಾಗತಕ್ಕದ್ದು. ಉದ್ಯೋಗ ಪರ್ವದಲ್ಲಿ ಕೃಷ್ಣ ಬಹಿರಂಗವಾಗಿ ಬಂದು ತನ್ನ ಧಾರ್ಮಿಕ ಪ್ರಜ್ಞೆಯನ್ನು ಸ್ಥಾಪನೆ ಮಾಡ್ತಾನೆ. ಸಭಾಪರ್ವದಲ್ಲಿ ತುಂಬ ಸಂಕ್ಷಿಪ್ತವಾಗಿ, ಇಲ್ಲವೇ ಇಲ್ಲವೇನೋ ಅನ್ನೋ ಹಾಗೆ, ಒಂದರ್ಧದಲ್ಲಿ ಇಲ್ಲ, ಎಲ್ಲೋ ಒಂಚೂರೇ ಚೂರು ಬರ್ತಾನೆ,
ಆದರೆ ಮಹಾಪ್ರಭಾವಿಯಾಗಿ ತನ್ನ ಶಕ್ತಿ ಪ್ರದರ್ಶನವನ್ನು ಎರಡೂ ಸಂದರ್ಭದಲ್ಲಿ ಮಾಡಿದರು. ಒಂದು ಶಿಶುಪಾಲನ ವಧೆಯ ಸಂದರ್ಭದಲ್ಲಿ ನಾವು ಮಾತಾಡಿದ್ದೇವೆ. ಬೆಸಸಿದನು ಚಕ್ರವನು, ಕೈನಲ್ಲೇನೂ ಇಲ್ಲರಿ ಅವನಿಗೆ ಆಯುಧ. ಕೃಷ್ಣನ ವಿಶೇಷ ಏನು ಗೊತ್ತಾ, ಇಡೀ ಮಹಾಭಾರತದ ಯುದ್ಧವನ್ನು ನಿಯಂತ್ರಣ ಮಾಡಿದವನು, ಆದರೆ ಕೈನಲ್ಲಿ ಆಯುಧ ಇಲ್ಲ ಅವನು. ನಮ್ಮ ಇಂದಿನ ಯುದ್ಧಗಳು ಹಾಗೆಯೇ, ಯುದ್ಧ ಮಾಡುವವರು ಯಾರು ಅಂದರೆ ಸೈನಿಕರು ಅಂತೀವಿ. ಸೈನಿಕರು ಯುದ್ಧ ಮಾಡಲ್ಲ. ಇಲ್ಲೆಲ್ಲೋ ಮಂತ್ರಾಲೋಚನೆಯಲ್ಲಿ ಕುಳಿತುಕೊಂಡಿರತಕ್ಕಂಥವರು ತೀರ್ಪು ಕೊಡಬೇಕು. ಅವನು ಕೈನಲ್ಲಿ ಬಂದೂಕು ಇಟ್ಟುಕೊಂಡಿದ್ರೂ ಶತ್ರು ಬರ್ತಾ ಇದ್ದರೂ ಇವನು ಹೊಡೆಯುವಂತಿಲ್ಲ. ಅವನಿಗೆ ಮೇಲಿನಿಂದ ಆದೇಶ ಬರಬೇಕು. ಮೇಲಿನಿಂದ ಆದೇಶ ಬರುವ ತನಕ ಅವನು ಯುದ್ಧ ಮಾಡೋ ಹಾಗಿಲ್ಲ. ಆದ್ದರಿಂದ ಅದನ್ನು ಮಂತ್ರಾಲೋಚನೆ ಅಂತ ಕರೀತಾರೆ. ಮಂತ್ರಕ್ಕೆ ಸಂಬಂಧಪಟ್ಟಿದ್ದು. ಯಾವ ದೇಶದ ಯಾವ ಯುದ್ಧವೇ ಆಗಲಿ, ಯುದ್ಧವಾಗುವುದು ಸೈನಿಕರಿಂದ ಅಲ್ಲ. ಪಾಪ ಸೈನಿಕರೇ ಯುದ್ಧ ಮಾಡೋದು. ಅದನ್ನು ನಿಯಂತ್ರಣ ಮಾಡತಕ್ಕಂಥದ್ದು ಮಂತ್ರ. ಅಂದು ಮಂತ್ರಗಳಿರಬಹುದು, ಇಂದು ಮಾತಿರಬಹುದು, ಮಾತೇ ಮಂತ್ರವಾಗಬಹುದು. ಅದು ಎಲ್ಲ ಕಾಲದಲ್ಲೂ ಹಾಗೇನೆ. ಅಂತಹ ಮಂತ್ರಾಲೋಚನೆ, ಅಂತಹ ಯುದ್ಧವನ್ನು ನಿಯಂತ್ರಣ ಮಾಡತಕ್ಕದ್ದರ ಸಾರ ಸ್ವರೂಪವಾಗಿ ಕೃಷ್ಣ ಕಾಣಿಸ್ತಾನೆ ನಮಗೆ. ಅವನು ಯುದ್ಧ ಮಾಡಲ್ಲ, ಯುದ್ಧ ಮಾಡಿಸ್ತಾನೆ. ನೆನ್ನೆ ತಾನೇ ನಾವು ನೋಡಿದ್ವಿ ಜರಾಸಂಧನ ಸಂದರ್ಭದಲ್ಲಿ, ಕೊಂದಿದ್ದು ಭೀಮನಾದರೂ ಭೀಮ ಕೊಲ್ಲಿಕ್ಕಾಗಲಿಲ್ಲ. ಅವನನ್ನು ಬರಸೆಳೆದು ಕರದಿಂದ ಮಾಗಧನೆರಡು ಕಾಲನು ಹಿಡಿದು ಸೀಳಿದು ಧರೆಗೆ ಬಿಸುಡಲು ಸಂಧಿಸಿದುವ ಸೀಳ್ತ ತಕ್ಷಣಕ್ಕೆ. ಅವನು ಸೀಳಿ ಎಸೆಯೋದಷ್ಟೇ ಇವನಿಗೆ ಗೊತ್ತು. ನಮಗೆ ನಮ್ಮ ಬುದ್ಧಿಯ ಶಕ್ತಿಯನ್ನು ಉಪಯೋಗಿಸಿ ಕ್ರಿಯಾಶೀಲರಾಗುವುದಷ್ಟೇ ಗೊತ್ತು, ಅದನ್ನು ನಿಯಂತ್ರಿಸುವುದಕ್ಕೆ ಗೊತ್ತಿಲ್ಲ. ಆ ನಿಯಂತ್ರಣ ಮತ್ತಾವುದೋ ಇರುತ್ತೆ. ಅದು ಅದೃಶ್ಯವಾಗಿರಬಹುದು, ಅವ್ಯಕ್ತವಾಗಿರಬಹುದು, ಅಥವಾ ಕೆಲವು ಸಲ ವ್ಯಕ್ತವೂ ಆಗಬಹುದು. ಆದರೆ ನಮ್ಮ ಕ್ರಿಯೆಗಳನ್ನೆಲ್ಲ ನಿಯಂತ್ರಿಸುವ ಮತ್ತೊಂದು ಶಕ್ತಿಯುಂಟು. ಆ ಮತ್ತೊಂದು ಶಕ್ತಿಯೇ ತಾನು ಅಂತ ಕೃಷ್ಣ, ಅದು ದ್ರೋಣರ ಅವಸಾನವಾಗಲಿ, ಭೀಷ್ಮಾಚಾರ್ಯರದಾಗಲಿ, ಕರ್ಣಂದ ಯಾರದೇ ಆಗಲಿ, ಕೃಷ್ಣ ಹೇಳ್ತಾನೆ, ನಿಮಿತ್ತ ಮಾತ್ರಂ ಭವಸವ್ಯಸಾಚಿನ್. ನೀನು ಬೊಂಬೆ ಕಣಯ್ಯ, ನೀನು ನಿಮಿತ್ತ, ಬರೀ ಹೆಸರಿಗೆ ಮಾತ್ರ ನೀನು ಇರ್ತೀಯ ಅಷ್ಟೇ. ಉಳಿದಿದ್ದೆಲ್ಲ ನಾನೇ ಮಾಡೋದು. ಅಲ್ಲೆಲ್ಲ ಸತ್ತು ಬಿದ್ದಿದ್ದಾರೆ, ನೀನು ಸುಮ್ಮನೆ ಕೊಲ್ತೀಯ ಅನ್ನುವ ನಾಟಕ ಆಡ್ತೀಯ ಅಷ್ಟೇ. ನಿಮಿತ್ತ ಮಾತ್ರಂ ಭವಸವ್ಯಸಾಚಿನ್ ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ. ಎಲ್ಲರನ್ನೂ ನಾನೇ ಸಾಯಿಸೋದು, ಹೆಸರಿಗೆ ನೀನು ಅಷ್ಟೇನೆ. ಅಂದರೆ ನಮ್ಮಲ್ಲಿರತಕ್ಕಂಥ ವಿಧಿವಾದವನ್ನು, ನಮ್ಮಲ್ಲಿ ಇರತಕ್ಕಂಥ ಪೌರುಷದ ಮಿತಿಯನ್ನು ತೋರಿಸತಕ್ಕಂಥ ಬಹಳ ಸಾಕ್ಷೀಭೂತವಾಗಿ ದಾಖಲು ಮಾಡತಕ್ಕಂಥ ಪರ್ವಗಳು ಎರಡರಲ್ಲಿ ಮೊಟ್ಟ ಮೊದಲನೆಯದು ಸಭಾಪರ್ವ. ಆ ಸಭಾಪರ್ವವನ್ನು ಪ್ರಾರಂಭ ಮಾಡಿದ್ದೇವೆ ನಿನ್ನೆ, ಕೊಂಚ ಮುಂದುವರೆದಿದ್ದೇವೆ. ಈ ದಿವಸ ನೀವು ವಿಮರ್ಶಕರಾಗಿ ಅಧ್ಯಯನ ಮಾಡಬೇಕು. ಈ ದಿವಸದ ಚರ್ಚೆ ಕಾವ್ಯಾಭ್ಯಾಸಕ್ಕಿನ್ನ ವಸ್ತುವಿನ ಚಿಂತನೆ ಬಹಳ ಪ್ರಧಾನವಾದದ್ದು. ಕಾವ್ಯವೂ ಬರುತ್ತೆ, ಬರಲಿ, ಆದರೆ ಅದಕ್ಕಿನ್ನ ಪ್ರಧಾನವಾದದ್ದು ಅತ್ಯಂತ ಜಾಗೃತರಾಗಿದ್ದು ಈ ಭಾಗದಲ್ಲಿ ನಡೆಯತಕ್ಕಂಥ ಚರ್ಚೆಗಳನ್ನು ಗಮನಿಸಬೇಕು. ಇಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂ ಚೈವ ತತೋ ಜಯಮುದೀರಯೇತ್. ಅದೇನಮ್ಮ, ನಾನು ಎರಡನೇ ದಿವಸದಿಂದ ಹೇಳಿರೋದು ಅದನ್ನು. ನನ್ನ ನೆನಪು ಸರಿ ಇದ್ದರೆ ಬಹುಶಃ ಮೂರನೇ ದಿವಸ ಹೇಳಿರ್ಬೇಕು ನಾನು ಅದನ್ನು. ಇರಲಿ ಬಿಡಿ, ಇನ್ನೊಂದ್ಸಲ ಹೇಳೋಕಂತ. ಭಾರತೀ ಕಥಾ ಅಂತ ಅಂದರೆ ಮತ್ತೆ ಮತ್ತೆ ಹೇಳಿದರೂ ಹೊಸದೇ ಇದು ಅಂತ. ಹೀಗಾಗಿ ನೀವೆಲ್ಲ ಮರ್ತೋಗಿದ್ದೀರಿ ಅಂದರೆ ನನಗೆ ಭಾಳ ಸಂತೋಷ, ನನಗೆ ಬೆಲೆ ಇದೆ ಅಂತ. ಮೇಷ್ಟ್ರಿಗೆ ಯಾವಾಗ ಬೆಲೆ ಬರುತ್ತೆ ಅಂದರೆ ವಿದ್ಯಾರ್ಥಿಗಳು ಗೊತ್ತಿಲ್ಲ ಅನ್ನಬೇಕು, ಅವಲೇ ಮೇಷ್ಟ್ರಿಗೆ ಅಸ್ತಿತ್ವ ಇದ್ರೆ ಮೇಷ್ಟ್ರಿಗೆ ಬೆಲೆನೇ ಇರಲ್ಲ. ಈ ಶ್ಲೋಕವನ್ನು ಯಾಕಾಗಿ ನಾನು ಚಿಂತನೆ ಮಾಡಿದೆ ಅಂದರೆ, ಬಹುಶಃ ನಾನು ಹೇಳೋ ಹೊರಟ ನಿಮಗೆ ನೆನಪಿಗೆ ಬರಬಹುದೇನು. ಈಗ ತಾನೇ ಭಗವದ್ಗೀತೆ ಬಗ್ಗೆ ಪ್ರಶ್ನೆ ಕೇಳಿದ್ರಲ್ಲ, ಈ ವಾಮಚಿಂತಕರ ಒಂದು ವಾದ ಇದೆ. ವಾಮಚಿಂತಕರು ಅಂದರೆ
ಸವ್ಯವಾಗಿ ಯೋಚನೆ ಮಾಡದೇ ಇರುವ ಅದು ಎರಡು ತರಹ ಇದೆ ಒಂದು ವಾಮಪಂಥೀಯ ಚಿಂತಕರು ವಾಮಪಂಥೀಯ ಚಿಂತಕರು ಅಂದರೆ ಸಾಮಾನ್ಯವಾಗಿ ಕಮ್ಯುನಿಸ್ಟ್ ಮನಸ್ಸಿರತಕ್ಕಂಥವ್ರು ಎರಡನೆಯ ವಾಮಚಿಂತಕರು ನಾಸ್ತಿಕ ಚಿಂತಕರು ನಾಸ್ತಿಕ ಚಿಂತಕರು ಅಷ್ಟೇನೂ ದುಬಾರಿಯಲ್ಲ ಅವರು ಅವರು ನ ಅಸ್ತಿ ಅಂತ ನನಗೆ ಆಧಾರವಿಲ್ಲದೆ ನಾನು ಒಪ್ಪಲ್ಲಪ್ಪ ಅನ್ನೋರವರು ನೀವೇನಾದರೂ ಹೇಳಬೇಕಾದ್ರೆ ಅದಕ್ಕೆ ದಾಖಲಾತಿ ಕೊಡಬೇಕು ನೀವೇನಾದರೂ ಅದು ವಿಜ್ಞಾನದ ತನಕ ಬರತಕ್ಕಂಥದ್ದು ನಮ್ಮಲ್ಲಿ ಬ್ರಹ್ಮ ಸಾಕ್ಷಾತ್ಕಾರವಾಗಬೇಕು ಅಂತ ಪ್ರಯತ್ನಪಟ್ಟಾಗ ನೋಡಿ ನೀವೇನೋ ಪ್ರಶ್ನೆ ಕೇಳ್ತೀರಿ ಎಲ್ಲೋ ಹೋಗ್ಬಿಡ್ತೀನಿ ನಾನು ಭೃಗುರ್ವೈವಾರುಣಿಹಿ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮ ಇತಿ ಭಾರತೀಯ ಚಿಂತನಾ ಲಹರಿಯ ಮೂಲ ಸತ್ವ ತೈತ್ತರೀಯ ಉಪನಿಷತ್ತಿನ ಭೃಗುವಲ್ಲಿಯಲ್ಲಿ ಅಡಗಿದೆ ಭೃಗು ಅನ್ನತಕ್ಕಂಥವನು ಒಬ್ಬ ಋಷಿ ನೀವು ಕೇಳಿದ್ದೀರಿ ಭೃಗು ಬಗ್ಗೆ ಗೊತ್ತಾನೆ ಏನು ಗೊತ್ತಿದೆ ನಿಂಗರಾಜ್ ಭೃಗು ಬಗ್ಗೆ ಏನು ಗೊತ್ತಿದೆ ಹೇಳಿ ಏನು ಯಾರು ಹೇಳಿದ್ರಿ ಆಮೇಲೆ ನಿಮ್ಮ ಹೆಸರೇನು ನಿಮ್ಮ ಹೆಸರೇನ್ರಿ ಸಂತೋಷ್ ಸಂತೋಷ್ ಅಂದರೆ ಯಾರು ಅಂದರೆ ನಾನೊಬ್ಬ ಮನುಷ್ಯ ಅಂದ್ಬಿಟ್ರೆ ಉತ್ತರ ಆಗಲ್ಲ ಪ್ರೇಕ್ಷಕ ಅಂದರೆ ಉತ್ತರ ಆಗಲ್ಲ ಇನ್ನೇನೋ ಹೇಳಬೇಕು ಅದಕ್ಕೆ ಭೃಗು ಮಹರ್ಷಿ ಅಂದರೆ ಯಾರು ಏನು ಅಂತ ಹೇಳಬೇಕಾದ್ರೆ ಪ್ರಿಯ ಹೇಳಬೇಕೀಗ ಲಕ್ಷ್ಮೀ ತಂದೆ ಚಪ್ಪಲೆ ಹೊಡೆದ್ರೆ ಜೋರಾಗಾದರೂ ಹೊಡೆಯಿರಿ ಲಕ್ಷ್ಮೀ ತಂದೆ ಅಂತ ಹೇಗೆ ಹೇಳ್ತೀಯ ಇರಲಿ ಅದಕ್ಕೆ ಇನ್ನೇನು ಹೇಳಬೇಕಾಗತ್ತೆ ಲಕ್ಷ್ಮಿಯ ಬಗ್ಗೆ ಮಾತಾಡ್ತಾ ಭಾರ್ಗವಿ ಲೋಕಜನನಿ ಕ್ಷೀರಸಾಗರ ಕನ್ಯಕ ಅಂತ ಭಾರ್ಗವಿ ಅಂದರೆ ಲಕ್ಷ್ಮಿ ಅಂತ ಯಾಕೆ ಲಕ್ಷ್ಮಿಗೆ ಭಾರ್ಗವಿ ಅನ್ನೋ ಹೆಸರು ಬಂತು ಅಂದರೆ ಭೃಗುವಿನ ತಾಯಿಯಾದ್ದರಿಂದ ಅಂತ ನೀನು ಹೇಳಿದ ಉತ್ತರ ಸರಿ ಆದರೆ ನಾನು ಅದಕ್ಕೆ ಬೆಂಬಲ ಕೊಡ್ತಾ ಇದ್ದೀನಿ ಹೇಗೆ ಸಾಧಿಸ್ಕೋಬೇಕು ಅದನ್ನು ಅಂತ ಆಯಿತು ಭಾರ್ಗವಿ ಲಕ್ಷ್ಮಿಯೇ ತಂದೆ ಭೃಗು ಮಹರ್ಷಿ ಆಮೇಲೆ ಇನ್ನೇನಿದೆ ಭೃಗುವಿನ ಬಗ್ಗೆ ಇನ್ನೇನು ಹೇಳ್ತೀರಿ ಲಕ್ಷ್ಮಿ ಅವ್ರ ಕಾಲಲ್ಲಿ ಕಣ್ಣಿರುತ್ತೆ ನೀವು ಲಕ್ಷ್ಮೀನ ಪಾಪ ಇವನು ಕೇಳಿಬಿಟ್ಟಿದ್ದೀರಿ ನೀವು ಉತ್ತರ ಹೇಳಿಬಿಟ್ರೆ ಅದೇ ಹೇಳಿದರೆ ಪರಮೇಶ್ವರ ಹೇಳಿದ್ದು ಹೇಳಿದಾಗತ್ತೆ ಅದು ಬಿಟ್ಟು ಇನ್ನೇನಾದರೂ ಹೇಳಬೇಕು ಓ ಭಾರ್ಗವಿ ಅನ್ನೋದಕ್ಕೆ ನೀವು ಹಿನ್ನೆಲೆ ಕೊಡ್ತಾ ಇದ್ದೀರಿ ಭೃಗು ಮಹರ್ಷಿ ಬಗ್ಗೆ ಏನಾದರೂ ಹೇಳಿರಪ್ಪ ಅಂದರೆ ಎಲ್ಲ ಲಕ್ಷ್ಮಿ ಬಗ್ಗೆ ಹೇಳ್ತಾ ಇದ್ದೀರಿ ಭೀಮರಾವ್ ಅಂದರೆ ನೀವು ಅಂತೀರಿ ಆದರೆ ರಮೇಶೇ ನಿಮ್ಮ ಹೆಸರು ಅಲ್ವೇ ಹಾಗೆ ನೀವು ಭೃಗುವಲ್ಲಿ ಹೆಸರು ಹೇಳಿದ್ರೆ ಆಗಲ್ಲ ಭೃಗುವಿನ ಬಗ್ಗೆ ಹೇಳಿ ನೋಡಿ ನಾವು ವ್ಯಕ್ತಿಗಳನ್ನು ನೆನಪಿಟ್ಟುಕೊಳ್ಳುವಾಗ ಏನನ್ನು ನೆನಪಿಟ್ಕೊಳ್ತೀವಿ ಅನ್ನೋದು ಬಹಳ ಪ್ರಧಾನ ಯಾಕೆ ನೆನಪಿಟ್ಕೊಳ್ತೀವಿ ಅನ್ನೋದು ಬಹಳ ಪ್ರಧಾನ ವಿಷ್ಣುವಿಗೆ ಎದೆ ಭೃಗು ಮಹರ್ಷಿ ಒದೀತಾನೆ ಅದು ಯಾವ ದೊಡ್ಡ ಮನುಷ್ಯ ಅನ್ರಿ ಆತ ಇಡೀ ತಿರುಪತಿಯ ತಿಮ್ಮಪ್ಪನ ಮೂಲಭೂತದ ಕಥೆ ನೆಲೆ ನಿಂತುಕೊಳ್ಳೋದು ಅದರಲ್ಲಿ ಇಷ್ಟಕ್ಕೂ ಭೃಗು ಯಾರಪ್ಪ ವಿಷ್ಣುವಿನ ಮೊಮ್ಮಗ ಸ್ವಲ್ಪ ಸರಿಯಾಗಿ ದಾಖಲೆ ಮಾಡಿಕೊಳ್ಳಿ ವಿಷ್ಣುವಿನ ಮಗ ಬ್ರಹ್ಮ ಆಗಿ ಆ ಬ್ರಹ್ಮನ ಮಗ ಭೃಗು ಅದನ್ನು ಗುರುತಿಸಾಕ್ಸಿದ್ದೀನಿ ನಿಮಗೆ ಆ ಗಾಯತ್ರಿ ಬಂದಿಲ್ಲ ಗುರುತಾಕ್ಕೊಳ್ತಾ ಇದ್ಲ ಮರೀಚಿ ಅತ್ರಿ ಇತ್ಯಾದಿ 10 ಋಷಿಗಳ ಹೆಸರನ್ನು ಹೇಳಿ ಕೊನೆಗೆ ಭೃಗು ಮಹರ್ಷಿಯ ಹೆಸರನ್ನು ಹೇಳಿದೆ ಬ್ರಹ್ಮಮಾನಸ ಪುತ್ರರಲ್ಲಿ ಭೃಗು ಮಹರ್ಷಿ ಒಬ್ಬರು ಅಂದರೆ ಬ್ರಹ್ಮನ ಮಗ ಬ್ರಹ್ಮ ವಿಷ್ಣುವಿನ ಮಗ ಈ ಭೃಗು ಮಹರ್ಷಿ ಋಷಿಗಳೆಲ್ಲ ಸೇರಿಕೊಂಡು ಮಾತಾಡಿದರಂತೆ ನಮ್ಮಲ್ಲಿ ಮಹಾಸತ್ವಪೂರ್ಣನಾಗಿರತಕ್ಕಂಥ ದೇವರು ಯಾರಿದ್ದಾರೆ ಸಾತ್ವಿಕನಾದ ದೇವನಾರಿದ್ದಾನೆ ಸಾತ್ವಿಕನಾದ ದೇವರನ್ನು ಪರೀಕ್ಷೆ ಮಾಡಲಿಕ್ಕೆ ಭೃಗು ಮಹರ್ಷಿ ಹೊರಟ ಇವನ್ಯಾರು ಹೊರಡಲಿಕ್ಕೆ ನಾನು ಯಾರನ್ನಾದರೂ ಪರೀಕ್ಷೆ ಮಾಡಬೇಕಾಗಿದ್ದರೆ ಹಾಗೆ ಪರೀಕ್ಷೆಗೆ ಒಳಗಾಗತಕ್ಕವರಿಗಿಂತ ಹೆಚ್ಚಿನ ಅರ್ಹತೆ ನನಗಿರಬೇಕು ನಾನು ಪರೀಕ್ಷಕನಾಗಬೇಕಾಗಿದ್ದರೆ ವಿದ್ಯಾರ್ಥಿ ಆಗಬಾರ್ದು ರೀ ಆ ವಿದ್ಯಾರ್ಥಿಗಳ ಪರೀಕ್ಷೆ ಆಗಬೇಕು ಅಂದರೆ ವಿದ್ಯಾರ್ಥಿಗಿಂತ ಸ್ವಲ್ಪ ಜಾಸ್ತಿನೇ ಇರಬೇಕು ನನಗೆ ಭೃಗು ಮಹರ್ಷಿ ಅಹಂಕಾರದ ಮೊತ್ತವಾಗಿ ತನ್ನ ಅಪ್ಪನನ್ನೇ ಪರೀಕ್ಷೆ ಮಾಡೋಕೆ ಹೋಗ್ತಾನೆ ಇದು ಮಾನ್ಯವೇ ಭೃಗು ಮಹರ್ಷಿ ಅಪ್ಪನ ಹತ್ರ ಕೋನಂತೆ ಏನೋ ಗಂಡ ಹೆಂಡತಿ ಮಾತಾಡ್ತಾರೆ ಈಗ ನಮ್ಮ ಮನೆಯಲ್ಲಿ ನನ್ನ ಮಗ ನನ್ನ ಕೋಣೆ ಒಳಗೆ ಬರಬೇಕಾದ್ರೆ ಬಾಗಿಲು ತಟ್ತಾನೆ
ಸಾಮಾನ್ಯವಾಗಿ ಎಲ್ಲ ಸಭ್ಯ ಮನೆಗಳಲ್ಲಿಯೂ ಅಪ್ಪನ ಮಾತಾಡಸಕ್ಕೋ ಅಮ್ಮನ ಮಾತಾಡಸಕ್ಕೋ ಬೇಕಾದರೂ ಬಾಗಿಲು ತಟ್ಟಿ ಅವ್ರು ಒಳಗೆ ಬಂದ್ರೆ ಹೋಗ್ತಾರೆ ಅಲ್ವೇನ್ರಿ ಅಂತ ಮುಂದೆ ಹೋಗೇ ಬಿಟ್ಟ ಒಳಕ್ಕೆ ಏನೋ ಸರಸ ಆಡ್ತಾ ಇದ್ದಾರೆ ಗಂಡ ಹೆಂಡತಿ ಇವನು ನೋಡಿಲ್ಲ ನನ್ನ ನೋಡಿಲ್ಲವೋ ನಿನಗೆ ಪೂಜೆ ಇಲ್ಲದಂತೆ ಆಗಲಿ ಶಾಪ ಕೊಡೋದು ಯಾವ ನೈತಿಕತೆ ಇದು ಯಾವ ಸಾಂಸ್ಕೃತಿಕತೆ ಇದು ಯಾವ ಮಾರ್ಗದರ್ಶನ ಅದು ಏನು ಹೇಳ್ತಾ ಇದ್ದೀರಿ ಹಾಗಾದರೆ ಅಲ್ಲಿಂದ ಈಶ್ವರನ ಹತ್ರಕ್ಕೆ ಹೋಗೋದು ಅವನು ಅವಳ ಜೊತೆಗೆ ನರ್ತನ ಮಾಡ್ತಾ ಇದ್ದಾನೆ ಗಮನಿಸಲಿಲ್ಲ ಅವನು ಒಂದು ಶಾಪ ನಿನಗೆ ಮೂರ್ತಿ ಪೂಜೆಯೇ ಇಲ್ಲದೆ ಆಗಲಿ ಇವನು ಯಾರು ಈ ಶಾಪ ಕೊಡೋಕ್ಕೆ ಋಷಿ ಭಕ್ತ ತಪಸ್ವಿ ಸಿದ್ಧ ಅಲ್ಲ ಆ ಹಂತಕ್ಕೆ ಹೋಗಿಲ್ಲ ವಿಷ್ಣು ಹತ್ರಕ್ಕೆ ಹೋಗೋದು ಅಲ್ಲಿ ಎದೆಗೆ ಓದಿಯೋದು ಇದು ಏನು ಈ ಪಾಠ ಹೇಳ್ಕೊಡ್ತಾ ಇದ್ದೀರ ನೀವು ನಿಮ್ಮ ಮಕ್ಕಳಿಗೆ ಭೃಗು ಮಹರ್ಷಿ ಪೌರಾಣಿಕವಾಗಿ ನೋಡಿದಾಗ ನನ್ನ ದೃಷ್ಟಿಯಲ್ಲಿ ಅತ್ಯಂತ ಅಧಮವಾಗಿರತಕ್ಕಂತಹ ಸಂಸ್ಕೃತಿಯನ್ನು ಪ್ರತಿಪಾದನೆ ಮಾಡಿದಾತ ಆದರೆ ನನಗೆ ಭೃಗು ಮಾನ್ಯನಾಗತಕ್ಕಂಥದ್ದು ಉಪನಿಷತ್ತಿನಲ್ಲಿ ನನಗೆ ಭೃಗು ಅನುಕರಣೀಯನಾಗತಕ್ಕಂಥದ್ದು ಉಪನಿಷತ್ತಿನಲ್ಲಿ ಉಪನಿಷತ್ತಂದರೆ ಬ್ರಹ್ಮ ರಹಸ್ಯವನ್ನು ಅಧ್ಯಯನ ಮಾಡತಕ್ಕಂಥ ಜ್ಞಾನಕ್ಷೇತ್ರ ಉಪ ಅಂದರೆ ಹತ್ತಿರ ನೀ ಅಂದರೆ ಚೆನ್ನಾಗಿ ಶತ್ ಅಂದರೆ ಕೂತ್ಕೊಳ್ಳೋದು ಅಂತ ಹತ್ತಿರ ಚೆನ್ನಾಗಿ ಕುಳಿತುಕೊಂಡು ಅಧ್ಯಯನ ಮಾಡುವುದನ್ನು ಉಪನಿಷತ್ ಅಂತ ಈ ನೀವು ಮಾಡ್ತಿರೋದು ಅದನ್ನೇ ಹತ್ತಿರ ಕೂತ್ಕೊಳ್ಳೋದು ಕೂತ್ಕೊಳ್ಳೋದು ಅಂದರೆ ಎದ್ದೇಳೋದಲ್ಲ ಅಲ್ಲಾಡೋದಲ್ಲ ಚಂಚಲವಾಗಿರೋದಲ್ಲ ಸ್ಥಿರವಾಗಿ ತತ್ರ ಸ್ಥಿರ ಸುಖಂ ಆಸನ ಆಸನದಲ್ಲಿ ಕುಳಿತು ನೀವು ಹೇಗಾದರೂ ಕೂತ್ಕೋಬೋದು ಸುಖವಾಗಿಯೇ ಕೂತ್ಕೋಬೇಕು ನಿರೀಕ್ಷಣೆ ಇರತಕ್ಕಂಥದ್ದು ಪತಂಜಲಿ ತತ್ರ ಸ್ಥಿರ ಸುಖಂ ಸುಖವಾಗಿರತಕ್ಕಂಥ ಸ್ಥಿರವಾದ ಆಸನದಲ್ಲಿ ಕುಳಿತು ಅಧ್ಯಯನ ಮಾಡುವವರನ್ನು ಉಪನಿಷತ್ತುಗಳು ಅಂತ ಕರೀತಾರೆ ಅಂತಹ ಹತ್ತು ಉಪನಿಷತ್ತುಗಳು ಆ ಹತ್ತು ಉಪನಿಷತ್ತುಗಳಲ್ಲಿ ಒಂದು ತೈತ್ತಿರೀಯ ಉಪನಿಷತ್ತು ಆ ತೈತ್ತಿರೀಯ ಉಪನಿಷತ್ತಿನಲ್ಲಿ ಮೂರು ವಲ್ಲಿಗಳು ಆ ಮೂರು ವಲ್ಲಿಗಳಲ್ಲಿ ಒಂದು ಭೃಗುವಲ್ಲಿ ಆ ಭೃಗುವಲ್ಲಿಯಲ್ಲಿ ಭೃಗು ಪ್ರಶ್ನೆಯನ್ನು ಕೇಳ್ತಾನೆ ಭೃಗುರ್ವೈವಾರುಣಿಹಿ ಅವನಪ್ಪ ವರುಣ ಆ ಕಲ್ಪದಲ್ಲಿ ಬ್ರಹ್ಮನ ಮಗ ಅಂಥೇಳಿ ವರುಣನ ಮಗ ಅಂದಿರಲ್ಲ ಅಂದರೆ ಅದೊಂದು ಕಲ್ಪ ಇದೊಂದು ಕಲ್ಪ ಅವಧಿ ಬೇರೆ ವರುಣನಲ್ಲಿ ಪ್ರಶ್ನೆ ಕೇಳ್ತಾನೆ ಭೃಗುರ್ವೈವಾರುಣಿಹಿ ವರುಣಂ ಪಿತರಂ ಉಪಸಸಾರ ಅಧೀಹಿ ಭಗವೋ ಬ್ರಹ್ಮ ಇತಿ ಇದು ನಿಜವಾದ ಭೃಗು ಅಪ್ಪ ಬ್ರಹ್ಮನ್ನಂದರೆ ಏನು ಬ್ರಹ್ಮನ್ನಂತ ಎಲ್ಲ ಮಾತಾಡ್ತಾರೆ ಬ್ರಹ್ಮನ್ನಂದರೆ ಅರ್ಥ ಏನು ಅಂತ ಪ್ರಶ್ನೆ ಕೇಳಿದೆ ಅದಕ್ಕೆ ಅಪ್ಪ ಹೇಳಿದ ನಿಜವಾದ ಉಪಾಧ್ಯಾಯ ಯಾವ ಉಪಾಧ್ಯಾಯ ನಿಜವಾದ ಉಪಾಧ್ಯಾಯನಾಗಿರುತ್ತಾನೆಯೋ ಅವನು ಪೂರ್ತಿ ಉತ್ತರವನ್ನು ಹೇಳಕೂಡದು ಅವನು ಮಾರ್ಗದರ್ಶನ ಮಾಡಬೇಕು ವಿದ್ಯಾರ್ಥಿಯಾಗಿರುವವನು ಕಷ್ಟಪಟ್ಟು ಅಧ್ಯಯನ ಮಾಡಿ ಗುರಿಯನ್ನು ಕಂಡುಹಿಡ್ಕೋಬೇಕು ಇವನು ಮಾರ್ಗದರ್ಶನ ಅಷ್ಟೇ ಇವನು ಸಹಾಯ ಮಾಡೋದು ಸ್ವಲ್ಪ ಈಗ ಹೋಗಯ್ಯ ಹಾಗೋಗು ಅಲ್ಲಿ ನೋಡು ಇದು ನೋಡು ಆ ಪುಸ್ತಕ ನೋಡು ಇಂಥದ್ದು ಹೇಳ್ಬೋದೇ ವಿನಃ ಇಡೀ ಉತ್ತರವನ್ನು ಹೇಳ್ಕೊಡೋದು ಉಪಾಧ್ಯಾಯ ಅದರಿಂದ ವರುಣ ಹೇಳಿದೆ ನೋಡು ನಾನು ನಿನಗೆ ಉತ್ತರವನ್ನು ಕಂಡುಹಿಡ್ಕೊಳ್ಳೋದಕ್ಕೆ ಒಂದು ಮಾರ್ಗವನ್ನು ಹೇಳ್ತೀನಿ ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮ ಇತಿ ನೋಡಯ್ಯ ನೀನು ತಪಸ್ಸನ್ನು ಮಾಡು ತಪಸ್ಸನ್ನು ಮಾಡಿದರೆ ನಿನಗೆ ಬ್ರಹ್ಮನ್ ಅನ್ನೋದು ಗೊತ್ತಾಗತ್ತೆ ಸ ತಪಸ್ತಪ್ತ್ವ ಭೃಗು ಮಹರ್ಷಿಗಳು ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡಿದರು ಭಾರತೀಯ ಸಂಹಿತೆ ಹೇಳತಕ್ಕಂಥ ಏಕೈಕ ಉತ್ತರ ನಮ್ಮ ಮಾರ್ಗಕ್ಕೆ ಇರತಕ್ಕಂಥದ್ದು ತಪಸ್ಸು 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 ನೀವು ಯಾವ ವೃತ್ತಿಯಲ್ಲಿ ಇದ್ದರೂ ತಪಸ್ಸು ಮಾಡಿದರೆ ಆ ವೃತ್ತಿಯಲ್ಲಿ ನೀವು ಶಿಖರಕ್ಕೆ ಹೋಗಕ್ಕೆ ಸಾಧ್ಯ ಆಗ ತಪಸ್ಸು ಇಲ್ಲದೇ ಇದ್ದರೆ ನೀವೇನನ್ನೂ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಕಸ ಬಳಿಯೋದ್ರಿಂದ ಹಿಡ್ಕೊಂಡು ಮನೆ ಕಟ್ಟೋ ತನಕ ಆ ಈ ಬರೆಯೋದ್ರಿಂದ ಶುರು ಮಾಡಿಕೊಂಡು ಕಾವ್ಯ ನಿರ್ಮಾಣ ಮಾಡೋ ತನಕ ತಪಸ್ಸನ್ನು ಮಾಡು ಬ್ರಹ್ಮವೇಕಾಗಿದ್ದರೆ ಅಂತ ಹೇಳಿ ಹಾಗೆ ತಪಸ್ಸನ್ನು ಮಾಡಬೇಕಾದ್ರೆ ಕೆಲವು ನಿಯಮಗಳನ್ನು ಹೇಳಿದರು ಅದೆಲ್ಲ ನಾನು ವರ್ಣನೆ ಮಾಡೋಕ್ಕೋಗಲ್ಲ ಯಾಕೆಂದರೆ ನಿಮ್ಮ ಪ್ರಶ್ನೆಗೆ ಹತ್ತಿರ ಬರಬೇಕಾಗಿದೆ ನಾನು
ಭೃಗು ಮಹರ್ಷಿ ತಪಸ್ಸನ್ನು ಮಾಡಿದ, ತಪಸ್ಸನ್ನು ಮಾಡಿ ಕಂಡು ಹಿಡ್ಕೊಂಡ. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅನ್ನಾಧ್ಯೈವ ಖಲ್ವಿಮಾನಿ ಭೂತಾನಿ ಜಾಯಂತೆ ಅನ್ನೇನ ಜಾತಾನಿ ಜೀವಂತಿ ಅನ್ನಂ ಪ್ರಯಂತಿ ಅಭಿಸಂವಿಶಂತಿ ಇತಿ. ನೋಡಪ್ಪ, ನಾನು ಅನ್ನ ಅನ್ನುವುದನ್ನು ಬ್ರಹ್ಮನ್ನಂತ ಕಂಡು ಹಿಡಿದುಕೊಂಡಿದ್ದೇನೆ. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ನಂಗೆ ಬ್ರಹ್ಮನ್ನಂದರೆ ಯಾರಪ್ಪ ಅಂದರೆ ಅನ್ನ ಅಂತ ಗೊತ್ತಾಯಿತು. ಯಾಕೆ ಅಂದರೆ ಅನ್ನ ಇಲ್ಲದೇ ಇದ್ದರೆ ನೀವು ಸತ್ತೋಗ್ಬಿಡ್ತೀರಿ. ಹೀಗಾಗಿ ಯಾವುದೇ ಪ್ರಾಣಿ, ಅದು ಇರುವೆಯಿಂದ ತಿಮಿಂಗಿಲ್ಲದ ತನಕ ಯಾವುದೇ ಪ್ರಾಣಿ ಬದುಕಿದೆ ಅಂದರೆ ಅದಕ್ಕೆ ಕಾರಣ ಅನ್ನ. ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೇ, ಅನ್ನವಿರುವನಕ ಪ್ರಾಣವು ಜಗದೊಳಗೆ, ಅನ್ನವೇ ದೈವ ಸರ್ವಜ್ಞ, ಅನ್ನವೇ. ಪೂರ್ಣ ಕೇಳಿದ, ಸರಿ ಬ್ರಹ್ಮನಂದರೆ ಏನು ನಿನಗೆ ಗೊತ್ತಾಯಿತು, ಆದರೆ ತೃಪ್ತಿಯಾಯಿತು ಅಂದ. ಆದರೆ ಭೃಗು ಮಹರ್ಷಿಗಳು ಹೇಳಿದರು ತೃಪ್ತಿ ಆಗ್ತಿಲ್ಲ. ಯಾಕೆ ಅಂದರೆ ಅನ್ನ ಸರಿ, ಊಟ ಮಾಡೋದರಿಂದ ಬದುಕ್ತೀವಿ ಸರಿ, ಆದರೆ ಊಟ ಇಲ್ಲದೆಯೂ ಬದುಕುತ್ತೇವಲ್ಲ. ಸುಮಾರು 60 ದಿವಸಗಳು ಬದುಕಿ ಪುರಿ ಶಂಕರಾಚಾರ್ಯರು ತೋರಿಸಿದರು, 60 ದಿವಸಗಳ ಕಾಲ ಊಟ ಇಲ್ಲದೇ ಇರಬಹುದು ಅಂತ. ಆದ್ದರಿಂದ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅನ್ನಾಧ್ಯೈವ ಖಲ್ವಿಮಾನಿ ಭೂತಾನಿ ಜಾಯಂತಿ ಅನ್ನೇನ ಜಾತಾನಿ ಜೀವಂತಿ ಅನ್ನಂ ಪ್ರಯಂತಿ ಅಭಿಸಂವಿಶಂತಿ ಎನ್ನತಕ್ಕಂಥದ್ದು ಸತ್ಯವಾದರೂ ಅದಕ್ಕೊಂದು ಮಿತಿ ಇದೆ ಅಂತಂದ. ಹಾಗಾದರೆ ಏನು ಮಾಡಬೇಕು ಬ್ರಹ್ಮನ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕೆ? ತಪಸ ಬ್ರಹ್ಮ ವಿಜಿಜ್ಞಾಸಸ್ವ ಪುನರೇವ, ಮತ್ತೊಂದು ಸಲ ತಪಸ್ಸನ್ನು ಮಾಡು. ಹೀಗಾಗಿ ಭೃಗು ಮಹರ್ಷಿ ಮತ್ತೆ ತಪಸ್ಸು ಮಾಡೋಕ್ಕೆ ಶುರು ಮಾಡಿದ, ಬ್ರಹ್ಮನ್ನಂದರೆ ಏನು ಅಂತ. ಆಮೇಲೆ ಅವನಿಗೆ ಗೊತ್ತಾಯಿತು ಪ್ರಾಣ ಅನ್ನುವುದು ಬ್ರಹ್ಮ. ತೃಪ್ತಿಯಾಯಿತೋ, ಇದರಲ್ಲಿ ಇಷ್ಟು ಏನು ಹೇಳೋಕ್ಕಾಗಲ್ರಿ, ಇದು ವಸ್ತು ಅಲ್ಲ, ಅದರಿಂದ ಬೇಗ ಹೋಗ್ತಾ ಇದ್ದೀನಿ. ನಿಮ್ಮ ವಸ್ತು ಇರೋದು ಕೊನೆಗೆ ಬರೋದು. ಸಮಾಧಾನ ಆಯಿತೋ? ಸಮಾಧಾನ ಆಗಲಿಲ್ಲ. ಮತ್ತೇನು ಮಾಡಬೇಕು? ತಪಸ್ಸು ಮಾಡಬೇಕು. ಮತ್ತೆ ಹಾಗಾದರೆ ಬ್ರಹ್ಮನಂದರೆ ಏನು? ಮನೋಬ್ರಹ್ಮೇತಿ ವ್ಯಜಾನಾತ್, ಮನಸ್ಸು ಅನ್ನೋದು ಬ್ರಹ್ಮ. ಸಮಾಧಾನ ಆಯಿತೋ? ಇಲ್ಲ. ಹಾಗಾದರೆ ತಪಸ್ಸು ಮಾಡು. ತಪಸ್ಸು ಮಾಡಿದೆ, ಆಗ ಅವನು ಕಂಡು ಹಿಡ್ಕೊಂಡೆ. ವಿಜ್ಞಾನಂ ಬ್ರಹ್ಮೇತಿ ವ್ಯಜಾನಾತ್ ವಿಜ್ಞಾನಾಧ್ಯೈವ ಖಲ್ವಿಮಾನಿ ಭೂತಾನಿ ಜಾಯಂತೆ ವಿಜ್ಞಾನೇನ ಜಾತಾನಿ ಜೀವಂತಿ ವಿಜ್ಞಾನಂ ಪ್ರಯಂತ್ಯಭಿಸಂವಿಶಂತಿ. ಬಹಳ ಜನ ತತ್ವಜ್ಞಾನವನ್ನು ಕುರಿತು ಮಾತನಾಡುವವರು ವಿಜ್ಞಾನನ ವಿರೋಧಕ್ಕೆ ಹೋಗ್ತಾರೆ. ವಿಜ್ಞಾನವಿಲ್ಲದೆ ನೀವು ಕುರ್ಚಿನೇ ಇಲ್ಲ, ವಿಜ್ಞಾನವಿಲ್ಲದೆ ಧ್ವನಿವರ್ಧಕ ಇಲ್ಲ, ವಿಜ್ಞಾನವಿಲ್ಲದೆ ಕನ್ನಡಕ ಇಲ್ಲ, ವಿಜ್ಞಾನವಿಲ್ಲದೆ ನಾವು ಬರೋಕ್ಕಾಗೋದಿಲ್ಲ. ನಮ್ಮ ಜೀವನದಲ್ಲಿ ವಿಜ್ಞಾನದ ಎಲ್ಲ ಅಂಗಗಳನ್ನು ನಾವು ಅನುಭವಿಸಿ ವಿಜ್ಞಾನ ಟೀಕೆ ಮಾಡೋಕ್ಕೆ ಹೋಗ್ತೀವಿ. ವಿಜ್ಞಾನಕ್ಕೆ ಮಹಾಮಾನ್ಯತೆಯನ್ನು ಕೊಟ್ಟಿದ್ದು ನಾಸ್ತಿಕರು. ಆ ನಾಸ್ತಿಕತೆಯ ಬಗ್ಗೆ ಹೇಳಲಿಕ್ಕೆ ಇಷ್ಟು ಹೇಳಬೇಕಾಯ್ತು ನಿಮಗೆ. ಹೀಗಾಗಿ ನಾಸ್ತಿಕರು ನ ಅಸ್ತಿ ಒಪ್ಪೋದಿಲ್ಲ, ಅವರು ಅಸ್ತಿತ್ವವನ್ನು ಒಪ್ಪದವರು. ಯಾವ ಅಸ್ತಿತ್ವವನ್ನು ಒಪ್ಪಲ್ಲ? ದೈವದ ಅಸ್ತಿತ್ವವನ್ನು ಒಪ್ಪುವುದಿಲ್ಲ. ನನ್ನ ಮಗ ಮೊನ್ನೆ ನನ್ನ ಹತ್ರ ಮಾತಾಡ್ತಾ ಕೇಳ್ತಾ ಇದ್ದೆ, ದೇವರ ನೀನು ನೋಡಿದೀಯೋ? ಇಲ್ಲ. ದೇವ್ರ ಬಗ್ಗೆ ನಿಂಗೇನು ಗೊತ್ತಿದೆ? ಏನೂ ಗೊತ್ತಿಲ್ಲ. ಏನು ನೋಡಿಲ್ಲದ, ಗೊತ್ತಿಲ್ಲದ ದೈವದ ಬಗ್ಗೆ ದೈವ ಇದೆ ಅಂತ ಹೇಗೆ ಹೇಳ್ತಿದೀಯ ನೀನು? ಸಾಕ್ಷ್ಯ ಕೊಡಪ್ಪ. ದೇವರು ದೇವರು ಈಶ್ವರ ನೋಡಿದೀಯ ನೀನು? ವಿಷ್ಣು ನೋಡಿದೀಯಾ? ಯಾರನ್ನೂ ನೋಡಿಲ್ಲ. ಯಾರನ್ನೂ ನೋಡದೆಯೂ ಈಶ್ವರನ ಕುತ್ತಿಗೆ ಸುತ್ತ ಹಾವು ಸುತ್ತಬಿಡ್ತೀಯ, ವಿಷ್ಣು ಕೆಳಗೆ ಹಾವನ್ನು ಸುತ್ತಬಿಡ್ತೀಯ. ಎಲ್ಲಿ ನೋಡಿದೀಯ ನೀನು? ಯಾರೋ ಹೇಳಿದ್ದು ಕೇಳಿದೀಯ, ಚಿತ್ರಗಳು ಬರೆದಿದ್ದು ನೋಡಿದೀಯ, ವಿವರಣೆಗಳನ್ನು ಕೇಳ್ಕೊಂಡಿದೀಯ. ಅವ್ರು ನೋಡಿದಾರೆ ಅಂದರೆ ಅವರಪ್ಪ ನೋಡಿದ್ದಾರೆ ಅಂತಾರೆ, ಅವ್ರು ನೋಡಿದ್ರೆ ನಮ್ಮ ತಾತ ನೋಡಿದ್ದಾರೆ ಅಂತಾರೆ. ನೋಡಿದ್ಯಾರಾಗಾದ್ರೆ? ಅದು ನಾಸ್ತಿಕತೆಯ ಮೂಲ ತತ್ವ. ನೀವು ಸಾಕ್ಷ್ಯವನ್ನು ಕೊಡ್ರಿ, ಸಾಕ್ಷ್ಯವನ್ನು ಕೊಟ್ಟರೆ ನಾನು ಒಪ್ಪುತ್ತೇನೆ. ಆ ನಾಸ್ತಿಕ ಚಿಂತನೆಯಲ್ಲಿ ಒಂದು ವಾದ ಬಂತು, ಭಗವದ್ಗೀತೆ ಎನ್ನುವುದೇ ಮಹಾಭಾರತದಲ್ಲಿ ಇಲ್ಲ, ಆಧಾರ ಕೊಡಿ. ದಕ್ಷಿಣೋತ್ತರ ಪಾಠಗಳು ಅಂತ ಇದೆ ಮಹಾಭಾರತದಲ್ಲಿ. ಭೂರ್ಜಪತ್ರದ ಮೇಲೆ ಉತ್ತರ ಭಾರತದಲ್ಲಿ ಬರೆದಿರತಕ್ಕಂಥ ಮಹಾಭಾರತದ ಪ್ರತಿಗಳು ಒಂದಷ್ಟು,
ಇಲ್ಲಿ ಬರೆದಿರತಕ್ಕಂತದ್ದು ಒಂದಷ್ಟು ತಾಳಪತ್ರದ ಮೇಲೆ ಬರೆದಿರೋದಲ್ಲ ಕೊರೆದಿರೋದು ಆ ಎರಡಕ್ಕೂ ಅಗಾಧವಾದ ವ್ಯತ್ಯಾಸ ಇದೆ ಭಗವದ್ಗೀತೆ ಇಲ್ಲಪ್ಪ ಅದರಿಗೆ ನೀವು ಇಂಗಾಲದ ಪರೀಕ್ಷೆ ಅಂತ ಕಾರ್ಬನ್ ಟೆಸ್ಟ್ ಅಂತ ಮಾಡ್ತಾರೆ ಎಷ್ಟು ವರ್ಷಗಳ ಹಿಂದೆ ಅಂತ ಹಳೆಯ ಪ್ರತಿಗಳಲ್ಲಿ ಭಗವದ್ಗೀತೆ ಇಲ್ಲ ಹಾಗಾದ್ರೆ ಭಗವದ್ಗೀತೆ ಮಹಾಭಾರತದ ಮಹಾ ಪ್ರಧಾನವಾದ ಅಂಗ ಅಂತ ಹೇಳ್ತಿದ್ದೀರಲ್ಲ ಆಗ ಮಹಾಭಾರತದಲ್ಲಿಯೇ ಇರತಕ್ಕಂಥ ಒಂದು ಆಧಾರವನ್ನು ಕೊಟ್ಟರು ಪರಮೇಶ್ವರ ಬಹಳ ಗಮನ ಇಟ್ಕೊಳ್ಬೇಕು ನಿಮ್ಮದೇ ಪ್ರಶ್ನೆ ನೀವು ಅಲ್ಲಿ ಇಲ್ಲಿ ಅಲ್ಲಾಡೋ ಹಾಗಿಲ್ಲ ಈಗ ವಿದ್ಯಾರ್ಥಿಯಾಗಿ ಕೇಳಬೇಕು ಹಾಗಾದರೆ ಭಗವದ್ಗೀತೆ ಎನ್ನುವುದು ಮಹಾಭಾರತದ ಅಂಗವೋ ಅಲ್ಲವೋ ಅದಕ್ಕೆ ಅವರು ಉತ್ತರ ಕೊಟ್ಟರು ಚಿಂತನೆ ಮಾಡತಕ್ಕಂಥವ್ರು ನೋಡಿ ಶ್ರೀಮನ್ ಮಹಾಭಾರತ ಅನ್ನತಕ್ಕಂಥದ್ದು ಮೊದಲು ಕೇವಲ 8800 ಶ್ಲೋಕಗಳು ಮಾತ್ರ ಇತ್ತು ಅದಾದ ಮೇಲೆ ಅದು 25,000 ಶ್ಲೋಕಗಳಿಗೆ ವಿಸ್ತೃತವಾಯಿತು ಅದಾದ ಮೇಲೆ ಸಪಾದಲಕ್ಷ ಗ್ರಂಥ ಆಯಿತು ಹೀಗಾಗಿ ಮೊಟ್ಟ ಮೊದಲು 8,800 ಇತ್ತಲ್ಲ 8,800 ಆ ಪುಟಾಣಿ ಮೂಲ ಭಾರತದ ಹೆಸರು ಜಯ ಅಂತ 25,000 ಶ್ಲೋಕಗಳ ಮಹಾಭಾರತದ ಹೆಸರು ಭಾರತ ಅಂತ ಲಕ್ಷ ಶ್ಲೋಕಗಳು ಇರತಕ್ಕಂಥ ಭಾರತದ ಹೆಸರು ಮಹಾಭಾರತ ಅಂತ ಮಹಾಭಾರತ ಅಂದರೆ ಅರ್ಥ ಏನು ಅನ್ನೋದನ್ನು ಹೇಳಿದ್ದೀವಿ ಮಹತ್ವಾತ್ ಭಾರವತ್ವಾತ್ ಅಂತೆಲ್ಲ ಮಾತಾಡಿದ್ದೀವಿ ಈ ಶ್ಲೋಕವನ್ನು ವಿರಚನೆ ಮಾಡಿದಾತ ಯಾವುದು ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂ ಚೈವ ತತೋ ಜಯ ಮುದೀರಯೇ ಜಯ ಅನ್ನತಕ್ಕಂಥ ಮಹಾಭಾರತದ ಮೂಲ ಹೆಸರಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ತತೋ ಜಯಂ ಉದೀರಯೇ ಈ ಜಯ ಅನ್ನತಕ್ಕಂಥ ಮಹಾಭಾರತ ಗ್ರಂಥವನ್ನು ನಾನು ನಮಸ್ಕರಿಸಿ ಅದಕ್ಕೆ ಮೂಲ ಕಾರಣವಾಗಿರತಕ್ಕಂಥ ಕೃಷ್ಣ ಮೂಲ ಅವತಾರಿಯಾಗಿರತಕ್ಕಂಥ ವಿಷ್ಣು ನಾರಾಯಣಂ ನಮಸ್ಕೃತ್ಯ ನರಂಚೈವ ನರ ಉತ್ತಮಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತ ನಾರಾಯಣೇನ ಸ್ವಯಂ ಅಂತ ಮಧುಸೂದನ ಸರಸ್ವತಿಗಳು ಏನು ಹೇಳಿದರು ಅಂತ ಈಗ ಹೇಳ್ತಾ ಇದ್ದೆ ಭಗವದ್ಗೀತೆಯ ಪ್ರಾರ್ಥನಾ ಶ್ಲೋಕದ ಮೊಟ್ಟ ಮೊದಲನೆಯ ಸಾಲು ಪಾರ್ಥಾಯ ಪ್ರತಿಬೋಧಿತಾಂ ಭಗವತ ನಾರಾಯಣೇನ ಸ್ವಯಂ ಈ ನಾರಾಯಣ ಯಾರ್ರಿ ನಾರಾಯಣ ಅನ್ನುವನು ಎಲ್ಲಿ ಬಂದ ಪಾರ್ಥ ಅನ್ನುವವನು ಯಾರು ಅಂದರೆ ನರಸಿಂಹಸ್ವಾಮಿಯ ಅವತಾರ ಪೂರ್ತಿಯಾದಾಗ ಆ ನರಸಿಂಹನ ತಲೆ ಒಂದು ಭಾಗಕ್ಕೆ ಬಂತು ದೇಹ ಒಂದು ಭಾಗಕ್ಕೆ ಬಂತು ತಲೆಯಿಂದ ನಾರಾಯಣ ಋಷಿ ಹುಟ್ಟಿದ ದೇಹದಿಂದ ನರ ಅನ್ನತಕ್ಕಂಥ ಋಷಿ ಹುಟ್ಟಿದ ಆ ನರನೇ ಪಾರ್ಥನಾದವನು ಆ ನಾರಾಯಣನೇ ಕೃಷ್ಣನಾದವನು ಪಾರ್ಥಾಯ ಪ್ರತಿಬೋಧಿತಾಂ ಭಗವತ ನಾರಾಯಣ ಈ ನಾರಾಯಣನಿಗೆ ನಾನು ನಮಸ್ಕಾರವನ್ನು ಮಾಡುತ್ತೇನೆ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರ ಉತ್ತಮಂ ಆ ನಾರಾಯಣನ ಜೊತೆಗೆ ಬಂದಂಥ ನರ ಅನ್ನತಕ್ಕಂಥ ಋಷಿಯೇ ಇಲ್ಲಿ ಪಾರ್ಥನಾಗಿದ್ದಾನೆ ಆ ಪಾರ್ಥನಿಗೆ ಈ ನಾರಾಯಣ ಭಗವದ್ಗೀತೆಯನ್ನು ಉಪದೇಶ ಮಾಡಿದ್ದಾನೆ ಹೇಳಿದ್ದು ವ್ಯಾಸ ಮಹರ್ಷಿಗಳು ಬರೆದಿದ್ದಾರೆ ವ್ಯಾಸಂ ವಾಗ್ದೇವೀಂಚೈವ ವ್ಯಾಸರಿಗೂ ಹಾಗೂ ವಾಗ್ದೇವಿಗೂ ಅಂತ ಸರಸ್ವತಿಗೂ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅನ್ನತಕ್ಕಂಥದ್ದು ಆ ಶ್ಲೋಕದ ಅರ್ಥ ಅದೇ ತಾನೇ ನೀವು ಕೇಳಿದ್ದು ಆ ಶ್ಲೋಕದಲ್ಲಿ ವಿಶೇಷವಾಗಿರತಕ್ಕಂಥದ್ದು ಜಯಶಬ್ದ ಪ್ರಯೋಗ ತಥೋ ಜಯಂ ಉದೀರೇತ್ ಅಂದರೆ ಮಹಾಭಾರತಕ್ಕೆ ಮೊಟ್ಟ ಮೊದಲು ಇದ್ದಂತಹ ಹೆಸರು ಜಯ ಅಂತ ಅದು ಕೇವಲ 8,800 ಅದರಲ್ಲಿ ಭಗವದ್ಗೀತೆ ಇಲ್ಲ ಅನ್ನುವುದು ನಾಸ್ತಿಕರ ತೀರ್ಪು ನನ್ನ ಪ್ರಶ್ನೆ ಏನು ಅಂದರೆ ಈಗ ಇದರ ತುಂಬ ನೀರಿದೆ ಇದು 100,000 ಶ್ಲೋಕಗಳು ಈ 100,000 ಶ್ಲೋಕಗಳಲ್ಲಿ 8,800 ಇಲ್ಲೆಲ್ಲೋ ಇದೆಯಲ್ಲಪ್ಪ ಒಂದ್ಸಲ ನೀವು ನೀರು ಹಾಕಿದ ಮೇಲೆ ಈ 8,800 ಇಲ್ಲೇ ಕೂತಿರಲ್ಲ ವ್ಯಾಪನೆ ಆಗಿಬಿಟ್ಟಿರುತ್ತೆ ಆ 8,800 ಈ 100,000 ಶ್ಲೋಕದಲ್ಲಿ ಯಾವುದು ಅಂತ ಹೇಳ್ತೀರಿ ಆಯ್ತು ನಮ್ಮ ಮುಂಡಿವಾದ ಏನು ಅಂದರೆ ಈ 8,800ರಲ್ಲೇ ಭಗವದ್ಗೀತೆ ಇತ್ತು ಅಂತ ನೀವಿಲ್ಲ ಅಂತ ಹೇಳಿ
ಇಲ್ಲ ಅಂತ ಹೇಳಬೇಕಾದ್ರೆ ಆ 8800 ಯಾವುದು ಅಂತ ಹೇಳಬೇಕು. ಯಾವುದು ಅಂತ ಹೇಳೋಕ್ಕಲ್ಲ, 5000 ವರ್ಷದಿಂದದು. 5000 ವರ್ಷಗಳ ಹಿಂದೆ ವಿರಚಿತವಾದಂತಹ ಈ ಕೃತಿಯಲ್ಲಿ ಈ ಹೊತ್ತು ನೀವು ಕೂತುಕೊಂಡು ನಾನು ಇಂಗಾಲದ ಪರೀಕ್ಷೆ ಮಾಡ್ತೀನಿ ಹಾಗೆ ಹೀಗೆ ಅಂತ ಹೇಳಿ ಇದಲ್ಲಿತ್ತು ಇಲ್ಲಿತ್ತು ಅಂತ ಹೇಳೋಕ್ಕಾಗಲ್ಲ. ಅರ್ಥ ಆಯ್ತಾ? ಅಂತೂ ಈ ಶ್ಲೋಕವನ್ನು ವಿರಚನೆ ಮಾಡಿದಂತಹ ವ್ಯಕ್ತಿ ಮಹಾಭಾರತದ ಮೂಲ ಹೆಸರನ್ನು ನೆನಪಿಸಿಕೊಂಡು ಅದಕ್ಕೆ ನಮಸ್ಕಾರ ಮಾಡ್ತಾ ಇದ್ದ. ಆಗ್ಬೋದಾ? ಮುಂದಕ್ಕೆ ಹೋಗೋಣ. ಈಗ ರಾಮಾಯಣ ಅಂತ ಹೆಸರು ಕೇಳಿದಿರಲ್ರಿ, ಅದು ರಾಮಾಯಣದಲ್ಲೇ ಮೊದಲನೇ ಹೆಸರಲ್ಲ ಅದು. ಆ ಶ್ರೀಮಂತ ರಾಮಾಯಣವನ್ನು ವಾಲ್ಮೀಕಿ ಮಹರ್ಷಿಗಳು ಬರೆದಾಗ ಅದಕ್ಕೆ ಪೌಲಸ್ತ್ಯ ವಧ ಅಂತ ಹೆಸರನ್ನು ಕೊಟ್ಟರು. ಪೌಲಸ್ತ್ಯ ವಧ ಅಂತ ಹೆಸರನ್ನು ಕೊಟ್ಟು ತಮ್ಮ ಆಶ್ರಮದಲ್ಲೇ ಇದ್ದಂಥ ಸೀತಾದೇವಿಯನ್ನು ಕರೆಸಿ ಓದಿದರು. ನೋಡಮ್ಮ, ನೀನು ಸಾಕ್ಷಿಯಾಗಿದೆಯಾ? ಈಗ ನಾನು ಈ ಕಥೆಯನ್ನು ಸಂಗ್ರಹಿಸಿ ಬರೆದಿದ್ದೇನೆ, ಇದು ಸರಿ ಇದೆಯೋ? ಆಕೆ ಹೇಳಿಲ್ಲು, ಕಥೆಯೆಲ್ಲ ಚೆನ್ನಾಗಿದೆ ಆದರೆ ಶೀರ್ಷಿಕೆ ಒಂದು ಸರಿಯಾಗಿಲ್ಲ. ಪೌಲಸ್ತ್ಯ ವಧ ಅಂತಂತ ಹೇಳಿದರೆ ಪುಲಸ್ತ್ಯನ ವಂಶದಲ್ಲಿ ಬಂದಂಥ ರಾವಣನ ವಧೆ ಅಂತ. ಅಂದರೆ ನಿಮ್ಮ ಕಥೆ ಪೂರ ರಾವಣನ ವಧೆ ಸುತ್ತಲೂ ಇದೆ. ರಾವಣ ಕಥಾನಾಯಕ ಆಗಿಬಿಡ್ತಾನೆ, ಅವನ ಕಥಾನಾಯಕ ಆಗೋಕ್ಕಾಗಲ್ಲ, ಅವನ ಪ್ರತಿನಾಯಕ ಇರ್ಬೋದು, ಖಳನಾಯಕ ಇರ್ಬೋದು. ಆದ್ದರಿಂದ ಆ ಹೆಸರು ಸರಿ ಇಲ್ಲ ಅಂದ್ಲು. ಹಾಗಾದರೆ ಏನು ಹೇಳೋಣ ಅಂತ ಯೋಚನೆ ಮಾಡಿ ಯೋಚನೆ ಮಾಡಿ ಸೀತಾಯಾಶ್ಚರಿತ ಮಹತ್ ಅಂತ ಹೆಸರಿಟ್ಟು, ಮಹತ್ವಪೂರ್ಣವಾದ ಸೀತಾ ಚರಿತ್ರೆ ಅಂತ. ಆ ಹೇಳಲು ಇದು ಸರಿ ಇಲ್ಲ ಸ್ವಾಮಿ ಅಂದ್ಲು. ನಿಮಗೆ ಸೀತೆಯನ್ನು ಶ್ರೀರಾಮರು ವನಕ್ಕೆ ಅಟ್ಟಿದ್ದಾರೆ ಎನ್ನುವ ಕಾರಣದಿಂದ ಸೀತೆಗೆ ಮಾನ್ಯತೆ ಕೊಡ್ತಾ ಇದ್ದೀರಿ. ಆದರೆ ನಾನು ಹೇಳ್ತಿದ್ದೀನಿ, ಕಷ್ಟ ಕೊಟ್ಟರು ನಾನು. ಮಯ್ಯಾಹಿ ಪರಿಹರ್ತವ್ಯಂ ತ್ವಂ ಹಿಮೇ ಪರಮಾಂ ಗತಿ. ಶ್ರೀರಾಮರ ಹೆಸರಿಗೆ ಕಳಂಕವನ್ನು ತಂದಿದ್ದು ನಾನು, ಅದನ್ನು ಮಯ್ಯಾಹಿ ಪರಿಹರ್ತವ್ಯಂ ನಾನೇ ಪರಿಹಾರ ಮಾಡಬೇಕು. ರಾಮರದೇನೂ ತಪ್ಪಿಲ್ಲ ಇದ್ರಾಗೆ. ನನ್ನನ್ನು ಶ್ರೀರಾಮರು ಅಡವಿಗೆ ಕಳಿಸಿದ್ದಾರೆ ಎಂದ ಕಾರಣ ರಾಮರ, ನಾನು. ನನಗೆ ಗೊತ್ತು ರಾಮರ ಎತ್ತರ ಎಷ್ಟು, ರಾಮರ ಯೋಗ್ಯತೆ ಎಷ್ಟು, ರಾಮರ ಮಹತ್ವ ಎಷ್ಟು, ರಾಮರ ಪ್ರಭಾವ ಎಷ್ಟು, ರಾಮರ ಸಂಹಿತೆ ಎಷ್ಟು, ರಾಮರ ಶಾಸ್ತ್ರ ಎಷ್ಟು, ರಾಮರ ನಡೆ ಎಷ್ಟು, ನುಡಿ ಎಷ್ಟು, ನನಗೆ ಗೊತ್ತು. ಆದ್ದರಿಂದ ನೀವು ಎರಡನೇ ಹೆಸರಿಟ್ಟಿದ್ದು ಸರಿ ಇಲ್ಲ ಅಂದ್ಲು. ಕೊನೆಯದಾಗಿ ಅವರ ಹೆಸರಿಟ್ಟು ಶ್ರೀಮದ್ ರಾಮಾಯಣ. ಹೇಗೆ ರಾಮಾಯಣ ಅನ್ನತಕ್ಕಂಥದ್ದು ಮೂರನೇ ಹಂತದಲ್ಲಿ ತನ್ನ ಹೆಸರನ್ನು ನಿಗದಿ ಮಾಡಿಕೊಳ್ತೋ, ಹಾಗೆ ಶ್ರೀಮನ್ ಮಹಾಭಾರತ ಅನ್ನೋದು ಜಯ ಆದಮೇಲೆ, ಭಾರತ ಆದಮೇಲೆ ಮಹಾಭಾರತ ಅಂತ ಆಯಿತು. ಯಾಕೆ ಬರಬಾರ್ದ್ರಿ? ಇವನ್ ನಿನಕ್ರ ನಗುವುದು ಒಂದು ಭಾವ, ಸಿಟ್ಟು ಮಾಡಿಕೊಳ್ಳುವುದು ಒಂದು ಭಾವ, ಅಳುವುದು ಒಂದು ಭಾವ. ಈ ಭಾವಗಳೆಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಸಹಜ. ಸಿಟ್ಟು ಬಂದರೆ ಬರಲಿ ಬಿಡಿ, ಯಾಕೆ ಬರಬಾರ್ದು? ಏನಂದ್ರಿ? ತಪಸ್ಸು ಮಾಡಿದಾಕ್ಷಣಕ್ಕೆ ನೀವು ಸರ್ವಸಿದ್ಧರು, ಸಂಪೂರ್ಣರು, ನೀವು ನಿಮ್ಮನ್ನು ಬಿಟ್ಟರೆ ಇನ್ಯಾ ಅಂಥದ್ದೇನೂ ಇಲ್ಲ. ತಪಸ್ವಿಗಳಲ್ಲೂ ಹಂತಗಳಿರುತ್ತಲ್ಲ. ಈಗ ವಶಿಷ್ಠ ಬ್ರಹ್ಮರ್ಷಿಗಳನ್ನು ನೋಡಿ, 100 ಜನ ಮಕ್ಕಳನ್ನ ವಿಶ್ವಾಮಿತ್ರ ಸಾಯಿಸಿಬಿಡ್ತಾರೆ, ಸಿಟ್ಟೇ ಮಾಡ್ಕೊಳ್ಳಲ್ಲ ಅವರು. ಆ ಹಂತ ಬೇರೆ, ಆ ಅತ್ರಿ ಮಹರ್ಷಿಗಳು ಆ ಎತ್ತರಕ್ಕೆ ಹೋಗಿ ಕೂತ್ಕೊಳ್ಳೋದು ಬೇರೆ. ಬೇರೆ ಬೇರೆಯವರೆಲ್ಲ ಸ್ವಲ್ಪ ಸಿಟ್ಟು ಮಾಡ್ಕೊಂಡು ಮಾಡ್ಕೊಳ್ಳಿ ಬಿಡಿ, ಅದು ಒಂದು ಹಂತ ಇರುತ್ತೆ. ಇದರಿಗೆ ಸಿಟ್ಟು ಮಾಡಿಕೊಳ್ಳುವುದು ಅವಗುಣ ಅಲ್ಲ. ಆದರೆ ಸಿಟ್ಟು ಯಾವಾಗ ಬರುತ್ತೆ ಒಬ್ಬ ಮನುಷ್ಯನಿಂದ? ಎರಡು ಕಾರಣಗಳಿಂದ ಬರುತ್ತೆ, ವಿಶೇಷವಾಗಿ ಮೇಷ್ಟ್ರುಗಳಿಗೆ. ಯಾವಾಗ ಬರುತ್ತೆ ಅಂದರೆ, ಪ್ರಶ್ನೆಯನ್ನು ಕೇಳಿದಾಗ ಉತ್ತರ ಗೊತ್ತಿಲ್ಲದೇ ಇದ್ದರೆ ಸಿಟ್ಟು ಬರುತ್ತೆ, ಅದು ಅಯೋಗ್ಯ ಸಿಟ್ಟು. ಎರಡನೇ ಸಲ ಸಿಟ್ಟು ಬರುತ್ತೆ ಯಾವಾಗ ಅಂದರೆ, ಎಷ್ಟು ಸಲ ಹೇಳಿದರೂ ತಿದ್ದುಕೊಳ್ಳದೇ ಇದ್ದಾಗ ಆಗ ಸಿಟ್ಟು ಬರುತ್ತೆ, ಅದು ಮಾನ್ಯ. ಸಿಟ್ಟು ಮಾಡಿಕೊಳ್ಳುವುದು ತಪ್ಪಲ್ಲ, ಸಿಟ್ಟು ಮಾಡಿಕೊಂಡಾಗ ಅಂದರೆ ಪರಿಹಾರ ಮಾಡಿ. ವಿನಃ ಒಬ್ಬ ಋಷಿ ಸಿಟ್ಟು ಮಾಡಿಕೊಳ್ತಾ ಇದ್ದಾನೆ ಅಂದರೆ ಅದು ಅವಗುಣ ಅಂತ ಅಲ್ಲ. ದುರ್ವಾಸರಿಗೆ ಹುಟ್ಟುತ್ತಾ ಸಿಟ್ಟಿದೆಯಪ್ಪ, ರುದ್ರಾಂಶ ಸಂಭೂತರು ಇರಲಿ ಬಿಡಿ, ಯಾಕೆ ಇರಬಾರ್ದು? ನೀವು ನಿಮ್ಮ ಮಗಳನ್ನೋ ಮಗನನ್ನು ಬೈದೇ ಇಲ್ವಾ? ಬೈತೀರಿ ಬಿಡಿ, ಬೈರಿ. ಬೈಯೋದು ಒಂದು ಕಲೆ, ಬೈದು ಒಂಥರ ಖುಷಿ, ಬೈದು ಒಂಥರ ಮಾನಸಿಕವಾಗಿರತಕ್ಕಂಥ ಒತ್ತಡಗಳನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥ ವಿಧಾನ.
ಬೈಲಿಬಿಡಿ, ಸಿಟ್ಟು ಮಾಡ್ಕೊಳ್ಳಿ ಬಿಡಿ. ಸಿಟ್ಟು ಮಾಡಿಕೊಳ್ಳುವುದು ಅವಗುಣ ಅಲ್ಲ. ಸಿಟ್ಟು ಯಾರಿಗೆ ಇರುತ್ತೋ ಅವರಿಗೆ ಪ್ರೀತಿ ಮಾಡೋಕ್ಕೂ ಬರುತ್ತೆ ಅಲ್ವೇ? ಅಷ್ಟೇನಾ ಪ್ರಶ್ನೆ, ಇನ್ನೇನಾದರೂ ಮುಂದಿತ್ತ? ಅಷ್ಟೇ, ಮುಗೀತಾ? ಸರಿ, ಕೂತ್ಕೊಳ್ಳಿ. ದೊಡ್ಡಮ್ಮ ಗಾಯತ್ರಿ, ನೀವು ಬರಲಿಲ್ಲ, ಇಲ್ಲಿ ತನಕ ಶುರುವಾಗಿದೆ ಗೊತ್ತಾ? ನಾವು ಡಾಕ್ಟರ್ ನಂದಿನಿಯವರು ಬಂದಮೇಲೆ ಶುರು ಮಾಡೋಣ ಅಂದ್ಕೊಂಡು, ಇಲ್ಲ ಅವ್ರ ಅಡ್ಡ ಹಾಕಿದ್ರು, ಗಾಯತ್ರಿ ಬಂದಮೇಲೆ ಶುರು ಮಾಡಬೇಕು ಅಂತ. ಶುರು ಮಾಡೋಣ, ಈಗಲಾದರೂ ಶುರು ಮಾಡೋಣ, ಇನ್ನೇನಾದರೂ ಪ್ರಶ್ನೆ ಇದೆ ಏನ್ರಿ ಹೇಳಿ? ಅವನ ಭಯೋಗ್ಯ ಭೃಗು. ಸಾಮಾನ್ಯವಾಗಿ ಆಕೆ ಏಕೆ ವಿಷ್ಣುವಿನ ಮೇಲೆ ಸಿಟ್ಟು ಮಾಡಿಕೊಂಡಳು ಅಂದರೆ, ವಿಷ್ಣು ಕರೆದಿದ್ದ ಅವಳನ್ನ ಇಲ್ಲಿ ಕೂತ್ಕೋ ಅಂತ. ಕ್ಷೀರಸಾಗರದಲ್ಲಿ ಹುಟ್ಟಿ ಬಂದಾಗ ಅವಳನ್ನು ಮದುವೆ ಆಗಲಿಕ್ಕೆ ಎಲ್ಲರೂ ಸಿದ್ಧ ಆದರು. ಆದರೆ ಅವಳಿಗೆ ನಿರ್ಣಯ ಮಾಡಬೇಕು, ಮದುವೆ ಆಗಲಿಕ್ಕೆ 100 ಗಂಡುಗಳು ಸಿದ್ಧ ಆಗ್ಬೋದು, ಆದರೆ ಮದುವೆ ಆಗಲಿಕ್ಕೆ ಹೆಣ್ಣು ಒಪ್ಪಿಗೆ ಕೊಡಬೇಕು. ಅವಳು ಕೇಳಿದರು, ಅವಳು ಹೂವಿನಾರ ಹಿಡ್ಕೊಂಡು ಬಂದಳು ವಿಷ್ಣುವಿಗೆ ಹಾಕಬೇಕು ಅಂತ. ವಿಷ್ಣುವಿಗೆ ಹಾಕೋಕ್ಕೆ ಮುಂಚೆ ಕೇಳಿದ್ಳು, ನಾನು ಇಲ್ದಿರಬೇಕು ಅಂತ. ಅವನು ಎದೇನು ತೋರಿಸ್ದ, ನೀನು ಶ್ರೀ, ನಿನ್ನ ವಾಸ ಇದು, ಶ್ರೀ ನಿವಾಸ ಅಂತ ಅವನಿಗೆ ಅವಳ ಹೆಸರು ಬಂದಿದ್ದು. ನಿನಗೆ ನಾನು ಇಲ್ಲಿ ಜಾಗವನ್ನು ಕೊಟ್ಟಾಗ ಅವನು ನಂಬಿಕೊಂಡು ಆ ಮನೆಗೆ ಹೋಗಿ ಕೂತ್ಕೊಂಡಿದ್ದಾಳಪ್ಪ. ಅಲ್ಲಿ ಅವನು ಒದ್ರಿ, ಇವನು ಒದಿಬೇಕಾ ಬೇಡ, ಅವನು ವಾಪಸ್ಸು ನಿಧಾನ ಕಣ್ಣು ಹಿಡಿದ ಅದೆಲ್ಲ ಬೇರೆ. ಆದರೆ ತಕ್ಷಣ ಲಕ್ಷ್ಮಿ ಅನ್ನಿಸ್ತು, ನನ್ನ ಮೇಲೆ ಕಾಲು ಎತ್ತಿದಂತಹ ಭೃಗು ಮಹರ್ಷಿಗೆ ಇವನೇನು ಮಾಡಿದ ಸುಮ್ಮನೆ ಕೂತ್ಕೊಂಡಿದ್ದಾನಲ್ಲ, ಒಂದ್ಸಲ ಬೈಲು ಇಲ್ವಲ್ಲ ನಮ್ಮ ಧರ್ಮರಾಯ ಇದ್ದ ಹಾಗೆ ಅಂತ. ಧರ್ಮರಾಯ ಹೇಳಿಲ್ಲಪ್ಪ, ನಾನು ಹೇಳಿದೆ ಅಷ್ಟೇ. ಆದ್ದರಿಂದ ವಿಷ್ಣು ಮೇಲೆ ಯಾಕೆ ಸಿಟ್ಟು ಮಾಡಿಕೊಂಡ್ಳು ಅಂದರೆ, ಅವನ ರಕ್ಷಣೆ ಮಾಡಬೇಕಾಗಿತ್ತು. ಅವಳನ್ನ ಗಂಡ ಸುನೆ ಇದ್ದಾನಲ್ಲ, ಅವನು ಏನು ಇನ್ನು ನಮಸ್ಕಾರ ಬೇಳೆ ಮಾಡ್ದ, ಕಾಲು ಹಿಡ್ತೀನಿ ಕೂತ್ಕೊಂಡ, ಕ್ಷಮಾಪಣೆ ಕೇಳ್ದ, ಅದಕ್ಕೆ ಅವಳಿಗೆ ಸಿಟ್ಟು ಬಂತು. ಸಹಜವೇ, ಕೊಡ್ಬೋದಾಗಿತ್ತು, ಕೊಟ್ಟಿಲ್ಲ, ಅದಕ್ಕೆ ನಾನೇನು ಮಾಡಿಲ್ಲ. ಈಗ ವಾಸ್ತವ ನೆಲೆಯ ಮೇಲೆ ಅಲ್ಲಿ ಏನಿದೆಯೋ ಅದ್ರ ಬಗ್ಗೆ ಮಾತಾಡ್ಬೋದು ನಾನು, ಇಲ್ಲದೇ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ನಂಗೆ ಭಾಳ ಸಲ ಅನಿಸುತ್ತೆ ಒಂದು ಕಣ್ಣು ಇಲ್ಲಿದ್ರೂ ಚೆನ್ನಾಗಿರುತ್ತೆ ಅಂತ, ಏನು ಮಾಡೋಕ್ಕಾಗಲ್ಲ, ಇರೋದಿಷ್ಟೇನೆ ಅಂತ. ಏನಪ್ಪ ಪರಮೇಶ್ವರ, ನೋಡಿ ಯಾವಾಗಲೂ ಒಂದು ಘಟನೆ ನಮ್ಮ ಕೆಂಪು ತೋಟದಲ್ಲಿ ನಡೆದ ಘಟನೆ, ಒಂದು ಸಭೆ. ಆ ಸಭೆಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಅಧ್ಯಕ್ಷರು, ಪಂಡಿತ್ ಜವಾಹರಲಾಲ್ ನೆಹರು ಅವರು ಉದ್ಘಾಟಕರು. ಈಗಿನಷ್ಟು ಸಾರಿಗೆ ಸೌಲಭ್ಯ ಆವಾಗಿರಲಿಲ್ಲ ಅಂತ ಕಾಣುತ್ತೆ, ಹಾರುವ ಹಕ್ಕಿ ಅದಿರಲಿಲ್ಲ ಅಂತ ಕಾಣುತ್ತೆ, ವಿಮಾನವೇ ಹತ್ಕೊಂಡು ಬರಬೇಕಾಗಿತ್ತು. ಒಂದು 10 ನಿಮಿಷ ತಡವಾಗಿ ಬಂದರು ನಮ್ಮ ಕೆಂಪು ತೋಟಕ್ಕೆ ಪಂಡಿತ್ ಜವಾಹರಲಾಲ್ ನೆಹರು ಅವರು. 10 ನಿಮಿಷ ತಡವಾಗಿ ಬಂದು, ಇವರು ಪಾಪ 10 ಗಂಟೆಗೆ ಅಂದರೆ 9:50 ಬಂದು ಕೂತಿದ್ದಾರೆ ವಿಶ್ವೇಶ್ವರಯ್ಯ. ಇವ್ರು ಬಂದರು ಕ್ಷಮಾಪಣೆ, ವಿಶ್ವೇಶ್ವರಯ್ಯ ಭಾಳ ದೊಡ್ಡವರು, ಭಾಳ ಎತ್ತರದಲ್ಲಿರೋರು. ಪಂಡಿತ್ ಜವಾಹರಲಾಲ್ ನೆಹರು ಅವರು ಬರ್ತಿದ್ದಾಗೆ ಕ್ಷಮಾಪಣೆ ಕೇಳಿದ್ರು, 10 ನಿಮಿಷ ತಡ ಆಗೋಯ್ತು ಅಂತೆಲ್ಲ ಹೇಳಿದ್ರು. ಸರ್ ಎಂ ಬಿ ಮಾತಾಡಬೇಕಾದ್ರೆ ಅವರು ಮೊದಲು ಹೇಳಿದರು, ಸಾಮಾನ್ಯ ಮನುಷ್ಯ 10 ನಿಮಿಷಗಳು ತಡವಾಗಿ ಬಂದರೆ 1 ವರ್ಷ ಹಿಂದಕ್ಕೆ ಹೋಗ್ಬಿಡುತ್ತೆ ಪ್ರಗತಿ. ಪ್ರಧಾನಮಂತ್ರಿಗಳು 10 ನಿಮಿಷ ತಡವಾಗಿ ಬಂದರೆ 10 ವರ್ಷ ಹಿಂದಕ್ಕೆ ಹೋಗ್ಬಿಡುತ್ತೆ. ಹಾಗೆಯೇ ಪರಮೇಶ್ವರ 2 ನಿಮಿಷ ತಡವಾಗಿ ಬಂದರಿಂದ 20 ನಿಮಿಷ ಹಿಂದಕ್ಕೆ ಹೋಯ್ತು ಸಭೆ. ಈಗಲಾದರೂ ಮುಂದುವರಿಸಿ ಆರಂಭ ಮಾಡೋಣವೇ? ಏನ್ರಿ ಬರೀ 38 ನಿಮಿಷ ಇದೆ, ಇಷ್ಟೊತ್ತು ಮಾತುಕತೆ ಆಗೋಯ್ತಾ? ಇಲ್ಲ ಸರಿ, ಜವಾಬ್ದಾರ ನಾನಲ್ಲ ಪರಮೇಶ್ವರ, ಇನ್ನೆರಡು ದಿವಸ ಇದೆ ಸಭಾಪರ್ವ ಮುಗಿಯೋಣ. ಬಹಳ ಪ್ರಧಾನವಾದ ಪರ್ವ ಅಂತ ಹೇಳಿದ್ದೇನೆ, ಈ ಹೊತ್ತು ಬಹಳ ಪ್ರಧಾನವಾದ ಒಂದಷ್ಟು ಅಂಶಗಳನ್ನು ಗಮನಿಸೋಣ. ನಾಳೆ ಕಾವ್ಯದ ಸೊಬಗನ್ನು ನೋಡೋಣ. ದುರ್ಯೋಧನ ಹೇಳ್ತಾ ಇದ್ದಾನೆ, ಯಾಕೆ ಇಷ್ಟು ಒದ್ದಾಡಿದೀಯಾ, ಯಾಕೆ ಗೋಳಾಡ್ತಾ ಇದೀಯಾ, ಧರ್ಮರಾಯನ ರಾಜಸೂಯ ಯಾಗವನ್ನು ನೋಡಿಕೊಂಡು ಬಂದ ಮೇಲೆ, ಮಯಸಭೆಯಲ್ಲಿ ವಿಹರಿಸಿ ಬಂದ ಮೇಲೆ ಅಂತ. ಅದಕ್ಕೆ ಇವನು ವಿವರಣೆ ಕೊಟ್ಟು ಒಂದು 2-3 ಕಾರಣ ಹೇಳ್ತೀನಪ್ಪ ನಾನು, ಯಾಕೆ ಹೊಟ್ಟರೋದೋಗ್ತಾ ಇದೆ ಅಂದರೆ. ಒಂದು, ಅವಮಾನ ಮಾಡಲಿಕ್ಕಾಗಿಯೇ
ಮೋಸಮಾಡಲಿಕ್ಕಾಗಿಯೇ ಆ ಮಯಭವನದ ವಿರಚನೆ ಆಯಿತು. ಅದೆಲ್ಲ ನಾನು ಮೊನ್ನೆ ಮಾತಾಡಿದೆ. ಮಯಭವನ ಅಂದರೆ ಮೋಸಭವನ ಅಂದರೆ ಹೇಗಾಯಿತು ಎತ್ತಾಯಿತು ಅದೆಲ್ಲ ಹೇಳಿದೆ. ಮತ್ತು ಅದರ ಹಿಂದೆ ನಡೆದಂಥ ಮಾನಸಿಕ ಸಿದ್ಧತೆಯನ್ನು ಕುರಿತು ಹೇಳಿದ್ದೇನೆ. ನಿಮ್ಮ ಮನೆಗೆ ಬರತಕ್ಕಂಥ ಆಮಂತ್ರಿತನನ್ನು ಅತಿಥಿಯನ್ನು ಅವಮಾನ ಮಾಡುವುದು ಗೃಹಸ್ಥನ ಉದ್ದೇಶವಾದಾಗ ಮುಂದಿನ ಯುದ್ಧ ಆಗುತ್ತೆ ಅಂತ. ಹೀಗಾಗಿ ನಾನು ಅಯ್ಯ ಧರ್ಮರಾಯ ಪಾಂಡವರು ಭಾಳ ಒಳ್ಳೆಯವರು ಭಾಳ ಸಜ್ಜನರು ಅಂಥೇಳಿ ಆ ಮನೆಯನ್ನು ನಾನು ಸೊಬಗನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಹೋಗ್ತಾ ಇದ್ದರೆ ನೀರಿದೆ ಎಂದುಕೊಂಡು ನಾನು ನೆಂದು ಬಿಟ್ಟೆ. ನೀರಿಳಲಿಲ್ಲ ಅಲ್ಲಿ ಅಂತ, ನೀರಿದೆ ಅಂತ, ಬಾಗಿಲಿಲ್ಲ ಅಂತ, ಬಾಗಿಲಿದೆ ಅಂತ, ಹೀಗೆ ಭಾಳ ದೊಡ್ಡ ಗೊಂದಲ ಆಗೋಯ್ತು ನನಗೆ. ನೀರಿನಂತೆ ಕಂಡ ಜಾಗದಲ್ಲಿ ನಾನು ಪಂಚಮೆಲ್ಲ ಎತ್ತುಕೊಂಡು ಜಾರಬಾರದು ಅಂತ ಹೇಳಿ ಹೋದಾಗ ನೀರೇ ಇಲ್ಲ ಅಲ್ಲಿ, ಮುಂದೆ ಹಾಗೆ ಕಾಣಿಸ್ತು ನನಗೆ. ಏ ನೀರಿಲ್ಲ ಕಣೆ ಅಂತ ಹೋಗಿ ಜಾರು ಬಿದ್ದುಬಿಟ್ಟೆ. ಎಲ್ಲರೂ ನಗುತ್ತಾ ಇದ್ದಾರೆ ನನ್ನ ನೋಡಿ. ಇದೇನು ಸಂಸ್ಕೃತಿನ ಇದು? ಬಿದ್ದವರನ್ನು ಎತ್ತುವುದು ಬಿಟ್ಟು ಅಂದು ದ್ರೌಪದಿ ಅವಳ ಸಖಿಯರ ಜೊತೆಗೆ ಅಂತ ಇದ್ದಾನು. ಅಂದು ದ್ರೌಪದಿ ನಾರಿ ವೃಂದ ಸಹಿತ ಕೈಗಳ ಹೊಯ್ದು ಮಿಗೆ ಘೊಳ್ಳೆಂದು ನಕ್ಕುದು. ನನಗೆ ಅವಮಾನ ಹೋಯ್ತಪ್ಪ. ದ್ರೌಪದಿ ಚಪ್ಪಾಳೆ ಹೊಡ್ಕೊಂಡು ನಗ್ತಾ ಇದ್ದಾಳೆ ನಾನು ಬಿದ್ದಿದ್ದನ್ನು ನೋಡಿ. ನಾನು ಒಬ್ಬ ರಾಜ, ಹಸ್ತಿನಾವತಿ ಎರಡು ಭಾಗ ಮಾಡಿ ಅವರಿಗೊಂದು ಅರ್ಧ ಭಾಗ ಕೊಟ್ಟು ನಾನೊಂದು ಅರ್ಧ ಭಾಗದಲ್ಲಿ ಮೂರ್ಧಾಭಿಷಿಕ್ತನಾಗಿ ನಾನಿಲ್ಲಿದ್ದಾಗ ನನ್ನನ್ನು ಅವರು ಮನೆಗೆ ಕರೆದು ಉಪಚಾರ ಮಾಡೋದು ಬಿಟ್ಟು ನಾನು ಜಾರು ಬೀಳೋ ಹಾಗೆ ಮಾಡಿ ಜಾರು ಬಿದ್ದು ಒದ್ದಾಡ್ತಾ ಇದ್ದರೆ ನಗ್ತಾ ಇದ್ದಾರೆ ಎಲ್ಲರೂ. ಪಾಂಡುಪುತ್ರರ ಬೊಡ್ಡಿ ನಗೆಯಳು ಅಡ್ಡವಾದಳು. ಈ ಪಾರ್ಥ ಮತ್ತು ಭೀಮ ಇಬ್ಬರೂ ವಿಕಸಿಸಿ ಕುಣಿತಾ ಇದ್ದಾರೆ ನನ್ನನ್ನು ನೋಡಿ. ನನಗೆ ಇದಕ್ಕಿಂತ ಅವಮಾನ ಬೇಕಾ ನನಗೆ? ಧರ್ಮರಾಯ ಬೈದ್ನ ಅವ್ರನ್ನ ಏನಾದರೂ ಧರ್ಮರಾಯ ಮಹಾಧರ್ಮಶೀಲ ಅಂತ ಇದೆ ಏ ಸುಮ್ಮನೆ ಇರಿ ಅಂತಲಾದರೂ ಹೇಳಬಾರ್ದ? ಅದು ಹೇಳಿಲ್ಲ. ಇದರಿಂದ ಅವಮಾನಿತನಾಗಿದ ಇನ್ನೇನು ಭಾಳ ಸುಖವಾಗಿರೋಕ್ಕಾಗತ್ತ? ನಾನು ಎರಡನೇ ಕಾರಣ ಇರೋ ವಿಷಯ ಆಪ್ತವಾಗಿ ಹೇಳ್ತಾನೆ, ಹೊಟ್ಟರು ತೋಗ್ತಾ ಇದೆ. ಧರ್ಮರಾಯ ನೋಡಿ ನೋಡಿ ನನಗೊಂದು ಕೆಲಸ ಕೊಟ್ಟ. ಅತಿಥಿಗಳು ಆಮಂತ್ರಿತರು ಸಾಮಂತರಾಜರು ಅಧಿಕಾರಿಗಳು ಯಾರಾದರೂ ಬಂದರೆ ಅವ್ರು ಕಾಣಿಕೆ ಕೊಟ್ಟಿದ್ದು ಇಸ್ಕೊಂಡು ಪುಸ್ತಕದಲ್ಲಿ ಬರ್ಕೊಳಪ್ಪ ಅಂತ ಹೇಳಿದೆ. ಆ ಕೆಲಸನ ನನಗೆ ಕೊಡಬೇಕಾದ್ದು ಆಯಿತು, ನಾನು ತಗೊಂಡೆ. ಅದು ಎಷ್ಟಯ್ಯ ಕೊಡ್ತಾ ಇದ್ದಾರೆ ತಗೊಂಡು ಸುಸ್ತಾಗೋಯ್ತು ನನ್ನ ಕೈಗೆ. ಆ ಗದೆಯನ್ನು ಎತ್ತಿ ನಿಲ್ಲತಕ್ಕಂಥ ತೋಳು ಸುಸ್ತಾ ಹೋಯ್ತು. ದಾನಗಳನ್ನ ತಗೊಂಡು ಅಷ್ಟು ದುಡ್ಡು ಹೋಗ್ಬಿಟ್ಟಿದೆ ಅವನಿಗೆ. ಹೇಗೆ ಸಮಾಧಾನವಾಗಿರಲಿ? ಹೊಟ್ಟರು ತೋಗ್ತಾ ಇದೆ ನನಗೆ. ಮೊದಲೇ ನನಗೂ ಅವನಿಗೂ ಆಗಲ್ಲ, ಅವಮಾನ ಬೇರೆ ಆಯಿತು. ನಾನು ಇಷ್ಟು ಹಣಕ್ಕೆ ನೋಡು ಹುಲ್ಲು ಪಟ್ಟು ಒದ್ದಾಡು ಪಟ್ಟಕಿಚ್ಚಕ್ಕೆ ಒದ್ದಾಡಲಿ ಅಂತ ಕೊಟ್ಟರು. ಅವ್ನಿಗೆ ಹಾಕಿ ಕೊಡಲಿಲ್ಲ. ಇವನಾಗಿ ಅನ್ಕೊಳ್ತಾ ಇದ್ದೆ. ದುರ್ಯೋಧನಾವರ್ತಿನಿ ಆ ಪ್ರಾರ್ಥನಾ ಶ್ಲೋಕದಲ್ಲಿ ಬರ್ತಕ್ಕಂಥದ್ದು ಮಧುಸೂದನ ಸರಸ್ವತಿಗಳು ಹೇಳೋದು. ದುರ್ಯೋಧನ ಹೇಗೆ ಅಂದ್ರೆ ಸುಳಿ ಇದ್ದ ಹಾಗೆ ಅಂತ. ಅವನು 12 ಶ್ಲೋಕ ಇದೆ ರೀ ಪರಮೇಶ್ವರ. ಆ 12 ಶ್ಲೋಕಕ್ಕೆ ನಾನು 25 ಗಂಟೆ ಉಪನ್ಯಾಸ ಕೊಟ್ಟಿದ್ದೆ. ಭಾಳ ಅದ್ಭುತವಾದಂಥ ಶ್ಲೋಕ. ನಮ್ಮ ರಾಮಕೃಷ್ಣಾಶ್ರಮದ ಅವರ ಹೆಸರೇನು ಜಿತಕಾಮಾನಂದ ಅಂತಲೂ ಯಾರೋ ಒಬ್ಬರಿದ್ದರು ಹಿಂದೆ. ಇಲ್ಲಿ ಜಿತಕಾಮಾನಂದನೇ ಇರಬೇಕು ಅವರು. ಮಂಗಳೂರಿನಲ್ಲಿ ಒಂದು ಸಲ ಸಿಕ್ಕಿದ್ದರು ನನಗೆ. ಅವರು ಹೇಳಿದರು, ನಾನು ನಿಮ್ಮ ಭಗವದ್ಗೀತೆಯ ಉಪನ್ಯಾಸಗಳನ್ನು ಕೇಳಿದ್ದೀನಿ. ನಾನು ಭಾಳ ಜಂಬ ಇತ್ತು, ನನಗೆ 25 ಗಂಟೆ ಭಗವದ್ಗೀತೆ ಮಾತಾಡಿದ್ದೇನೆ ಅಂತ 700 ಶ್ಲೋಕಗಳ ಬಗ್ಗೆ. ನೀವು 25 ಗಂಟೆ ಬರೀ ಪೀಠಿಗೆನೇ ಮಾತಾಡಿದ್ದೀರಿ ಅಲ್ರಿ ಏನಮ್ಮ?
ಇಪ್ಪತ್ತೈದು ಗಂಟೆ ಪೀಠಿಗೆ ಮಾತಾಡಿದ್ದೀನಲ್ಲ, ನನ್ನ ಶಕ್ತಿ ಇಲ್ಲ, ಅದು ಅದರೊಳಗಿದೆ, ಅದಿದ್ದರೆ ನಾನು ಮಾತಾಡೋಕ್ಕಾಗ್ತೀನಿ, ನಾನು ಮಾತಾಡೋಕ್ಕಾಗ್ತೀನಿ. ಅದು ಭಗವದ್ಗೀತೆಯ ಶಕ್ತಿ, ಅಂಥ ಮಹಾ ಅದ್ಭುತವಾದ. ಅದರೊಳಗೆ ಆ ಮಧುಸೂದನ ಸರಸ್ವತಿಗಳು ಈ ಪದ ಪ್ರಯೋಗ ಮಾಡ್ತಾರೆ. ದುರ್ಯೋಧನಾವರ್ತಿನಿ, ದುರ್ಯೋಧನ ಅಂದರೆ ಏನೇ ಅಂದರೆ ಸುಳಿಯವನು, ಹತ್ತಿರಕ್ಕೆ ಹೋದರೆ ಅಳ್ಕೊಂಬಿಡ್ತಾನೆ ಎಲ್ಲರನ್ನು. ಅದು ಯಾಕೆ ಬಂತು ಹೇಗೆ ಬಂತು ಅದೆಲ್ಲ ಹಿನ್ನೆಲೆ ಬೇರೆ. ಅವನು ಹೊಟ್ಟುರ್ಕೊಂಡು ಹೇಳ್ತಾ ಇದ್ದಾನೆ, ಅಷ್ಟೊಂದು ಹಣ ಶೇಖರಿಸಲ್ಪಡ್ತು ಧರ್ಮರಾಯನಿಗೆ. ಈ ಎರಡು ಕಾರಣಗಳಿಂದ ನನ್ನ ಮನಸ್ಸು ಒದಾಡ ಹೋಗ್ಬಿಟ್ಟಿದೆ. ಹೀಗಾಗಿ ನಾನು ಸೇಡು ತೀರಿಸಿಕೊಳ್ಳಲೇಬೇಕು. ಹೇಗೆ ಮಾಡೋದು, ಏನು ಮಾಡೋದು, ನನಗೆ ಶಕ್ತಿ ಇಲ್ಲ. ಅಷ್ಟೊತ್ತಿಗೆ ಶಕುನ ಹಿತ್ರ ಮಾತಾಡಿದ್ದಾನೆ, ಆ ಶಿಶುಪಾಲನ ಚೆಚ್ಚಿಬಿಟ್ಟನಲ್ಲ ಅವನು ಕೃಷ್ಣ. ಎಲ್ಲ ಬಂಧುಗಳೇ, ಆ ಶಿಶುಪಾಲನ ಹೊಡೆದಾಕಿದಾಗ ಅನ್ನಿಸ್ತು, ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ, ಯಾರಿಗೂ ನಮಗೆ ಶಕ್ತಿನೇ ಇಲ್ಲ. ಕೃಷ್ಣನನ್ನು ಎದುರಿಸುವ ಶಕ್ತಿ, ಕೃಷ್ಣನ ಚಕ್ರ ಎಂಥ ವಿಶೇಷ ಅಂದರೆ ಹಿಡ್ಕೋಬೇಕಾಗಿಲ್ಲ, ಅಂದರೆ ಬಿಟ್ಟು ಕಳಿಸ್ಬಿಡೋದು ಅಷ್ಟೇ. ಇದನ್ನು ಅದ್ರ ಪಾಡ್ಗೆ ಅದು ಕತ್ತರಿಸ್ಕೊಂಡು ಬಂದ್ಬಿಡುತ್ತೆ. ಕನಿಷ್ಠ ಕತ್ತಿ ಗದೆ ಈಟಿ ಚ ಇವೆಲ್ಲ ಇದ್ರೆ ಹಿಡ್ಕೊಂಡು ಅವನು ಓಡಿಬೋದು, ಇವನು ಸಿಗೋದೇ ಇಲ್ಲ ಕೈಗೆ. ಅಂಥದ್ದು ಚಕ್ರದ ಶಕ್ತಿ. ಸುನೀತ ಕಂಠದ ಬೆಸುಗೆ ಬಿಡೆ ತಲೆ ಜಿಗಿದುದು ನಭಸ್ ತಲೆಕೆ, ಕಣ್ಣು ಮುಚ್ಚಿ ಕಣ್ಣು ತೆಗೆದೊಳಗೆ ಚಕ್ರವಂತೂ ಹೀಗಂತೂ ತಲೆ ಎರೇ ಹೋಯಿತು. ಯಾರನ್ನ ಹಿಡ್ಕೊಂಡು ಹೊಡಿತೀರಿ ಇಲ್ಲಿ, ನಮಗೆಲ್ಲ ಅವಮಾನ ಹೋಯಿತು. ಇದಕ್ಕೆ ನಾನು ಸೇಡು ತೀರಿಸ್ಕೊಳ್ಳೇಬೇಕು. ಹೇಗೆ ತೀರಿಸ್ಕೊಳ್ಳೋದು, ನಾವು ಒಂದು ಸಭಾಭವನ ಕಟ್ಟಬೇಕು. ಮತ್ತೆ ಮತ್ತೆ ನಾನು ಈ ಸಭಾಪರ್ವದ ಪ್ರಾರಂಭದಲ್ಲಿ ಹೇಳಿದೆ, ವ್ಯಕ್ತಿಯೊಬ್ಬನ ಪತನಕ್ಕೆ ಮೂಲ ಕಾರಣವಾದದ್ದು ಸ್ಪರ್ಧೆ ಅಂತ. ನಾವು ಮತ್ತೊಬ್ಬರನ್ನು ನೋಡಿ ಅನುಕರಿಸಲಿಕ್ಕೆ ಹೋದರೆ, ಅಥವಾ ಹಾಗೆ ಅನುಕರಣೆಯಿಂದ ಅವರಿಗಿನ್ನ ನಾನು ದೊಡ್ಡವನು ಅಂತ ಹೇಳಿಕೊಳ್ಳಿಕ್ಕೆ ಹೋದರೆ ಅದು ನಿಮ್ಮ ಪತನ ಅಂತ ದುರ್ಯೋಧನ ಹೇಳ್ತಾ ಇದ್ದಾನೆ. ನಾವು ಒಂದು ಸಭಾಭವನವನ್ನು ಕಟ್ಟೋಣ, ಮಯಭವನ ಕಟ್ಟೋಕ್ಕಾಗಲ್ಲ ನಮಗೆ. ನಾವು ಗಾರೆ ಇಟ್ಟಿಗೆ ಕಲ್ಲು ಇಂಥದ್ದೇ ಕಟ್ಟಬೇಕು ನಾವು. ಆದರೆ ಸವ್ಯವಾಗಿ ಕಟ್ಟುವುದು ಬೇಡ, ಕುಮಾರ್ಗದಿಂದ ಕಟ್ಟೋಣ, ಕುತ್ಸಿತ ಬುದ್ಧಿಯಿಂದ ಕಟ್ಟೋಣ, ಪಾಂಡವರನ್ನು ನಿರ್ನಾಮ ಮಾಡಬೇಕು ಅಂತ ಕಟ್ಟೋಣ. ಯಾಕೆ ನಾವು ನೇರವಾಗಿ ಅವ್ರನ್ನ ಯುದ್ಧ ಮಾಡಿ ಗೆಲ್ಲೋಕ್ಕಾಗೋದಿಲ್ಲ. ನಮ್ಮ ಸೋದರ ಮಾವ ಮಾತು ಕೊಟ್ಟಿದ್ದ, ಅವನಿಗೆ ಅಕ್ಷವಿದ್ಯೆ ಬಹಳ ಚೆನ್ನಾಗಿ ಗೊತ್ತಿತ್ತು, ಪಗಡೆಯ ಆಟ ಬಹಳ ಚೆನ್ನಾಗಿ ಗೊತ್ತಿತ್ತು. ಆ ಆಟವನ್ನು ಆಡಲಿಕ್ಕೆ ಕರೆಯೋಣ. ಪಣವನ್ನು ಇಡಲಿ ಇವರು, ಯಾವ ಪಣವನ್ನಿಟ್ಟರೂ ಗೆದ್ದು ಕೊಡಬಲ್ಲಂತಹ ಶಕ್ತಿ ಶಕುನಿಗೆ ಇದೆ. ಆದ್ದರಿಂದ ನೀನು ಒಪ್ಪಿಗೆ ಕೊಡು, ಪಾಂಡವರನ್ನು ಕರೆಸಿ ಆ ದ್ಯೂತ ಭವನದಲ್ಲಿ ನನಗೆ ಏನು ಮಯಭವನದಲ್ಲಿ ಅವಮಾನವಾಯಿತೋ ಮತ್ತೆ ಮತ್ತೆ ನೀವು ದಾಖಲೆ ಮಾಡಿಕೊಳ್ಬೇಕಾದ್ದು. ನಾವು ನಾಳೆಯೋ ನಾಡಿದ್ದು ದ್ರೌಪದಿಯ ವಸ್ತ್ರಾಪಹರಣವನ್ನು ಕುರಿತು ಮಾತಾಡಲಿದ್ದೇವೆ. ಆಗ ದ್ರೌಪದಿಯ ಪರವಾಗಿ ಎಷ್ಟು ಮಾತನಾಡಲಿಕ್ಕಾಗತ್ತೆ ಎನ್ನುವುದನ್ನು ಶಾಸ್ತ್ರೀಯವಾಗಿ ಯೋಚನೆ ಮಾಡಬೇಕು. ಸೂಚನೆ ಮೂರು ದಿವಸದಿಂದ ಕೊಡ್ತಾ ಇರತಕ್ಕಂಥದ್ದು. ನಮ್ಮ ಕರ್ಮ ಸಿದ್ಧಾಂತದಲ್ಲಿ ನಮಗೇನಾದರೂ ಸುಖ ಸಿಗ್ತಾ ಇದೆ ಅಂದರೆ, ನಮಗೇನಾದರೂ ದುಃಖ ಆಗ್ತಾ ಇದೆ ಅಂದರೆ, ಅದು ನಾವು ನಮ್ಮ ಹಿಂದಿನ ಕರ್ಮಗಳಿಂದ ಗಳಿಸಿರತಕ್ಕಂಥ ಪುಣ್ಯ ಪಾಪಗಳ ಫಲ. ಹೀಗಾಗಿ ನಾಳೆ ದ್ರೌಪದಿಗೆ ಅವಮಾನ ಆಗ್ತಾ ಇದೆ ಅಂದರೆ, ಅದು ಈ ಮಯಭವನದಲ್ಲಿ ದ್ರೌಪದಿ ದುರ್ಯೋಧನನಿಗೆ ಮಾಡಿದ ಅವಮಾನ. ಮಾನಭಂಗಕ್ಕೆ ದುರ್ಯೋಧನ ಗುರಿಯಾದ, ಅದನ್ನು ದ್ರೌಪದಿ ಚಪ್ಪಾಳೆ ತಟ್ಟಿ ನಕ್ಕಳು, ಅದನ್ನು ಅವನು ಸೇರಿ ತೀರಿಸ್ಕೊಳ್ತಾ ಇದ್ದಾನೆ ಮುಂದೆ ದ್ಯೂತ ಭವನದಲ್ಲಿ. ಆದ್ದರಿಂದ ಮರ್ಯಾದೆ ಭಂಗ ಮಾಡಲಿಕ್ಕೆ ನಾನು ಏನು ಕಳೆದುಕೊಂಡನೋ ಅದನ್ನು ಅವರಿಗೆ ಕಳೆಯಲಿಕ್ಕೆ, ಅವರು ಹತ್ತು ಭಾಗ ನನಗೆ ನೋವು ಕೊಟ್ಟಿದ್ದರೆ ನಾನು ನೂರು ಭಾಗ ಕೊಡಬೇಕು. ಹಾಗೆ ನೀವೊಬ್ಬರು ಒಂದು ಸ್ವಲ್ಪ ನೋಯಿಸಿದ್ರೆ ಹತ್ತರಷ್ಟು ನಿಮ್ಗೆ ವಾಪಸ್ ಬರುತ್ತೆ. ಹೀಗಾಗಿ ಸಭಾಪರ್ವ ನಿಮಗೆ ತಾತ್ವಿಕವಾಗಿ ಕೊಡತಕ್ಕಂಥ ಉಪದೇಶ ಏನಪ್ಪಾ ಅಂತ ಹೇಳಿದರೆ, ನಾವು ಏನು ಕೊಟ್ಟರೂ ನಮಗೆ ವಾಪಸ್ ಬರುತ್ತೆ, ಹತ್ತರಷ್ಟು ಬರುತ್ತೆ. ಆದ್ದರಿಂದ ಧರ್ಮರಾಯನನ್ನು ಕರೀರಿ, ಪಗಡೆಯ ಆಟಕ್ಕೆ ಕರೀರಿ. ಹಾಗೆ ನಾನು ಕರೆದ್ರೆ ಬರಲ್ಲ, ನೀನು ರಾಜ ದೊಡ್ಡಪ್ಪ, ನೀನು ಕರೆದ್ರೆ ಬರ್ತಾರೆ, ಕರಿ. ಇನ್ನೂ ಸಾಕಷ್ಟು ವಿವರಣೆ ಎಲ್ಲ ಇದೆ, ಸಂಕ್ಷೇಪವಾಗಿ ಅಷ್ಟು ಸಾಕು.
ಕರಕೊಂಡು ಬರಲಿಕ್ಕೆ ಈಗ ಹೋಗಬೇಕು. ವಿದುರ ಹೋಗ್ತಾರೆ. ವಿದುರನ ಪಾತ್ರ ಎಂಥದ್ದು ಅದೆಲ್ಲ ನಾನು ಮಾತಾಡಿದ್ದೆ. ವಿದುರನಿಂದಾಗಿ ಅರಗಿನ ಮನೆಯಲ್ಲಿ ಅವರು ಸಾಯದೆ ಬದುಕಿ ಬಂದವರು. ಆದ್ದರಿಂದ ವಿದುರನಂತಹ ಮುತ್ಸದ್ದಿಗೆ, ವಿದುರನಂತಹ ಮನೀಷಿಗೆ, ವಿದುರನಂತಹ ಜ್ಞಾನಿಗೆ, ವಿದುರನಂತಹ ಸಮ ಮನಸ್ಥಿತಿ ಇರತಕ್ಕಂತಹ ಒಬ್ಬ ಋಷಿ ಸಮಾನ ಮಂತ್ರಿಗೆ ಪಾಂಡವರು ಬೆಲೆ ಕೊಡ್ತಾರೆ. ಅದರಿಂದ ಹೋಗಿ ಕರ್ಕೊಂಡು ಬರಲಿ. ಇಲ್ಲಿಂದ ನೀವು ಬಹಳ ಎಚ್ಚರಿಕೆಯಿಂದ ಮುಂದಿನ ಗಮನ ಇಟ್ಟು ನೋಡಬೇಕು ಮುಂದಿನ ಕ್ರಮವನ್ನು. ಒಂದು ಭಾಗ ಮುಗಿಸೋಣ. ಈಗ ಬಹಳ ಎಚ್ಚರಿಕೆಯಿಂದ ಈ ಸಂಭಾಷಣೆಯನ್ನೆಲ್ಲ ನೋಡಬೇಕು. ನೀವು ವಿದುರ ಬಂದಿದ್ದಾನೆ. ವಿದುರ ಬರ್ತಾ ಇದ್ದ ಹಾಗೆ ಇಂದ್ರಪ್ರಸ್ಥದಲ್ಲಿ ಮಯಭವನದಲ್ಲಿ ಇದ್ದಂಥವರೆಲ್ಲ ಮರ್ಯಾದೆ ಕೊಟ್ಟಿದ್ದಾರೆ. ವಿದುರನನ್ನು ಧೃತರಾಷ್ಟ್ರ ಕಳಿಸಿದ್ದಾನೆ. ಅಂದರೆ ವಿದುರ ಈಗ ಚಿಕ್ಕಪ್ಪನಾಗಿ ಬಂದಿಲ್ಲ, ಧೃತರಾಷ್ಟ್ರನ ಪ್ರತಿನಿಧಿಯಾಗಿ ಮಂತ್ರಿಯಾಗಿ ಬಂದಿದ್ದಾನೆ. ಅವನು ಏನೋ ಹುಡುಗರುಗಳನ್ನು ತಂದ, ಹುಡುಗರುಗಳನ್ನೆಲ್ಲ ಕೊಟ್ಟ, ಏನು ಚಿಕ್ಕಪ್ಪ ಬಂದಿದ್ದೀರಿ, ಹೇಗಿದ್ದೀರಿ ಅಂತೆಲ್ಲ ಮಾತುಕತೆ ಆಯಿತು. ಏನು ಬಂದಿರಿ ಅವನು ಹೇಳಿದೆ, ಧೃತರಾಷ್ಟ್ರ ಮಹಾರಾಜರು ನಿಮ್ಮ ದೊಡ್ಡಪ್ಪನವರು ಹೇಳಿ ಕಳಿಸಿದ್ದಾರೆ, ನೀನು ದ್ಯೂತವನ್ನು ಆಡಲಿಕ್ಕೆ ಬರಬೇಕಂತೆ. ದ್ಯೂತ ಭವನ ಒಂದರ ನಿರ್ಮಾಣ ಆಗಿದೆ, ಹೀಗಾಗಿ ಜೂಜು ಆಡಲಿಕ್ಕೆ ಬರಬೇಕಂತಪ್ಪ ಬಾ ಅಂತ ಕರೆ. ಈಗ ಧರ್ಮರಾಯ ಕೇಳ, ಚಿಕ್ಕಪ್ಪ ಈಗ ಚಿಕ್ಕಪ್ಪ ಇಲ್ಲಿ ತನಕ ಮಂತ್ರಿಯಾಗಿದ್ದ, ಅವನು ಮಂತ್ರಿ ಮಾಡಬೇಕಾದ ಕರ್ತವ್ಯದ ನಿರ್ವಹಣೆ ಎಲ್ಲ ಆಯಿತು. ಯಾ ನಮ್ಮಲ್ಲಿ ಏನಾದರೂ ಪ್ರಶ್ನೆ ಕೇಳಲಿಕ್ಕೆ ಬಂದರೆ, ಸಂದೇಹ ಇದ್ದರೆ ಬಂದವರು ಹೇಳ್ತಾರೆ, ಗುರುಗಳೇ ಇದಕ್ಕೆ ಏನು ಹೇಳುತ್ತೆ ಶಾಸ್ತ್ರ, ಹೀಗೆ ಇದೇನೋ ಹೇಳುತ್ತಪ್ಪ. ಆಯಿತು ನೀವೇ ಹೇಳ್ತೀರಿ, ಶಾಸ್ತ್ರ ಹೇಳುತ್ತೆ ನಿಮ್ಮ ಅಭಿಪ್ರಾಯ ಅಂತ ಕೇಳ್ತಾರೆ. ಭಾಳ ಸಹಜ ಇದು. ಹಾಗೆ ಧರ್ಮರಾಯ ಕೇಳ್ತಾ ಇದ್ದೇನೆ ವಿದುರನನ್ನು, ಚಿಕ್ಕಪ್ಪ ದ್ಯೂತಕ್ಕೆ ಆಹ್ವಾನಿಸಲಿಕ್ಕೆ ಬಂದಿದ್ದೀರಿ, ನಿಮ್ಮ ಅಭಿಪ್ರಾಯ ಏನು? ದ್ಯೂತಕ್ಕೆ ಬಾ ನಾನೇ ಹೇಳ್ತೀನಿ ನನ್ನ ಕೇಳಿದರೆ. ನೋಡಯ್ಯ ನನಗೆ ಕೇಳಿದ್ರೆ ನಾನು ಹೇಳ್ದಾಗ ಕೇಳಬೇಕು, ಇಲ್ಲದೆ ನನ್ನ ಕೇಳಲೇ ಕೊಡು. ನೀವು ಶಾಸ್ತ್ರ ಏನಿದೆಯೋ ಅದನ್ನು ಹೇಳಿದ್ದೀನಿ, ನನ್ನ ಅಭಿಪ್ರಾಯ ಏನು ಅಂತ ಕೇಳಿದ ಮೇಲೆ ಆಟ ಆಡೋದು ಕೇಳ್ಕೊಡೋದು. ನಾನು ನನ್ನ ಅಭಿಪ್ರಾಯ ಹೇಳ್ತೀನಿ, ಅವನು ನಾನು ಹೇಳ್ದಾಗ ಕೇಳಬೇಕು ನೀವು ಅಂತ ನಾನು ಹೇಳ್ತೀನಿ. ಪಾಪ ವಿದುರ ನನ್ನಷ್ಟು ಜೋರಾಗಿರಲಿಲ್ಲ, ಆತ ತುಂಬ ಮೃದು ಒಳ್ಳೆ ಮನುಷ್ಯ ಆತ. ಆತ ಧರ್ಮರಾಯನಿಗೆ ಹೇಳಿದ, ಅದಕ್ಕೆ ಇದನ್ನು ಭಾಳ ಗಮನ ಇಟ್ಟು ಕೇಳಬೇಕು ನೀವೆಲ್ಲ ಅಂತ. ನೋಡಪ್ಪ ನನಗೆ ಧೃತರಾಷ್ಟ್ರ ಹೋಗಿ ಕರ್ಕೊಂಡು ಬಂದಾಗಲೇ ನಾನು ಹೇಳಿದೆ ಇದು ಕೆಟ್ಟದ್ದು, ಇದು ಸರಿಯಲ್ಲ, ಇದು ಮನೆಹಾಳ ಕೆಲಸ, ವೇದಗಳಲ್ಲಿ ಅಕ್ಷವಿದ್ಯೆಯನ್ನು ಬೈದಿದ್ದಾರೆ, ಮನುಷ್ಯನನ್ನು ಹಾಳು ಮಾಡುತ್ತೆ, ಹೀಗಾಗಿ ಸಭ್ಯರಾರೂ ಜೂಜನ್ನು ಪ್ರಶಂಸೆ ಮಾಡುವುದಿಲ್ಲ, ಸಪ್ತವ್ಯಸನಗಳಲ್ಲಿ ಮನುಷ್ಯನೊಬ್ಬ ಹಾಳಾಗಿ ಹೋಗಬೇಕಾಗಿದ್ದರೆ ಮೊಟ್ಟ ಮೊದಲನೇ ಯಾವುದಪ್ಪ ಅಂದರೆ ಜೂಜು. ಹೀಗಾಗಿ ನಾನು ಜೂಜು ಆಡೋದನ್ನು ಇಷ್ಟಪಡದೆ. ಇದರ ಅರ್ಥ ಏನು? ಧರ್ಮರಾಯ ಕೇಳ್ತಾ ಇದ್ದಾನ್ರಿ, ಚಿಕ್ಕಪ್ಪ ನೀವು ಹೇಳಿ ಸರ್ವೇಷಾಂ, ನಾವು ಎಲ್ಲರೂ ನೀವು ಏನು ಹೇಳುತ್ತೀರೋ ಅದನ್ನು ಅವಲಂಬಿಸುತ್ತೇವೆ ಸ್ಮಹ. ನೀನು ಹೇಳಿದ ವಾಕ್ಯದ ಮೇಲೆ ನಾವು ಅವಲಂಬಿಸಿ ನಿರ್ಣಯ ತಗೊಳ್ತೀವಿ. ಎಚ್ಚರಿಕೆಯಿಂದ ಮೊದಲನೇ ಭಾಗದಲ್ಲಿ ವಿದುರ ಧೃತರಾಷ್ಟ್ರ ಹೇಳಿ ಕಳಿಸಿದ್ದರಿಂದ ಧೃತರಾಷ್ಟ್ರನನ್ನು ಪ್ರತಿನಿಧಿಸಿ ಧೃತರಾಷ್ಟ್ರನ ಮಂತ್ರಿಯಾಗಿ
ಜೂಜಿಗೆ ಬಾರಪ್ಪ ಅಂತ ಕರೆದಿದ್ದಾನೆ, ಸ್ವಾಗತಿಸಿದ್ದಾನೆ, ಕರ್ಕೊಂಡು ಬಂತ ಅವನು ಹೇಳಿದ್ದಾನೆ, ಇವನು ಕರ್ಕೊಂಡು ಹೋಗ್ತಾನೆ. ಆದರೆ ಮಹಾಜ್ಞಾನಿಯಾಗಿರತಕ್ಕಂತಹ ಚಿಕ್ಕಪ್ಪನನ್ನು ಧರ್ಮರಾಯ ಪ್ರಶ್ನಿಸಿದಾಗ ಅವನು ಕೇಳಿದ ಮಹಾಪ್ರಧಾನವಾದ ವಾಕ್ಯ ಏನು ಅಂದರೆ, ನಿಮ್ಮ ಅಭಿಪ್ರಾಯ ಹೇಳ್ರಿ, ಹಾಗೆ ನಾವು ನಡೀತೀವಿ. ಈ ವಿದುರ ಹೇಳಿದೆ ಅದು ಮನೆ ಹಾಳ ಕೆಲಸ, ದ್ಯೂತ ಅನ್ನತಕ್ಕಂಥದ್ದನ್ನು ಯಾರು ಆಡುತ್ತಾರೋ ಅವರು ಮನೆ ಮಠ ಎಲ್ಲ ಕಳ್ಕೊಂಡ್ಬಿಡ್ತಾರೆ, ಎಲ್ಲನೂ ದರಿದ್ರರಾಗಿಬಿಡ್ತಾರೆ ಅವರು. ಹೀಗಾಗಿ ನಾನು ಎಂದೂ ದ್ಯೂತವನ್ನು ಮಾನ್ಯ ಮಾಡಿಲ್ಲ, ಮಹಾರಾಜರು ಕರ್ಕೊಂಡು ಬಾ ಅಂತ ಹೇಳಿದಾಗಲೂ ನಾನು ಅದನ್ನೇ ಅವರು ಹೇಳಿದ್ದೀನಿ, ದ್ಯೂತ ಒಳ್ಳೆಯದಲ್ಲ ಅಂತ ಹೇಳಿದ್ದೀನಿ ಅಂತ ಹೇಳಿ. ಅದರರ್ಥ ಏನು? ಆಡಬೇಡ ಆಡಬೇಡ, ಭಾಳ ನಮಗೆ ಅರ್ಥ ಆಗಲ್ಲೇನ್ರಿ, ಇಷ್ಟು ಹೇಳಿದ್ರೆ ಸಾಲದೆ ಬಾಯಿ ಬಿಟ್ಟು ಅವನು ಹೇಳಿಲ್ಲ ಬರಬೇಡ ಅಂತ ನೇರವಾಗಿ ಹೇಳಿಲ್ಲ, ಹೇಳಲ್ಲ, ಹೇಳೋಕ್ಕಾಗಲ್ಲ, ಯಾಕಂದ್ರೆ ಬಂದಿರೋದೇ ಕರೆಯೋದಕ್ಕೆ. ಇಷ್ಟು ವಿವರಣೆ ಕೊಟ್ಟಮೇಲೆ ಅದು ಅರ್ಥ ಆಗ್ಬೇಕು ತಾನೆ. ಮಹಾಪ್ರಾಜ್ಞರು ಇವರು, ಧರ್ಮರಾಯ ಮಹಾಬುದ್ಧಿವಂತ, ಯಮ ಧರ್ಮರಾಯನ ಅಂಶ ಗೊತ್ತಾಗಲ್ವಿ ನಮಗೆ, ನಮ್ಮಂಥ ಪೆದ್ದರಿಗೆ ಗೊತ್ತಾಗುತ್ತೆ. ಹೀಗೆ ಹೇಳಿದ್ರೆ ಅದರ ಅರ್ಥ ಇದೇನೆ, ನಂಗೆ ಇಷ್ಟ ಇಲ್ಲ ಕಣಯ್ಯ, ಕೆಟ್ಟದ್ದು ಕಣಯ್ಯ. ಧರ್ಮರಾಯನ ಉತ್ತರ ಏನು? ಚಿಕ್ಕಪ್ಪ, ನಾನು ಪ್ರತಿಜ್ಞೆ ಮಾಡಿದ್ದೇನೆ, ಯಾರಾದರೂ ನನ್ನನ್ನು ದ್ಯೂತಕ್ಕೆ ಕರೆದರೆ ನಾನು ಬರಲ್ಲ ಅಂತ ಹೇಳಲ್ಲ. ಯಾಕೆ ಹೇಳಲ್ಲ? ನೀವೇನೋ ಪ್ರತಿಜ್ಞೆ ಮಾಡ್ತೀರಪ್ಪ, ಬಾಯಿಗೆ ಬಂದಿರೋ ನಾನೇನೋ ತಿನ್ನು ಅಂತೀನಿ ಅಂದ. ನೀವು ತಿನ್ನು ಅಂದರೆ ನಾನು ತಿಂದೇ ತಿನ್ನುತ್ತೇನೆ ಅಂದರೆ ಮತ್ತೆ ಕೇಳಿದ್ಯಾಕೆ? ವಿದುರನನ್ನು ಕೇಳಿದ್ಯಾಕೆ? ವಿದುರ ಬಾಯಿ ಬಿಟ್ಟು ಅಷ್ಟು ಹೇಳ್ತಾ ಇದ್ದಾಗ ನನ್ನನ್ನು ಯಾರಾದರೂ ದ್ಯೂತಕ್ಕೆ ಕರೆದರೆ ನಾನು ಖಂಡಿತ ಹೋಗುತ್ತೇನೆ, ಹೋಗಲ್ಲ ಅಂತ ಹೇಳೋದೇ ಇಲ್ಲ. ನಡೀ ಚಿಕ್ಕಪ್ಪ ಹೋಗೋಣ, ವಿಧಿ ಹಣೆಯಲ್ಲಿ ಬರೆದಿದ್ದು ಆಗಲಿ, ಇದ್ದದ್ದು ವೇದಾಂತ ಎಲ್ಲ ಬಂದ್ಬಿಡ್ತೀವಿ ಅವರು. ಅಕಸ್ಮಾತ್ ವಿಧಿ ಎನ್ನುವುದು ನನ್ನಿಂದ ದ್ಯೂತವನ್ನು ಆಡಿಸಿ ನನ್ನನ್ನು ಸೋಲಿಸಿ ನನಗೆ ಕಷ್ಟ ಕೊಡಬೇಕು ಅಂತಿದ್ದೆ, ನಾನು ತಪ್ಪಿಸೋಕ್ಕಾಗುತ್ತೋ? ಆದ್ದರಿಂದ ದ್ಯೂತಕ್ಕೆ ನಾನು ಸಿದ್ಧ, ನಡಿ ಹೋಗೋಣ. ಬಂದೇ ಬಿಡ್ತಾರೆ ಹೆಂಡರು ಮಕ್ಕಳು, ಮಕ್ಕಳಿಂದೂ ಆಗಿಲ್ಲ, ಹೆಂಡತಿ ತಮ್ಮಂದರು ಎಲ್ಲರನ್ನೂ ಕರ್ಕೊಂಡು ಬಂದ್ಬಿಟ್ಟು. ಧರ್ಮರಾಯನ ತಪ್ಪುಗಳ ಸರಣಿಯಲ್ಲಿ ಇದು ಮೊಟ್ಟ ಮೊದಲನೇದು ಸಭಾಪರ್ವದಲ್ಲಿ ಬಂದ. ಅವನಿಗೆ ಸತ್ಕಾರ ಎಲ್ಲ ಆಯಿತು, ಇನ್ನು ಬೀಳಿಸ್ಬೇಕಾದ್ರೆ ಸತ್ಕಾರ ಮಾಡಲೇಬೇಕಲ್ಲ, ಮಾಡಿಸಿದ್ದಾಯಿತು, ಎಲ್ಲ ಆಯಿತು, ದ್ಯೂತ ಭವನಕ್ಕೆ ಕರ್ಕೊಂಡು ಹೋಗಿದ್ದಾಯಿತು, ಕೂಡಿಸಿದ್ದಾಯಿತು. ಅಲ್ಲಿ ಶಕುನಿ ಸ್ವಾಗತಿಸಿದ. ಶಕುನಿ ಹೇಳಿದೆ, ನೋಡಪ್ಪ ನಾವೀಗ ದ್ಯೂತವನ್ನು ಆಡಲಿದ್ದೇವೆ, ಅದಕ್ಕೆ ಪಣವನ್ನು ಇಡಬೇಕು. ಧರ್ಮರಾಯ ಹೇಳಿದ, ನೀನು ಬಹಳ ಮೋಸಗಾರ ಕಣೆ, ನೀನು ಮೋಸ ಆಗಬೇಡ, ಮೋಸಗಾರ ಅಂತ ಗೊತ್ತಿದೆಯಲ್ರಿ, ಗೊತ್ತಿದ್ದು ಗೊತ್ತಿದ್ದು ಯಾಕೆ ಆಡ್ತಾ ಇದ್ದೀರಿ? ಈ ವಾಕ್ಯವನ್ನು ದಯವಿಟ್ಟು ಗಮನಿಸಿ ಎಲ್ಲರೂ. ಧರ್ಮರಾಯ ಹೇಳಿದೆ, ಯಾರ ಜೊತೆಗೆ ಆಡಬೇಕು ನಾನು? ದುರ್ಯೋಧನ ಹೇಳಿದೆ, ನಾನು ಪಣವನ್ನು ಇಡುತ್ತೇನೆ, ಶಕುನಿ ಆಡಲಿ. ಇಲ್ಲ, ಇದು ಯಾವ ನ್ಯಾಯ ಏನ್ರಿ? ಒಬ್ಬರು ಆಡಿ ಇನ್ನೊಬ್ಬರು ಪಣ ಇಡೋಕ್ಕಾಗುತ್ತೇನಪ್ಪ? ಆದ್ದರಿಂದ ಶಕುನಿ ಆಡಿದರೆ ನೀನು ಪಣವನ್ನು ಇಟ್ಟರೆ ಅದನ್ನು ನಾನು ಒಪ್ಪುವುದಿಲ್ಲ, ನಾನು ಮಾನ್ಯ ಮಾಡುವುದಿಲ್ಲ. ಸರಿ, ಧರ್ಮರಾಯ ಹೇಳ್ತಾ ಇರೋ ಸರಿ, ಭಾಳ ಒಳ್ಳೆಯ ವಿಷಯ. ಆದರೂ ನೀನು ಆಡು ಎಂದರೆ ಆಡುತ್ತೇನೆ. ಇದೇನು ಇವನು ಹಣೆ ಬರಹ? ಧರ್ಮ ಶಕುನಿ ದುರ್ಯೋಧನ ಹತ್ರ ಮಾತಾಡದೇ ಹೇಳ್ಬಿಡ್ತಾನೆ ಅದನ್ನು. ಧರ್ಮರಾಯನಿಗೆ ಚಾಪಲ್ಯ ಜಾಸ್ತಿ, ಪಗಡೆ ಅದು ಒಂದು ಜೂಜೆ ತಾನೇ, ಪಗಡೆ ಆಡುವ ಮೋಜು ಜಾಸ್ತಿ, ಯೋಗ್ಯತೆ ಇಲ್ಲ. ಚಾಪಲ್ಯ ಅವನು ಸ್ಥಿರವಾಗಿ ಹೇಳಬೇಕಪ್ಪ, ದುರ್ಯೋಧನ ನೀನು ಆಡಿದ್ರೆ ಮಾತ್ರ ಆಡ್ತೀನಿ, ಶಕುನಿ ದಾಳ ಹಾಕೋ ಹಾಗಿಲ್ಲ ಅಂತ ಹೇಳಬೇಕು. ಅವನು ಹೇಳ್ತೇನೆ ಮೋಸ ಮಾಡ್ತೀಯ, ಮೋಸ ಮಾಡ್ತೀಯ,
ಅರೆ ಮೋಸ ಮಾಡ್ತೀನಿ ಗೊತ್ತಿದ್ದ ಮೇಲೆ ಯಾಕೆ ಮೋಸಕ್ಕೆ ಗುರಿ ಆಗ್ತಾ ಇದ್ದೀರಿ ಶಕುನಿ ಕೇಳಿದೆ ಬಹಳ ತರ್ಕಬದ್ಧವಾಗಿದೆ ಅಲ್ಲಿನ ಚರ್ಚೆಗಳೇನು ಎಲ್ಲಿ ಆ ತರ್ಕ ಮೀರುತ್ತೆ ಅನ್ನೋದನ್ನು ಹೇಳ್ತೀನಿ ಆಗಲೇ ದುರ್ಯೋಧನ ಪತಿತನಾಗತಕ್ಕಂತ ಶಕುನಿ ಹೇಳಿದ ಅಲ್ಲಯ್ಯ ಏನು ಜೂಜಿನ ಬಗ್ಗೆ ಏನು ಹೇಳ್ತೀಯ ಯುದ್ಧ ಮಾಡೋದು ಯಾವಾಗಪ್ಪ ಪಂಡಿತರು ವಾದ ಮಾಡ್ತಾರೆ ಇಬ್ರು ಪಂಡಿತರು ಯಾವಾಗಲೂ ವಾದ ಮಾಡಿದಾಗ ದುರ್ಬಲನಾಗಿರುವವನ ಮೇಲೆ ಇವನು ಹಾರಾರಿ ಬಿಳ್ತಾ ಇರ್ತಾನೆ ಯುದ್ಧ ಮಾಡುವುದು ದುರ್ಬಲನ ಮೇಲೆ ಯುದ್ಧ ಮಾಡಿ ಸೋಲಿಸ್ತಾರೆ ಹಾಗೆ ನನಗೆ ಬರ್ತೆ ಈ ವಿದ್ಯೆ ನನಗೆ ಬರ್ತ ನಾನು ಸೋಲಿಸ್ತೀನಿ ನಿನ್ನ ನಾನು ಸೋಲಿಸುವುದಕ್ಕೆ ಕಾರಣ ನನಗೆ ಈ ವಿದ್ಯೆ ಬರುತ್ತದೆ ನಿನಗೆ ಬರಲ್ಲ ಆಡೋ ಇದ್ರೆ ಆಡೋ ಇಲ್ದಿರ ಬಿಡು ನಾನು ಕರೆದ ಮೇಲೆ ಆಡೇ ಆಡುತ್ತೇನೆ ಆರು ತಲೆ ಚಚ್ಚಿಕೋ ಆಟ ಶುರುವಾಯಿತು ಈಗ ನೀವು ಇಲ್ಲಿಯ ತನಕ ನನಗೆ ಶಕುನಿ ಕಡೆಯಾಗಲಿ ದುರ್ಯೋಧನನ ಕಡೆಯಾಗಲಿ ತಪ್ಪು ಅನ್ನಿಸ್ತಾನೇ ಇಲ್ಲ ಮುಕ್ತವಾಗಿ ಹೇಳ್ತಾ ಇದ್ದಾರೆ ಅವರು ಮೇಲ್ ಮೇಲೆ ಬಿದ್ದು ಒಪ್ಪಿಕೊಳ್ತಾ ಇದ್ದಾನೆ ಧರ್ಮರಾಯ ಆಗ್ಬೋದು 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 ಆಡ್ತೀನಿ ಇಂಥದ್ದೊಂದು ಮಣಿಹಾರ ಆಮೇಲೆ ಶುರುವಾಗ್ತಾ ಇದ್ದ ಹಾಗೆ ಶಕುನಿ ಹೇಳ್ತಾನೆ ಪಣ ಇಡಬೇಕ್ರಿ ಪಣ ಹಿಡಿದಿರೋದನ್ನ ಹೇಗೆ ಒಪ್ಪೋದಕ್ಕಾಗುತ್ತೆ ಸ್ಪರ್ಧೆ ಅಂತ ಆಯ್ತು ಅಂದ್ರೆ ಮುತ್ತಿನ ಹಾರ ಇಡ್ತೀನಿ ಜಿತಂ ನಾನು ಗೆದ್ದೆ ಅಂತ ಹೇಳಿ ಶುರು ಮಾಡ್ತಾನೆ ಅವನಿಗೆ ಅದು ಬರುತ್ತಿರಿ ಅವನಿಗೆ ಆಟ ಬರುತ್ತೆ ಅವನು ಕಲ್ತಿದ್ದಾನೆ ನಾನು ಉಪನ್ಯಾಸ ಕೊಟ್ಟರೆ ಒಂದು 100 ಜನ ಒಂದು ಇಬ್ಬರು ಮೆಚ್ಚಿಕೊಳ್ತಾರೆ ಅಂತ ಇಟ್ಕೊಳ್ಳೋಣ ಹಾಗೆ ಅವರು ಮೆಚ್ಚಿಕೊಳ್ತಾರೆ ಅಂದರೆ ಒಂದು 25 ವರ್ಷದಿಂದ ಕೊಡ್ತಿದ್ದೀನಪ್ಪ ತರಬೇತಿ ಇದೆ ನನಗೆ ನಾನು ತಪಸ್ಸು ಮಾಡ್ತೀನಿ ಅಭ್ಯಾಸ ಮಾಡ್ತೀನಿ ನೀವು ನನ್ನ ಕಂಡು ಹೊಟ್ಟರ್ಕೋಕೂಡ್ದು ನೀವಲ್ಲ ಇನ್ನೊಬ್ಬ ಸ್ಪರ್ಧಿ ಇನ್ನೊಬ್ಬ ಉಪನ್ಯಾಸಕ ಕೊಡೋರು ನನಗೆ ಟೀಕೆ ಮಾಡಿಕೊಡ್ದು ಟೀಕೆ ಮಾಡೋಕೆ ಆಗಲ್ಲ ಅದಕ್ಕೆ ಅವ್ರೇನು ಹೇಳ್ತಾರೆ ಪ್ರಕಾಶ್ ರಾವ್ ಕೈಯಲ್ಲಿ ಆಡಿಸ್ತಾರೆ ಬೈತಾರೆ ಏನು ಅದು ಕಾರಣವೇ ಅಲ್ಲ ಅದು ಯಾವುದನ್ನು ನಾನು ತಪಸ್ಸು ಮಾಡಿದ್ದೇನೆ ಮಾಡುತ್ತಿದ್ದೇನೆ ಮಾಡುತ್ತೇನೆ ಎಂದು ತಪಸ್ಸು ಮಾಡುವುದಿಲ್ಲೋ ಒಂದು ಉಪನ್ಯಾಸ ಕೊಡೋ ನಿಲ್ಲಿಸ್ಬಿಡ್ತೀನಿ ಧರ್ಮರಾಯ ತಪಸ್ಸು ಮಾಡಲಿಲ್ಲ ಜೂಜಿನ ವಿಷಯದಲ್ಲಿ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ನೀವು ಜೂಜ್ ಆಡಬೇಕು ಅಂದ್ರೆ ಕಲ್ತ್ಕೋಬೇಕು ಅದನ್ನು ನನ್ನ ಮಗ ಸುಮಾರು ಒಂದು 2 ತಿಂಗಳಿಂದ ಓಡ್ತಾ ಇದ್ದಾನೆ ಓಡ್ತಾ ಇದ್ದಾನೆ ಯಾಕೆ ಓಡ್ತಿದ್ದಿ ಅದು ಎಷ್ಟೋ ಕಿಲೋಮೀಟ್ರ್ ಸ್ಪರ್ಧೆಗೆ ಅವನು 2 ತಿಂಗಳಿಂದ ತಯಾರಾಗ್ತಾ ಇದ್ದಾನೆ ತರಬೇತಿ ತಗೋಬೇಕಲ್ವೇನ್ರಿ ನೀವು ತರಬೇತಿ ತಗೊಳ್ಳದೆ ಹೇಗೆ ಸ್ಪರ್ಧಿಸುತ್ತೀರಿ ವ್ಯಾಸ ಮಹರ್ಷಿಗಳು ಹೇಳ್ತಾ ಇದ್ದಾರೆ ಇಡೀ ಪ್ರಸಂಗವನ್ನು ತೋರಿಸಿ ಧರ್ಮರಾಯ ಸೋತಿದ್ದಕ್ಕೆ ಶಕುನಿ ಅಲ್ಲ ಕಾರಣ ಧರ್ಮರಾಯ ಅವನು ತರಬೇತಿ ತಗೊಳ್ಳದೆ ಆಡಿದ್ದು ಮತ್ತು ಚಪಲ ಚಿತ್ತನಾಗಿ ಆಡಿದ್ದು ನಾನು ದೀರ್ಘ ಹೋಗೋದು ಬೇಡ ಸುಮ್ಮನೆ 100 ಪುಟಗಳಿದೆ ಸುಮ್ಮನೆ ಪ್ರಧಾನವಾದ ಒಂದು 2 ಅಂಶಗಳನ್ನ ಹೇಳ್ತೀನಿ ಆಯಿತು ಇವನು ಮಣಿಹಾರ ಕಳ್ಕೊಂಡ ಇನ್ನೇನು ಇನ್ನೊಂದಿಟ್ಟ ಅದು ಕಳ್ಕೊಂಡ ಮತ್ತೊಂದು ಕಳ್ಕೊಂಡ ಮಗದೊಂದು ಕಳ್ಕೊಂಡ ಶಕುನಿಗೆ ಹೆದರಿಕೆ ಆಗೋಯ್ತು ಅಂತ ಏನು ಎಲ್ಲ ಇಟ್ಟು ಕಳ್ಕೊಳ್ತಾ ಇದ್ದಾನಲ್ಲ ಇವನು ಅಂತ ಅವನು ಯಾವುದೋ ಒಂದು ಹಂತದಲ್ಲಿ ಹೇಳಿದ ಇನ್ನೆಲ್ಲ ಮುಗಿದೋಯ್ತು ಅಂತ ಕಾಣುತ್ತೆ ನಿನಗೆ ಇಡೋದಕ್ಕೆ ಯಾವ ಇಲ್ಲ ನಾನು ನನ್ನ ಅರಮನೆಯನ್ನು ಇಡುತ್ತೇನೆ ಯಾರು ಕೇಳಿದ ಇಡು ಅಂತ ಅವನ್ನ ಅರಮನೆಯನ್ನು ಇಟ್ಟು ಕಳ್ಕೊಂಡ ಇನ್ನೇನು ಇಲ್ಲ ಏ ನನ್ನ ರಾಜ್ಯವನ್ನೇ ಇಡುತ್ತೇನೆ ಇಡು ಕಳ್ಕೋ ಎಲ್ಲ ಹೋಯ್ತು ಅಲ್ಲಿ ಎಲ್ಲ ಹೋಯ್ತಯ್ಯ ಇನ್ನೇನಯ್ಯ ಇಡ್ತೀಯ ನೋಡಿ ಅದು ಯಾವುದೇ ಸ್ಪರ್ಧೆ ಆಗಲಿ ಯಾವುದೇ ಯಾವುದೋ ಒಂದು ಹದ್ದಲ್ಲಿ ಮುಗಿಲೇಬೇಕಲ್ರಿ ಮುಗಿಲೇಬೇಕು ತಾನೇ ಇದು ನಿನ್ ಸತತ ಆಡೋಕೆ ಆಗೋದೇ ಇಲ್ವಲ್ಲ ಅದಕ್ಕೆ ನನಗನ್ಸುತ್ತೆ ಒಬ್ಬ ಅಧ್ಯಯನಶೀಲ ನನಗನ್ಸುತ್ತೆ ಶಕುನಿ ಇಲ್ಲ ಸೂಚನೆ ಕೊಡ್ತಾ ಇದ್ದಾನೆ ಸಾಕು ನಿಲ್ಸ ಅದಿಲ್ಲ ಅಲ್ಲಿಲ್ಲ ಅಲ್ಲು ನನಗನ್ಸುತ್ತೆ ಇನ್ನೇನೂ ಇಲ್ಲ ಅನಿಸುತ್ತೆ ಅಂದ್ರೆ ಅರ್ಥ ಏನು ಮುಗಿದ ಸಾಕು ಸುಮ್ಮನೆರಯ್ಯ ಅಂತ ಅಂತ ಧ್ವನಿ ಅದು ಇನ್ನೇನೂ ಇಲ್ಲ ನಿನಗೆ ಇಡೋದಕ್ಕೆ ಸಾಕು ಇನ್ನೇನೂ ಇಲ್ಲ ಅಂತ ಕಾಣುತ್ತೆ ಸಾಕು ಇಲ್ಲೋ ನನ್ನ ತಮ್ಮನನ್ನು ಇಡುತ್ತೇನೆ ಯಾರು ನಿರೀಕ್ಷಣೆ ಮಾಡಿದ್ರೆ ಅದನ್ನು ಶಕುನಿಗೆ ತಲೆಗೆಟ್ಟೋಗ್ಬಿಡ್ತೇನೆ ಸಹದೇವನ ಇಡ್ತಾ ಇದ್ದಾನಲ್ಲ ಇಲ್ಲೊಂದು ಪುಟ್ಟ ನ್ಯಾಯದ ಪ್ರಶ್ನೆ ಇದೆ
ಸಹದೇವನನ್ನು ಇಡಬೇಕಾಗಿದ್ದರೆ ಇಲ್ಲಿ ತನಕ ವಸ್ತುಗಳು ಇವೆಲ್ಲ ಇಟ್ಟಿದ್ದು ಹಾರದಿಂದ ಹಿಡಿದು ಅರಮನೆಯ ತನಕ ವಸ್ತುಗಳು ವಸ್ತುಗಳಿಗೂ ವ್ಯಕ್ತಿಗಳಿಗೂ ನಾನು ನಿಮ್ಮ ಮೊದಲ ವಿಷಯ ಮಾತಾಡ್ತಾ ಮೊನ್ನೆ ಅವರು ಹೇಳಿದೆ ಕನ್ಯಾ ದಾನ ಅನ್ನೋ ಮಾತಿಲ್ಲ ಅಲ್ಲಿ ಕನ್ಯೆಯನ್ನು ದಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ಕನ್ಯೆಯನ್ನು ಪ್ರದಾನ ಮಾಡಬಹುದು ಈ ವಿನಃ ದಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದು ವಸ್ತುವಲ್ಲ ವಸ್ತುವನ್ನು ದಾನ ಮಾಡಿದಾಗ ಮಂತ್ರದಲ್ಲಿ ನಮಮ ನಮಮ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ನೀರು ಬಿಡ್ತಕ್ಕಂಥದ್ದು ಧಾರೆ ಎರೆಯೋದು ಹಾಗೆ ಅದು ಯಾವುದೋ ಕನ್ಯಾದಾನ ಅಂತ ಬಂತು ಎಲ್ಲರೂ ಅದು ಹಿಡ್ಕೊಂಬಿಟ್ರು ಕನ್ಯಾ ದಾನವೇ ಇಲ್ಲ ಅದು ಅದು ಕನ್ಯಾ ಪ್ರದಾನ ಅಂತಂತ ಒಪ್ಪಿಸಿಕೊಡೋದು ಬೇರೆ ಏನ್ರಿ ಏ ನನ್ನ ಮಗಳು ನೀನು ಚೆನ್ನಾಗಿ ನೋಡ್ಕೊಳ್ಳ ಏನು ನನ್ನ ಮಗಳು ಕೊಡ್ತಾ ಇದ್ದೀನಿ ದಾನವೇ ಕೊಟ್ಬಿಟ್ಟೆ ಅಂದ್ಬಿಟ್ರೆ ತಿರುಗಳು ಬರೋ ಹಾಗಿಲ್ಲ ಅಪ್ಪನ ಮನೆಗೆ ನೀವೇನಾದರೂ ದಾನವನ್ನು ಮಾಡಿಬಿಟ್ಟರೆ ನಾನಾಗಲೇ ಹೇಳ್ತೀನಿ ನಮಮ ನಮ ನನಗೋದಕ್ಕೂ ಸಂಬಂಧ ಇಲ್ಲ ನನಗೋದಕ್ಕೂ ಸಂಬಂಧ ಇಲ್ಲ ಅಂತ ಅಕಸ್ಮಾತ್ ಹೆಣ್ಣನ್ನು ದಾನ ಮಾಡಿ ಒಂದ್ಸಲ ಅಪ್ಪನ ಮನೆಗೆ ಬಂದಿದ್ದಾಳೆ ಅಂದರೆ ಅದು ದತ್ತಾಪಹಾರ ದೋಷ ಆಗುತ್ತೆ ಬರಲೇ ಕೊಡ್ದವಳು ಬರ್ತಾಳಲ್ರಿ ಬಾಣಂತಿ ಆಗ್ತದೆ ಬರ್ತಾಳದಪ್ಪ ಅಲ್ಲಿ ಸಂಬಂಧ ಇರುತ್ತಲ್ಲ ಆದ್ದರಿಂದ ಅದು ದಾನ ಅಲ್ಲ ಈಗ ಸಹದೇವನನ್ನು ಇಡುತ್ತಿದ್ದೇನೆ ಅಂದರೆ ಅದು ವಸ್ತುವಲ್ಲ ಇಡಲಿಕ್ಕೆ ಸಹದೇವನೊಂದು ಮಾತು ಕೇಳಬೇಕಾಯ್ತು ಏನಯ್ಯ ಅಂತ ಕೇಳಿದ್ನ ಇವನು ಇಟ್ಬಿಟ ಸೋತ್ಬಿಟ ಭಾಳ ಸುಲಭ ಇನ್ನೇನು ಇಲ್ಲ ಏ ನಾನು ನಕುಲನನ್ನು ಇಡುತ್ತೇನೆ ಸೋತ ಅರ್ಜುನನು ಸೋತ ಇದೆಲ್ಲ ಭಾಳ ವಿಸ್ತಾರವಾಗಿದೆ ನಾನು ಮುಗಿಸ್ತಾ ಇದ್ದೀನಿ ಅಷ್ಟೇ ಭೀಮನನ್ನು ಇಟ್ಟು ಸೋತ ಮುಗೀತ ಮುಗಿದೋಯ್ತಾನೆಯ ಇಲ್ಲ ಇನ್ನೇನೇ ಇದೆ ನನ್ನನ್ನೇ ಇಡುತ್ತೆ ತನ್ನನ್ನೇ ತಾನು ಇಟ್ಟ ಸೋತ ಇನ್ನೇನಿದೆ ಇನ್ನೇನಿದೆ ಹೀಗೆಲ್ಲ ಕತೆ ಗೊತ್ತಿದೆ ಇನ್ನೇನಿದೆ ನನ್ನ ಹೆಂಡತಿಯನ್ನು ಇಡುತ್ತೇನೆ ಅಮಲು ಹತ್ತಿದರೆ ಜೂಜಿನ ನಶೆ ತಲೆಗೆ ಏರಿದರೆ ಸಾಯಿಸೋ ತನಕ ಬಿಡಲ್ಲ ನಿಮ್ಮನ್ನು ವ್ಯಾಸ ಮಹರ್ಷಿಗಳು ನಮಗೆ ಹೇಳ್ತಾ ಇದ್ದಾರೆ ಯಾವುದೇ ಜೂಜಿರ್ಬೋದ್ರಿ ಇದು ಇದು ಸಾಂಕೇತಿಕವಾಗಿ ಪಗಡೆ ಆಟ ನೀವು ಯಾವುದೇ ಜೂಜ್ ತಗೊಳ್ಳಿ ಆ ಕುದುರೆ ಬಾಲಕ್ಕೆ ಜೂಜ್ ಕಟ್ಟೋರು ಇರ್ತಾರಲ್ಲ ಅಲ್ಲೆಲ್ಲ ಹೊರಗಡೆ ಇರ್ತಾರೆ ಭಿಕ್ಷೆ ಬಿಡ್ತಾ ಅವರೆಲ್ಲ ಒಂದು ಕಾಲದಲ್ಲಿ ಕೋಟಿ ಆಗಿದ್ದವರು ಆ ಕುದುರೆ ಬಾಲಕ್ಕೆ ದುಡ್ಡು ಕಟ್ಟಿ 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 ಇವತ್ತು ಭಿಕ್ಷೆ ಬಂದು ಕೂತ್ಕೊಂಡಿರ್ತಾರೆ ಅವ್ರು ನೋಡಾದ್ರೂ ಕಲ್ತ್ಕೊಳ್ಬೇಕು ಕಲ್ತ್ಕೊಳ್ಳಲ್ಲ ನಾವು ಒಂದು ದಿವಸ ಹೀಗೆ ಆಗುತ್ತೇವೆ ಅಂತ ಹೋಗ್ತಾರೆ ಸಿಗ್ಬಿಡ್ತಾರೆ ಅದು ಬಹಳ ದೊಡ್ಡದು ಬರೀ ನಿಮ್ಮಲ್ಲಿ ಇಸ್ಪೀಟ್ ಆಡೋದ್ರಿ ಎಷ್ಟು ಮನೆಗಳು ಹಾಳಾಗೋಗಿಲ್ಲ ಮೊದಲು ಬಹಳ ಮೋಜು ಶುರುವಾಗುತ್ತೆ ಆಮೇಲೆ ಕೆಲವರು ಜ್ಞಾನವೃದ್ಧಿ ಅಂತ ಹೇಳ್ತಾರೆ ಇದೇನೋ ಜ್ಞಾನ ಸಿಗುತ್ತಪ್ಪ ಅದರಿಗೆ ನಂಗೆ ಗೊತ್ತಿಲ್ಲ ಅದಕ್ಕಿಂತ ಬೇರೆ ಬೇರೆ ಏನೇನೋ ಸಿಗುತ್ತೆ ಆ ಇಸ್ಪೀಟ್ ಆಡೋದ್ರಲ್ಲೇ ಜ್ಞಾನ ತಗೋಬೇಕಾ ನೀವು ಶುರು ಮಾಡ್ತೀರಿ ಅಲ್ಲಿಂದ 25 ಪೈಸಾ ಅಂತ ಶುರುವಾಗಿ 25,000 ರೂಪಾಯಿ ಬೀಳುತ್ತೆ ಕೊನೆಗೆ ದರಿದ್ರರಾಗ್ತೀರಿ ಅದಕ್ಕೆ ಇದನ್ನು ವ್ಯಸನ ಅಂತ ಕರೆದಿತ್ತು ಯಾವುದೇ ದ್ಯೂತವಾಗಲಿ ಅದು ವ್ಯಸನ ಎಂಥ ಸಾಹಸಿಗಳಿರು ಎಂಥ ದೈವಾಂಶ ಸಂಭೂತರು ಎಂಥ ಹಿನ್ನೆಲೆ ಇಷ್ಟೆಲ್ಲ ಇದ್ದರೂ ನೀವು ಯಾವುದಾದರೂ ಒಂದು ದೌರ್ಬಲ್ಯಕ್ಕೆ ಒಂದು ಪುಟಾಣಿಯಿಂದ ಶುರುವಾಗಿ ಮಣಿಹಾರದಿಂದ ಶುರುವಾಗಿ ಎಲ್ಲವೂ ಹೋಯಿತು ಹಾಗೇ ಆಗುತ್ತೆ ಆದ್ದರಿಂದ ದ್ಯೂತವನ್ನು ಆಡೋದು ಬಿಡೋದು ನಿಮ್ಮಿಷ್ಟ ರೀ ಅಂತಾರೆ ಇಷ್ಟೆಲ್ಲ ಹೇಳಿದ್ಮೇಲೆ ವಿದುರ ಹೇಳಿದಾಗ ಆಡೋದು ಬಿಡೋದು ನೀವು ಬಿಟ್ಟಿದ್ದು ದ್ರೌಪದಿಯನ್ನು ಪಣಕ್ಕೆ ಇಡುವುದು ಏ ಯೋಚನೆ ಮಾಡಯ್ಯೋ ಕನಿಷ್ಠ ದ್ರೌಪದಿಯನ್ನು ಕೇಳಿದ್ದ ಅವನು ತಮ್ಮಂದ್ರೂ ಕೇಳಿಲ್ಲ ಯಾರನ್ನು ಕೇಳಿಲ್ಲ ಪಾಪ ಭಾಳ ಒಳ್ಳೆಯವರು ತಮ್ಮಂದ್ರು ಪ್ರತಿಭಟಿಸ್ತಾನೆ ನಾಳೆ ಮಾತಾಡ್ತೀನಿ ಭೀಮನೊಬ್ಬ ಪ್ರತಿಭಟಿಸ್ತಾನೆ ಅವಲೇ ಬುದ್ಧಿ ಬಂದಿದ್ದವರಿಗೆ ಅವನು ಅಲ್ಲ ದ್ರೌಪದಿಗೆ ಅವಮಾನ ಆದಾಗ ನೊಂದನೀ ಮಾತಿನಲ್ಲಿ ಮಾರುತ ನಂದನನು ಸಹದೇವನನು ಕರೆದೆಂದ ನಗ್ನಿಯತ ಯುಧಿಷ್ಠಿರ ನೃಪನ ತೋಳುಗಳು ಸುಡವೇನು ಈಗಲೇ ಚಪ್ಪ ಸುಟ್ಟಾಕ್ಬಿಡ್ತೀನಿ ಅವನ ಕಾಲಕ್ಕೆ ಅದು ಖೇಚರ ಒಂದು ನಮಗೆಲ್ಲ ಇಷ್ಟು ಟೀಕೆ ಮಾಡ್ತಾ ಇದ್ದೀವಿ ನಾನು ಯಾರೋ ಒಂದು ಸಲ ಕೇಳಿದ್ರು ಬಹಳ ವರ್ಷಗಳ ಹಿಂದೆ ಅಷ್ಟೊಂದು ಸಿಟ್ಟೇನ್ರಿ ನಿಮಗೆ ಧರ್ಮರಾಯನ ಮೇಲೆ ನನ್ನ ಸಿಟ್ಟು ಬಿಡಯ್ಯ ಭೀಮನ್ ಸಿಟ್ಟು ನೋಡಯ್ಯ ಅಂತ ಅವನು ತಮ್ಮಂದೇ ಸಿಟ್ಟು ನೋಡು
ನನಗೆ ಸಿಟ್ಟಿದ್ದೇ ಇದೆ ಯಾಕೆಂದ್ರೆ ಧರ್ಮರಾಯ ನಾವು ಬಹಳ ದೊಡ್ಡವರು ಅಂದ್ಕೊಂಡು ಅವನ ಪಾಲನೆ ಮಾಡ್ಕೊಂಡು ಜೂಜಾಡಕ್ಕೆ ಹೋಗ್ಬಿಡ್ತೀವಿ ಕೊನೆಗೆ ಅವನು ಮಾಡಿದ್ದೆಲ್ಲ ಮಾಡ್ಬಿಡೋಣ ಅಂತ ವಿರೋಧ ಬರುತ್ತೆ ಬರದೇ ಇಲ್ಲ ದ್ರೌಪದಿಯಿಂದ ಬರುತ್ತೆ ಬರದೇ ಇಲ್ಲ ಅದರೊಳಗೂ ದ್ರೌಪದಿಯ ಹಿನ್ನೆಲೆಯಲ್ಲಿ ಈ ಧರ್ಮರಾಯನ ನೈಚ್ಯಾನುಸಂಧಾನವನ್ನು ನೋಡ್ತೀವಿ ಒಬ್ಬ ರಾಜಕಾರಣಿ ಎಷ್ಟು ಕೆಳಮಟ್ಟಕ್ಕೆ ಹೋಗಬಹುದೋ ಅದನ್ನು ನೋಡ್ಬಿಡ್ತೀವಿ ನಾವು ಧರ್ಮರಾಯನಲ್ಲಿ ನಾಳೆ ನೋಡ್ತೀವಿ ಅದನ್ನು ನಾನದೆಲ್ಲ ಇವತ್ತು ಮಾತಾಡ್ತೀನಿ ಅಂದ್ಕೊಂಡೆ ಆದರೆ ಈ ಪರಮೇಶ್ವರ ತಡವಾಗಿ ಬಂದು ಇದಕ್ಕೆಲ್ಲ ಕಾರಣ ಆಗ್ತೀವಿ ನೋಡಿ ದೊಡ್ಡವರು ತಡವಾದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಈ ಬೇರೆಯವರು ತಡವಾಗಿ ಬಂದರೆ ಸಮಸ್ಯೆ ಆಗಲ್ಲ ಮುಖ್ಯಸ್ಥರು ತಡವಾಗಿ ಬಂದರೆ ಸಮಸ್ಯೆ ಉತ್ತರ ಏನು ಹೇಳ್ಬಿಡಿ ನನಗೆ ಚಿಕ್ಕವನು ಗುರುಗಳು ದ್ರೌಪದಿಯನ್ನು ಸೋತಿದ್ದಾಯಿತು ದ್ರೌಪದಿಯನ್ನು ಸೋತಿದ್ದು ತರ್ಕಬದ್ಧವಾಗಿ ಸೋತಿದ್ದಾರೆ ಅಲ್ಲೂ ತಪ್ಪಿಲ್ಲ ಅವ್ರದ್ದು ಪಣ ಆಟ ಪೆದ್ದಣ್ಣ ಸನ್ಮಾನ ಶ್ರೀ 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 ಧರ್ಮರಾಯರು ಪಗಡೆಯನ್ನು ಹಾಡಿ ಆಡಿ ಸಕ್ರಮವಾಗಿ ಮೋಸ ಮೋಸ ಮೋ ಏನು ಮೋಸ ಅಂತ ಗೊತ್ತೇ ಇಲ್ಲ ನನಗೆ ಒಂದ್ಸಲ ಹೋದ್ರೆ ತೋರಿಸ್ಬೇಕು ಇಂಥ ಕಡೆ ಮೋಸ ಮಾಡಿದೆಯೇ ನೀನು ಅಂಥದ್ದೇನೂ ಇಲ್ಲ ಮೋಸ ಮಾಡೋಣ ಸೋಲಿಸ್ದೆ ಮೋಸ ಮಾಡೋಣ ಸೋಲಿಸ್ದೆ ಸೋತು ಇಲ್ಲಿಂದ ಇಡೀ ಸಭೆಯ ಚಿಂತನೆಯೇ ತಿರುವಾಗುತ್ತೆ ದುರ್ಯೋಧನ ಹೇಳಿದೆ ಎಲ್ಲ ಸೋತು ಕೂತಿದ್ದೀರಲ್ಲ ರೀ ಏನು ಒಳ್ಳೆ ಮಹಾರಾಜರು ಕೂತಾಗ ಬಟ್ಟೆ ಗಿಟ್ಟೆ ಹಾಕ್ಕೊಂಡಿದ್ದೀರಿ ಕಿತಾಕ್ರಿ ಇದನ್ನು ಅಂದ ಅವನು ಈ ವಿರೋಧ ಬೇಕು ತಾನೇ ಕನಿಷ್ಠ ಬಟ್ಟೆ ಮೇಲೆ ನಿನ್ನ ಅಧಿಕಾರ ಇಲ್ಲ ಅಂತಾದರೂ ಹೇಳ್ಬೇಕಾನೆ ಇಲ್ಲ ತಕ್ಷಣ ಎಲ್ಲ ತೆಗೆದುಹಾಕಿತು ಊರಿನ ಪಂಚೆ ಉಟ್ಕೊಂಡು ಕೂತ್ಕೊಂಡ್ರು ಯಾಕೆ ಈಗ ಅವರು ತೊತ್ತಾಗಿ ಬಿಟ್ಟಿದ್ದಾರೆ ಸೋತು ಹೋಗಿಬಿಟ್ಟಿದ್ದಾರೆ ದುರ್ಯೋಧನನ ಆಳಾಗಿ ಬಿಟ್ಟಿದ್ದಾರೆ ಈಗ ದುರ್ಯೋಧನ ಹೇಳಿದ ಇದು ತಪ್ಪಿಲ್ಲ ದುರ್ಯೋಧನನ ಈ ಹೇಳಿಕೆಯು ನನಗೇನು ತಪ್ಪು ಅನಿಸಲ್ಲ ಅವನು ಬಹಳ ಸರಿಯಾಗಿ ತರ್ಕಬದ್ಧವಾಗಿ ಹೇಳಿದ ದ್ರೌಪದಿ ಸೋಲಲ್ಪಟ್ಟಿದ್ದಾಳೆ ಸೋತ ಮುರುಕ್ಷಣವೇ ಅವಳು ಮಹಾರಾಣಿಯಲ್ಲ ಈಗ ನೀವು ಮುಖ್ಯಮಂತ್ರಿಯಾಗಿರ್ತೀರಿ ಸ್ವಾಮಿ ವಿಧಾನಸೌಧದಲ್ಲಿ ಚುನಾವಣೆ ಸೋತೋಗ್ಬಿಡ್ತೀರಿ ಆ ಮನೆ ಬಿಟ್ಕೊಡ್ಬೇಕು ನೀವು ಕೂತ್ಕೊಳ್ಳೋಹಾಗಿಲ್ಲ ಅಲ್ಲಿ ನಿಮಗೆ ಕೊಟ್ಟಿರತಕ್ಕಂಥ ಕೃಷ್ಣ ಅನ್ನುವ ಗ್ರಹವನ್ನು ಮುಖ್ಯಮಂತ್ರಿಗಳು ತೆರವು ಮಾಡಲೇಬೇಕು ಇಲ್ಲದರೆ ನ್ಯಾಯಾಲಯಕ್ಕೆ ಹೋಗ್ತಾರೆ ದುರ್ಯೋಧನ ಹೇಳಿದ ಭಾಳ ಸರಳವಾಗಿ ಈಗ ದ್ರೌಪದಿ ತನ್ನ ರಾಣಿಯ ಸ್ಥಾನದಿಂದ ಸೋಲಲ್ಪಟ್ಟು ನಮ್ಮ ಸೇವಕಿಯಾಗಿಬಿಟ್ಟಿದ್ದಾಳಪ್ಪ ಏ ಪ್ರತಿ ವಿದುರಂಗೆ ಹೇಳ್ತಾನೆ ಅವನು ಮೊದಲು ವಿದುರ ಹೋಗಿ ದ್ರೌಪದಿಗೆ ಹೇಳು ನೀನು ಸೋಲಲ್ಪಟ್ಟಿರುವುದರಿಂದ ಕ್ರಮಬದ್ಧವಾಗಿ ಕಾನೂನಿನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಮಿಂಜರಿಯ ಅನ್ನೋದಿರುತ್ತೆ ಅಂತ ಯಾವಾಗ ಅಂದರೆ ಉದ್ದೇಶ್ಯ ಉದ್ದೇಶ್ಯಪೂರ್ವಕವಾಗಿ ನಿನ್ನ ಗಂಡ ನಿನ್ನನ್ನು ಸೋತಿದ್ದಾನೆ ನನ್ನ ಹೆಂಡತಿಯನ್ನು ಪಣವಾಗಿಡ್ತೀನಿ ಅಂತ ಹೇಳಿ ಸೋತಿದ್ದಾನೆ ಹಾಗೆ ಸೋತಿರುವುದರಿಂದ ನೀನು ಮಹಾರಾಣಿ ಅಲ್ಲದ್ದರಿಂದ ನೀನು ಅರಮನೆ ಅಂತಃಪುರದಲ್ಲಿರೋ ಹಾಗಿಲ್ಲ ಈಗ ಸೇವಕರಿಗೆ ದಾಸಿಗಳಿಗೆ ಒಂದು ಬೇರೆ ಕೋಣೆ ಇದೆ ಬೇರೆ ವಠಾರ ಇದೆ ನೀವು ಈ ಪೊಲೀಸ್ನವರ ಕಟ್ಟಡಗಳು ನೋಡಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅದ್ಭುತವಾಗಿರ್ತಕ್ಕಂಥ ಭವಂತಿ ಇರುತ್ತೆ ಇದೆ ಸಾಮಾನ್ಯ ಕನಿಷ್ಠ ವಿಲ್ಲೇಜ್ ಅಂದರೆ ಕಾನ್ಸ್ಟೇಬಲ್ಗಳೇ ಒಂದು ಪುಟ್ಟ ಮನೆ ಇರುತ್ತೆ ಅದನ್ನೇ ದುರ್ಯೋಧನ ಹೇಳ್ತಾ ಇದ್ದೇನೆ ಆ ಮನೆಗೆ ಹೋಗಮ್ಮ ನೀನು ಅಂತ ನೀವು ದಾಖಲು ಮಾಡ್ಕೋಬೇಕಾದ್ದು ದ್ರೌಪದಿಯನ್ನು ಸಭೆಗೆ ಕರೆಯಲಿಲ್ಲ ಓ ವಿದುರನಿಗೆ ಹೇಳ್ತಾ ಇದ್ದಾನೆ ಈಗ ಅವಳು ಅರಮನೆಯನ್ನು ತೆರವು ಮಾಡಿ ಅಂತಃಪುರವನ್ನು ಬಿಟ್ಟು ದಾಸಿಗಳಿಗಾಗಿ ಇರತಕ್ಕಂಥ ವಸತಿ ಸಮುಚ್ಚಯಕ್ಕೆ ಅವಳು ಹೋಗಲಿ ಹಾಗಂತ ಹೇಳಪ್ಪ ಅದಕ್ಕೆ ವಿದುರ ಹೇಳಿದ ಏನೇ ನೀನು ನೆಟ್ಟಗೆ ಮಾತಾಡ್ತಾ ಇದೀಯಾ ಅಯ್ಯೋ ಏನೋರು ಸೋತೋಗ್ಬಿಟ್ಟಿದ್ದಾರೆ ಅವ್ರು ಏನೂ ಮಾತಾಡದೆ ಸುಮ್ಮನೆ ಕೂತಿದ್ದಾರೆ ಆಮೇಲೆ ನಿಂಗೆ ಎಷ್ಟು ಕಷ್ಟ ಆಗುತ್ತೆ ಏನು ಗೊತ್ತಾ ಎಚ್ಚರಿಕೆಯಿಂದ ಇರು ಏನೇನೋ ಬುದ್ಧಿವಾದ ಹೇಳ್ದ ಅವನು ಎಷ್ಟೇ ಅಲ್ಲಿ ಚಿಕ್ಕಪ್ಪ ಇಬ್ಬರಿಗೂ
ಇದು ಬರೀ ಆಟದ ವಿಷಯ ಅಲ್ಲ ಪಣದ ವಿಷಯ ಅಲ್ಲ ಸೋತಿರೋದು ಗೆದ್ದಿರೋದು ಅಂತಲ್ಲ ಇವತ್ತಲ್ಲ ನಾಳೆ ನಿನಗೆ ಇದು ಕಷ್ಟ ಆಗುತ್ತೆ ಅಂದ ಅವಳನ್ನ ಹಾಗೆಲ್ಲ ಕಳಿಸಬೇಡ ನಿಮ್ಮ ಅತ್ತಿಗೆ ಅವಳು ಏಯ್ ವಿದುರ್ ಮಾತಾಡ್ತಿದ್ದೆ ಏ ಬರ ಇಲ್ಲಿ ಅಂತ ಅವಳು ಜವಾನ್ ಕರೆದು ಹೇಳಿದೆ ಹೋಗಿ ಅವಳು ದ್ರೌಪದಿಗೆ ಹೇಳು ಅವಳು ಸೇವಕರು ಇರತಕ್ಕಂತಹ ವಸತಿಗೆ ಹೋಗಬೇಕಂತೆ ಅವನು ಬಂದ ಇಲ್ಲೆಲ್ಲ ಸಾಕಷ್ಟು ಸಖಿಯರ ಇವಳಿಗೆ ಏನು ಗೊತ್ತಿಲ್ವಲ್ಲ ಸಾಕಷ್ಟು ಸಖಿಯರ ಮಧ್ಯದಲ್ಲಿ ಕೂತ್ಕೊಂಡಿದ್ದಾಳೆ ಅವನು ಅಷ್ಟು ದೂರದಲ್ಲಿ ನಿಂತ್ಕೊಂಡು ಹೇಳಿದ ಅಮ್ಮ ಕ್ಷಮಿಸಿ ಯಜಮಾನರು ಸೋತು ಬಿಟ್ಟಿದ್ದಾರೆ ನಿಮ್ಮನ್ನು ಅವರು ದುರ್ಯೋಧನನಿಗೆ ಸೋತಿದ್ದಾರೆ ಅದರಿಂದ ಮಹಾರಾಜರು ಹೇಳಿ ಕಳಿಸಿದ್ದಾರೆ ನೀವು ಇಲ್ಲಿಂದ ಸೇವಕಿಯರ ವಠಾರಕ್ಕೆ ಹೋಗಬೇಕಂತೆ ಇವಳಿಗೆ ಆಘಾತ ಅವಳು ಕೇಳಿದ್ಲು ಏ ವಿವರಣೆ ಕೊಡಪ್ಪ ಹೇಗೆ ಸೋತ ಏನು ಅಂತ ಎಲ್ಲ ಕೇಳಿದ್ಲು ಅವನು ಎಲ್ಲ ಏನೇನು ನಡೀತು ಏನು ನೋಡಿದ್ದೆ ಎಲ್ಲ ಹೇಳಿದೆ ಅವಳೊಂದು ಪ್ರಶ್ನೆಯನ್ನು ಹೇಳಿ ಕಳಿಸಿದ್ರು ಆ ಸಭಾಸದರನ್ನು ಕೇಳು ಆ ಜೂಜುಕೋರ ಇದಾನಲ್ಲ ಯಾರು ಅವನು ಧನ್ವರಾಯ ಹಾಗೆ ಹೇಳ್ತಾಳೆ ಆ ಜೂಜುಕೋರನ್ನು ಕೇಳು ಅಂತ ಇನ್ನೆಷ್ಟು ಸಿಟ್ಟಿರಬೇಕು ಅವಳಿಗೆ ಧನ್ವರಾಯನ ಆ ಜೂಜುಕೋರನ್ನು ಹೋಗಿ ಕೇಳು ತಾನು ಸೋರುವುದಕ್ಕಿಂತ ಮುನ್ನವೇ ನನ್ನನ್ನು ಸೋತನೋ ಈ ಎಲ್ಲರಿಗೂ ಗೊತ್ತಿದೆ ರೀ ಗುಟ್ಟೇನಿಲ್ಲ ಇದರಲ್ಲಿ ಅವನು ಸೋತ ಮೇಲೆ ಅವನು ಸೋತಿದ್ದು ಇವಳು ಕಿತಾಪತಿ ರಾಜಕಾರಣಿ ಇವಳು ಕ್ಷತ್ರಾಣಿ ಅದಕ್ಕೇನು ಕಾರಣನೋ ನಾಳೆ ಹೇಳ್ತೀನಿ ಇವತ್ತು ಹೇಳೋಕೊಟ್ರೆ ಕಾಲ ಇಲ್ಲ ಹೀಗೆ ಹೋಗಿ ಕೇಳು ಏನಂತ ಕೇಳಬೇಕು ಅಲ್ಲಿನ ಸಭಾಸದರನ್ನು ಧರ್ಮರಾಯ ತಾನು ಸೋರುವುದಕ್ಕೆ ಮುನ್ನವೇ ದ್ರೌಪದಿಯನ್ನು ಸೋತನೋ ಅಥವಾ ದ್ರೌಪದಿಯನ್ನು ಸೋತ ಮೇಲೆ ಧರ್ಮರಾಯ ಸೋತನೋ ಅನ್ನುವುದನ್ನು ಕೇಳು ಇಲ್ಲಿ ಏನಿದೆ ಮುನ್ನು ಕೇಳೋಕೆ ನಮಗೆಲ್ಲ ಗೊತ್ತಿದೆ ಮೊದಲು ಧರ್ಮರಾಯ ಸೋತ ಸೋತ ಮೇಲೆ ದ್ರೌಪದಿಯನ್ನೇ ಸೋತಿದ್ದು ಮೇಲ್ನೋಟಕ್ಕೆ ಅದು ಹಾಗೆ ಅನಿಸುತ್ತೆ ಆದರೆ ಆಂತರ್ಯ ಹಾಗಲ್ಲ ಅದಿರೋದು ಅಲ್ಲಿರತಕ್ಕಂತಹ ಕಾನೂನಿನ ಪ್ರಶ್ನೆ ಏನು ಅಂದರೆ ಅವಳು ಕೇಳ್ತಾ ಇದ್ದಾಳೆ ಮಹಾಘಾಟಿ ಹೆಣ್ಣು ದ್ರೌಪದಿ ಏನು ಸಾಮಾನ್ಯ ಇಲ್ಲ ಅವಳು ಅವಳು ಕೇಳ್ತಾ ಇರತಕ್ಕಂಥ ಪ್ರಶ್ನೆ ಏನು ಅಂದರೆ ತನ್ನನ್ನು ತಾನು ಸೋತ ಮೇಲೆ ನನ್ನನ್ನು ಸೋತನೋ ಅಂದರೆ ಅರ್ಥ ಏನು ಕಾಲ ಆಯಿತು ಈ ಪ್ರಶ್ನೆಗೆ ಉತ್ತರ ಕೊಟ್ಟು ಮುಂದುವರಿಸ್ಲೋ ಅಥವಾ ನಾಳೆ ಮುಂದುವರಿಸೋಣ ಉತ್ತರ ಕೊಟ್ಬಿಡಿದ್ರು ತಾನು ಸೋತ ಮೇಲೆ ನನ್ನನ್ನು ಸೋತನೋ ಅಂದರೆ ಅರ್ಥ ತಾನೇ ಸೋತ ಮೇಲೆ ನನ್ನನ್ನು ಸೋಲೋಕೆ ಅವನಿಗೇನು ಅಧಿಕಾರ ಇದೆ ಅಂತ ಓ ಇದು ಮೊದಲನೇ ಪ್ರಶ್ನೆ ತನ್ನನ್ನು ಸೋತ ಮೇಲೆ ನನ್ನನ್ನು ಸೋತನೋ ಅವನಾಗೆ ಸೋತಿರೋದು ಈಗ ಅಂದರೆ ಅವನು ಮೂಲಭೂತವಾದ ಹಕ್ಕೇ ಇಲ್ಲ ಅಂತ ಕಾನೂನಿನಲ್ಲಿ ಇದನ್ನು ಲೋಕಸ್ಟ್ಯಾಂಡಿ ಅಂತ ಕರೀತಾರೆ ಅಂದರೆ ಈ ನ್ಯಾಯಾಲಯದಲ್ಲಿ ಈ ಪ್ರಶ್ನೆಯನ್ನು ಎತ್ತಲಿಕ್ಕೆ ಈ ಮೊಕದ್ದಮೆಗೆ ಅರ್ಹತೆಯೇ ಇಲ್ಲ ಅಂತ ಧರ್ಮರಾಯನೇ ಸೋತ ಮೇಲೆ ದ್ರೌಪದಿ ನೀಡೋಕೆ ಅವನಿಗೆ ಅಧಿಕಾರ ಇಲ್ಲರಿ ಇದೆ ಇದನ್ನು ಯೋಚನೆ ಮಾಡಬೇಕು ಸಭೆ ಸಭೆಯೆಲ್ಲ ಗಂಡ ಯೋಚನೆ ಮಾಡಬೇಕು ಇನ್ಯಾರು ನಾಳೆ ನೋಡ್ತೀವಿ ಅದನ್ನೆಲ್ಲ ವಿಸ್ತಾರವಾಗಿ ಹೇಗೆ ಧರ್ಮರಾಯ ಮೌನವಾಗಿರ್ತಾನೆ ಅಂತ ಇನ್ನು ಎರಡನೇ ಪ್ರಶ್ನೆ ಅವನು ಸೋಲೋಕೆ ಮುಂಚೆ ನಾನು ಸೋತ ಅಂತ ಇಟ್ಕೊಳ್ಳೋಣ ಅದು ಒಂದು ಪ್ರಶ್ನೆ ಇದೆಯಲ್ಲ ಸಾಧ್ಯತೆ ಅದಿಲ್ಲ ಇದ್ದರೆ ಅಸಲು ಧರ್ಮರಾಯನಿಗೆ ನನ್ನನ್ನು ಸೋಲೋಕೆ ಅಧಿಕಾರ ಇಲ್ಲಿದೆ ಅಂತ ಪ್ರಶ್ನೆ ಅರ್ಥ ನಿಮ್ಗೆ ಅರ್ಥ ಆಗಲಿಲ್ಲ ಅದು ಅಂದರೆ ನಾನು ಧರ್ಮರಾಯನ ಒಬ್ಬನಿಗೆ ಹೆಂಡತಿ ಅಲ್ಲ ಇನ್ನು ನಾಲ್ಕು ಜನ ಇದ್ದಾರೆ ಆ ನಾಲ್ಕು ಜನರ ಅನುಮತಿ ತಗೊಂಡಿದ್ದಾನೆ ಇವನು ಈ ಪ್ರಶ್ನೆಗಳು ಎರಡಿದೆಯಲ್ರಿ ಎರಡಕ್ಕೆ ಯಾವುದು ಹೂವಂದ್ರೂ ಅವನು ತಪ್ಪಾಗತ್ತೆ ನ್ಯಾಯಾಲಯದಲ್ಲಿ ಒಬ್ಬನ ಪರಮೇಶ್ವರ ನಿಲ್ಲಿಸಿರ್ತಾರೆ ಕಟಕಟ್ಟೆಯಲ್ಲಿ ವಕೀಲರು ಪ್ರಶ್ನೆ ಕೇಳ್ತಾರೆ ಏನಪ್ಪ ಪರಮೇಶ್ವರ ಮೂರು ದಿವಸದಿಂದ ನಿಮ್ಮ ಹೆಂಡತಿನ ಹೊಡಿತಿಲ್ಲ ತಾನೆ ನೀ ಹೂವಂದ್ರಿ ಅಂತ ಇಟ್ಕೊಳ್ಳಿ ಮೂರು ದಿವಸದಿಂದ ಹೊಡಿತಾ ಇಲ್ಲ ಅವಾಗ ಏನರ್ಥ ಆಗುತ್ತೆ ಮೂರು ದಿನದ ಹಿಂದೆ ಹೊಡಿತಾ ಇದ್ರಿ ಅಂತ ಹ್ಞೂ ಅಂದರೆ ಈಗಲೂ ಹೊಡಿತಾ ಇದ್ದೀನಿ ಅಂತ ಅಂಥ ಪ್ರಶ್ನೆ ಇದು ಅಲ್ವೇನ್ರಿ ನಿಮ್ಮ ಹೆಂಡತಿ ಇವತ್ತು ಬಂದಿಲ್ಲ
ಅಂಥ ಪ್ರಶ್ನೆ ಧರ್ಮರಾಯನ್ ಕೇಳ್ತಾ ಇರೋದು ದ್ರೌಪದಿ ಸೋತ ಮೇಲೆ ಸೋತನೋ ಸೋಲುವ ಮುನ್ನ ಸೋತನೋ ನೀವು ಯಾವುದಕ್ಕೂ ಅಂದರೂ ತಪ್ಪೇ ಅವನು ಪಾಪ ಅವನು ಹೆದರ್ಕೊಂಡು ಹೋಗಿ ಹೇಳ್ದ ಏ ಅಮ್ಮ ಅವ್ರಿಗೆ ಹೇಳ್ತಾ ಇದ್ದಾರೆ ಏನು ಸ್ವಾಮಿ ಹೇಳೋದು ಅಂತಂತ ದುರ್ಯೋಧನ ಮತ್ತೆ ತಾರ್ಕಿಕ ಅವನು ಬಹಳ ದೊಡ್ಡ ತರ್ಕಬದ್ಧವಾದ ವ್ಯಕ್ತಿ ಅವನು ಹೇಳ್ದ ಈ ಪ್ರಶ್ನೆ ನಮ್ಮದಲ್ಲರಿ ಅವರು ಮಾಡ್ಕೊಂಡಿರೋ ಪ್ರಶ್ನೆ ಈಗ ದ್ರೌಪದಿ ಪ್ರಶ್ನೆ ಕಳಿಸಿದ್ದಾಳೆ ಅದಕ್ಕೆ ಉತ್ತರ ಯಾರಪ್ಪ ಹೇಳಬೇಕು ನಾನು ಉತ್ತರ ಹೇಳೋದು ನನಗೆ ಸಂಬಂಧವೇ ಇಲ್ಲ ಅದು ಈ ಉತ್ತರ ಹೇಳಬೇಕಾದ ಯಾರು ಅವನೇ ಧರ್ಮರಾಯ ಯಾರು ಧರ್ಮರಾಯ ಅವನೆಲ್ಲಿದ್ದಾನೆ ಅಲ್ಲ ಆಳ ಕೂತ ನನ್ನ ಸೋತು ನನ್ನ ಆಳಾಗಿದ್ದಾನೆ ಬೇಕಾದ್ರೆ ಬಂದು ಕೇಳಿ ಇಂದ ದುರ್ಯೋಧನ ಏನೂ ತಪ್ಪಿಲ್ಲ ಈಗ ಪ್ರಶ್ನೆ ಇರುವುದು ದ್ರೌಪದಿಗೆ ಆ ದ್ರೌಪದಿ ಪರಿಹಾರ ಮಾಡಬೇಕಾದ ಧರ್ಮರಾಯ ಆ ಧರ್ಮರಾಯ ಸಭೆಯಲ್ಲಿದ್ದಾನೆ ಸಭೆಯಲ್ಲಿ ದುರ್ಯೋಧನ ಆಳಾಗಿದ್ದಾನೆ ಸೋತು ಹೋಗಿದ್ದಾನೆ ಬಂದಬೇಕಾದ್ರೆ ಕೇಳಿಕೊಳ್ಳಿ ಅಂದ ಅಂದರೆ ಇದು ದ್ರೌಪದಿಯನ್ನು ಸಭೆಗೆ ಬರಲಿಕ್ಕೆ ಅನುಕೂಲ ಆಯಿತು ಹಾಗೆ ಸಭೆಗೆ ಬರಬೇಕು ಅಂದು ಇಷ್ಟಪಟ್ಟಿದ್ದು ಯಾರು ದ್ರೌಪದಿಯೇ ಇಷ್ಟಪಟ್ಲು ದ್ರೌಪದಿ ಯಾಕೆ ಇಷ್ಟಪಟ್ಲು ಅನ್ನೋದನ್ನು ನಾಳೆ ನೋಡೋಣ ನಮಸ್ಕಾರ ಮೊಟ್ಟ ಮೊದಲಿಗೆ ನಿಮ್ಮೆಲ್ಲರಲ್ಲೂ ಕ್ಷಮೆ ಕೋರ್ತಾ ಇವತ್ತೊಂದು 5 ನಿಮಿಷ ತಡ ಆಯಿತು ನಾನು ಬಂದದ್ದು ನಿಮ್ಮೆಲ್ಲರೂ ಸಿನ್ಸಿಯರ್ ಸಾರಿ ಕೇಳ್ತಾ ಭಾಳ ರೋಚಕವಾದಂಥ ಘಟ್ಟ ಜೊತೆಗೆ ಬಹುಶಃ ಗುರುಗಳಿಗೆ ನಾವು ಆ ಶ್ಲೋಕದ ಅರ್ಥ ಕೇಳಿದ್ದಾನೆ ಇನ್ನೊಂದಷ್ಟು ಕಥೆ ಮುಂದೆ ಹೋಗಿರೋದೇನೋ ದ್ರೌಪದಿ ಸಭೆಗೆ ಬಂದುಬಿಡ್ತಿದ್ಲೇನೋ ನೋಡೋಣ ನಾಳೆವರೆಗೂ ಕಾಯೋಣ ಕುತೂಹಲ ಇಟ್ಕೊಂಡು ಆದರೆ ಎಲ್ಲಕ್ಕಿಂತಲೂ ಭಾಳ ಮುಖ್ಯವಾಗಿ ಇನ್ನು 2 ದಿವಸ ಅದು ಉಪನ್ಯಾಸನೇ ಇರಲ್ವಲ್ಲ ಯಾವ ಘಟ್ಟದಲ್ಲಿ ನಿಲ್ಲುತ್ತೋ ಅದಾದಮೇಲೆ ನಾಳೆ ಏನಾಗುತ್ತೆ ಅಂತ ಕುತೂಹಲ ನನಗೆ ಒಂದು ಥ್ರಿಲ್ಲರ್ ಸಿನಿಮಾ ನೋಡಿದ ಹಾಗೆ ಗುರುಗಳ ಹೇಳ್ತಿರುವಂಥ ಮಾತಿನ ಶೈಲಿ ವ್ಯಾಸರದ್ದು ಹೇಗೆ ಬರೀದಾರೆ ನಾವಂತೂ ನೋಡಿಲ್ಲ ಆದರೆ ಗುರುಗಳು ಹೇಳ್ತಿರೋ ಕೇಳಿದ್ರೆ ಭಾಳ ರೋಮಾಂಚನ ಆಗುತ್ತೆ ನಿಮ್ಮೆಲ್ಲರ ಪರವಾಗಿ ಗುರುಗಳಿಗೆ ಅನಂತರಂತ ಧನ್ಯವಾದ ಗುರುಗಳೇ ಇನ್ನು 2 ದಿವಸ ಇದೆ ನಾಳೆ ಮತ್ತು ನಾಡಿದ್ದು ಹಾಗಾಗಿ ತಾವು ಎಂದಿನಂತೆ ಬನ್ನಿ ಅಂತ ಕೇಳ್ತೀನಿ ನಾಡಿದ್ದು ದಯಮಾಡಿ ಸಾಧ್ಯ ಆದರೆ 1 ಗಂಟೆ ಬೇಗ ಬನ್ನಿ ಒಂದು ಪುಟ್ಟದೊಂದು ಮಕ್ಕಳದೊಂದು ನಾಟಕ ಪ್ರಯೋಗ ಇರುತ್ತೆ ರಾಮಾಯಣದ ಒಂದು ಭಾಗ ಅದೊಂದನ್ನು ಒಂದು 1/2 ಗಂಟೆ ಅಭಿನಯಿಸ್ತಾರೆ ಮಕ್ಕಳು ಮುದ್ದಾಗಿ ಪೆದ್ದಾಗಿ ತಪ್ಪಾಗಿ ಮಾಡ್ತಾರೆ ನೀವೆಲ್ಲರೂ ಪ್ರೀತಿಯಿಂದ ಅವ್ರನ್ನ ಕ್ಷಮಿಸಿ ನೋಡಿ ಅಂತ ಕೇಳ್ಕೊತೀನಿ ಬೇಗ ಬನ್ನಿ ಒಂದು 5 ಗಂಟೆಗೆ ಶುರು ಆಗ್ಬಿಡುತ್ತೆ ನಾಟಕ ನಾಡಿದ್ದು 30ನೇ ತಾರೀಕು ಅದು ಕೊನೆಯ ದಿವಸ ಹಾಗಾಗಿ ಉಳಿದಂತೆ ಎಲ್ಲರಿಗೂ ಶುಭವಾಗಲಿ ಶುಭರಾತ್ರಿ ನಮಸ್ಕಾರ ನಮಸ್ಕಾರ ಗುರುಗಳೇ